ಹೀ ಗಾಯ್ಸ್ ವಾಟ್ಸ್ ಅಪ್, ವೆಲ್ಕಮ್ ಟು ಅನ್ಅಕಾಡೆಮಿ. ನಾನು ಚಿತಾನಂದ್. ನಾವಿವತ್ತು ದ ವೆರಿ ವೆರಿ ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ಮಾತಾಡೋಣ. ಅದು ಫುಲ್ಲಿ ಎಕನಾಮಿಕ್ ರಿಲೇಟ್ ಆದಂಥ ಒಂದು ವಿಚಾರ ಇದು, ಎಕನಾಮಿಕ್ಸ್. ಇಲ್ಲಿ ನೋಡ್ರಿ, ಪ್ರಧಾನಿ ಮೋದಿಯವರು 2 ದಿವಸದಿಂದ 20 ಲಕ್ಷ ಕೋಟಿ ಪ್ಯಾಕೇಜನ್ನು ಘೋಷಣೆ ಮಾಡ್ತಾರೆ. 20 ಲಕ್ಷ ಕೋಟಿ ಪ್ಯಾಕೇಜ್. ಆಮೇಲೆ ಇತ್ತೀಚಿಗೆ ನೀವು ಭಾಳ ಕೇಳ್ತಾ ಇದ್ರಿ, MSME ಮರು ವ್ಯಾಖ್ಯಾನ. ಏನಿದು MSME? ಆಮೇಲೆ ಆತ್ಮನಿರ್ಭರ್, ಇವೆಲ್ಲ ವಿಚಾರಗಳ ಕುರಿತಾಗಿ ಏನು ಒಂದು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೋ ಆ ಎಲ್ಲ ವಿಚಾರಗಳ ಕುರಿತಾಗಿ ನಾವು ಇವತ್ತು ಇಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್. ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಾನು ಅನ್ಅಕಾಡೆಮಿಯಲ್ಲಿ ಲೈವ್ ಕ್ಲಾಸ್ ಮಾಡ್ತೀನಿ. ಚಿದು ಸರ್ ಲೈವ್ ಇದು ನನ್ನ ರೆಫರಲ್ ಕೋಡ್. ಇದನ್ನು ಬಳಸಿದರೆ ನಿಮಗೆ ಎಲ್ಲ ಕೋರ್ಸ್ಗಳ ಮೇಲೆ 10% ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಕೇಸ್ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಲಾಂಚ್ ಆಗಿದೆ, ಅದರ ಸದುಪಯೋಗವನ್ನು ಪಡ್ಕೊಳ್ರಿ. ಮನೆಯಲ್ಲೇ ಇರ್ತೀರಿ, ಎಲ್ಲರೂ ಚೆನ್ನಾಗಿ ಓದ್ರಿ. ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅನ್ಅಕಾಡೆಮಿ ಭಾರತದ ಅತ್ಯದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ. ಇಲ್ಲಿ ನೀವು ಟಾಪ್ ಎಜುಕೇಟರ್ಸ್ ಜೊತೆಗೆ ಕೇಳ್ಬೋದು, ನಮ್ಮ ಟಾಪ್ ಎಜುಕೇಟರ್ಸ್ ಜೊತೆಗೆ. ಆಮೇಲೆ ಇದು ನಮ್ಮ ಹೋಲ್ ಟೀಮ್, ನಿಮಗೆ ಬೇಕಾಗಿರ್ತಕ್ಕಂಥ ಸರ್ವ ಮಾಹಿತಿಯನ್ನು ಈ ಒಂದು ಅಕಾಡೆಮಿ ನಿಮಗೆ ನೀಡ್ತದೆ. ಓಕೆ, ನಂದು ಕೂಡ ಡೈಲಿ ಯೂಟ್ಯೂಬ್ ಸೆಷನ್ಸ್ ಇರ್ತವೆ, ನೀವು ನೋಡಬಹುದು. ಆಮೇಲೆ ಅದಾಗಲೇ ಈಗ ನಮ್ಮ ಟೀಮ್ KS ಫಿಲಿಮ್ಸ್ಗೆ ಟೆಸ್ಟ್ ಸೀರೀಸನ್ನು ಮಾಡಿಟ್ಟಿದ್ದಾರೆ, ನೀವು ಹೋಗಿ ವಾಚ್ ಮಾಡ್ಬೋದು. ಆಮೇಲೆ ನಮ್ಮ ಅನ್ಅಕಾಡೆಮಿ ಫೀಚರ್ಸ್ ನೋಡೋದಾಯಿತು ಅಂತಂದರೆ, ನೀವು ಮನೆಯಿಂದಾನೇ ಕೂತು ಕಲಿಬೋದು, ಸ್ಟಡಿ ಫ್ರಮ್ ಹೋಮ್. ಓಕೆ, ಈಗ ಎಲ್ಲವೂ ಕೊರೋನಾ ಇಶ್ಯೂ ಆಗಿರೋದ್ರಿಂದ ಎಲ್ಲರೂ ಮನೇಲೇ ಇರ್ತೀರಿ, ಯಾವ ಆಫ್ಲೈನ್ ಕ್ಲಾಸಸ್ ಇಲ್ಲ. ನಿಮಗೆ ಇದು ಸ್ಟಡಿ ಮಾಡಲಿಕ್ಕೆ ಬೆಸ್ಟ್ ಟೈಮ್, ನೀವು ಮನೆಯಿಂದಾನೇ ಕಲಿಬೋದು. ಆಮೇಲೆ ಲೈವ್ ಕ್ಲಾಸ್ ಇರ್ತದೆ, ಡೌಟ್ ಡೆಮೊಲಿಷನ್ ಸೆಷನ್ಸ್. ನೀವು ಕೂಡ ಏನಾದರೂ ಡೌಟ್ ಇದ್ದರೆ ಲೈವ್ ಕ್ಲಾಸಲ್ಲಿ ಡೌಟ್ ಕೇಳಿ ಕ್ಲಿಯರ್ ಮಾಡ್ಕೋಬೋದು. ಆಮೇಲೆ ಸ್ಪೆಷಲಾಗಿ ಸ್ಟ್ರಕ್ಚರ್ಡ್ ಕೋರ್ಸ್ ಮತ್ತು ಫ್ರೀ ಕ್ಲಾಸ್ ಎರಡೂ ಇರ್ತದೆ, ನಿಮಗೆ ಯಾವ್ದು ಬೇಕೋ ನೀವು ಚೂಸ್ ಮಾಡ್ಕೊಂಡು ನೋಡ್ಬೋದು. ಆಮೇಲೆ ಇಲ್ಲಿ ಪೇಮೆಂಟ್ ಮಾಡಬೇಕಾದ್ರೆ EMI ಆಪ್ಷನ್ ಕೂಡ ಕೊಡಲಾಗಿದೆ. ಡೆಬಿಟ್ ಕಾರ್ಡ್ ಮುಖಾಂತರ ನೀವೀಗ ಏನು ಮಾಡ್ಬೋದು, ಪೇಮೆಂಟನ್ನು ಮಾಡ್ಬೋದು. ಮತ್ತು ಇದಕ್ಕೆ ನೀವು ಖರ್ಚು ಮಾಡ್ತಕ್ಕಂಥ 1 ದಿವಸಕ್ಕೆ ಕೇವಲ ₹18 ಮಾತ್ರ. ಎಲ್ಲ ವಿಷಯಗಳ ಮೇಲೆ ಇದು ಕವರ್ ಆಗ್ತದೆ. ಆಮೇಲೆ ನೀವು ನಮ್ಮ ಸ್ಪೆಷಲ್ ಕೋರ್ಸ್ ಮತ್ತು ಸ್ಟ್ರಕ್ಚರ್ಡ್ ಕ್ಲಾಸ್ಗಳ ಮಾಹಿತಿಯನ್ನು ಪಡ್ಕೋಬೇಕಾದ್ರೆ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನಿಮಗೆ ಸ್ಟ್ರಕ್ಚರ್ಡ್ ಕೋರ್ಸ್ ಮತ್ತು ಸ್ಪೆಷಲ್ ಕ್ಲಾಸ್ ಬಗ್ಗೆ ಮಾಹಿತಿ ಎಲ್ಲವೂ ಸಿಗುತ್ತೆ. ನೀವು ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಕರ್ನಾಟಕ PSC ಸಬ್ಸ್ಕ್ರಿಪ್ಷನ್ ಇರ್ತದೆ. ಅಲ್ಲಿ 1 ಮಂತ್, 3 ಮಂತ್, 6 ಮಂತ್, 12 ಮಂತ್, 24 ಮಂತ್. ಈಗ 1 ಮಂತ್ ಅಷ್ಟೇ ಬೇಕಾದರೆ 1,400 ಇರ್ತದೆ. 3 ಮಂತ್ ಬೇಕಾದರೆ 1 ತಿಂಗಳಿಗೆ 1,167 ರುಪೀಸ್, ಅಂದರೆ 3 ಮಂತ್ಗೆ 3,500 ಆಗ್ತದೆ. ಆಮೇಲೆ 6 ಮಂತ್ದು ಪರ್ ಮಂತ್ 933 ಅಂತಂದರೆ 6 ಮಂತ್ಗೆ 5,600 ಆಗ್ತದೆ. ಆಮೇಲೆ 1 ವರ್ಷಕ್ಕೆ ಪರ್ ಮಂತ್, 1 ವರ್ಷ ನೀವು ಕೋರ್ಸ್ ತೊಗೊಂಡ್ರೆ ಪರ್ ಮಂತ್ 583. ಆಮೇಲೆ 12 ಮಂತ್ದು ಎಲ್ಲ ಕೂಡಿ 7,000 ರುಪೀಸ್ ಆಗ್ತದೆ. ಆಮೇಲೆ 2 ವರ್ಷಕ್ಕೆ ನೀವು ಪರ್ ಮಂತ್ 461 ತುಂಬ್ತಾ ಹೋಗ್ಬೋದು. ಇಲ್ಲಿ ಇಫ್ ಇನ್ ಕೇಸ್ ಇದು 7,000 ರುಪೀಸ್ 1 ವರ್ಷದ ಕೋರ್ಸ್ ತೊಗೊಂಡ್ರೆ ಅಂತ ಹೇಳ್ಕೊಳ್ರಿ, ಈ 7,000 ರುಪೀಸ್ ತೊಗೊಂಡ್ರೆ ನೀವು ತುಂಬಬೇಕಾಗಿರೋದು ಕೇವಲ 6,300. ಯಾಕೆಂತಂದರೆ ನೀವು ನನ್ನ ರೆಫರಲ್ ಕೋಡನ್ನು ಬಳಸಿರ್ತೀರಿ, ಅಲ್ಲಿ ನಿಮಗೆ 10% ಡಿಸ್ಕೌಂಟ್ ಸಿಗ್ತದೆ. ಇದು ನನ್ನ ರೆಫರಲ್ ಕೋಡ್ ಚಿದು ಸರ್ ಲೈವ್. ಈ ರೆಫರಲ್ ಕೋಡನ್ನು ಬಳಸಿದರೆ ನಿಮಗೆ 10% ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. ಇನ್ನು ನೆಕ್ಸ್ಟ್ ನಿಮಗೆ ಫರ್ದರ್ ಇನ್ಫಾರ್ಮೇಷನ್ ಡೈಲಿ ಅಪ್ಡೇಟ್ ಬೇಕಾದರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗ್ಬೋದು, ಚಿದು ಸರ್ ಅಫಿಷಿಯಲ್. ಇದು ನನ್ನ ಟೆಲಿಗ್ರಾಮ್ ಚಾನಲ್, ನೀವು ಇದಕ್ಕೆ ಜಾಯ್ನ್ ಆಗಬಹುದು. ಓಕೆ, ಪಾಯಿಂಟ್ಗೆ ಬರೋಣ. 20 ಲಕ್ಷ ಕೋಟಿ ಪ್ಯಾಕೇಜ್ ಏನಿದು, ಸಿಂಪಲ್ ವಿಚಾರಕ್ಕೆ ಬರೋಣ. ಈ ಕೊರೋನಾ ಉತ್ತೇಜನ ಪ್ಯಾಕೇಜ್ ಅಂಥೇಳಿ ಈ ಒಂದು 20 ಲಕ್ಷ ಕೋಟಿ ಪ್ಯಾಕೇಜನ್ನು ರಿಲೀಸ್ ಮಾಡಿದರೆ, ಸಿಂಪಲಾಗಿ ಬಹಳ ಸಿಂಪಲ್ ಲ್ಯಾಂಗ್ವೇಜ್ ಒಳಗೆ ಹೇಳಬೇಕು ಅಂತಂದರೆ, ಈಗ ಬಿಡುಗಡೆ ಮಾಡಿರತಕ್ಕಂಥ ಈ 20 ಲಕ್ಷ ಕೋಟಿ 20 ಲ್ಯಾಕ್ ಕ್ರೋರ್ ಗೊತ್ತಿರಲಿ, ಜಗತ್ತಿನ 161 ದೇಶಗಳ GDPಗೆ ಸಮಾದಂತ. ಎಸ್, ಅರ್ಥ ಆಯಿತು ಅಂತ ಅನ್ಕೋತೀನಿ ನಾನು. ಈ 20 ಲಕ್ಷ ಕೋಟಿ ರೂಪಾಯಿಗಳು ಜಗತ್ತಿನ 161 ದೇಶಗಳ GDPಗಳಾಗುತ್ತೆ. ಅಪ್ರಾಕ್ಸಿಮೇಟ್ ಎಷ್ಟು ಅಂತಂದರೆ 266 ಬಿಲಿಯನ್ ರೂಪಾಯಿಗಳು. ಬಿಲಿಯನ್, ಎಸ್. ಅಂದರೆ ಕೆಲವೊಬ್ಬರಿಗೆ ಲೆಕ್ಕ ಸಿಗಲಿಲ್ಲ, ಅದು ಅದಕ್ಕಾಗಿ ನಾ ಈ ಪಾಯಿಂಟನ್ನು ತೊಗೊಳ್ತಾ ಇದ್ದೀನಿ. ಓಕೆ, ಅರ್ಥ ಆಯಿತು ಅಂತ ಅನ್ಕೋತೀನಿ. ಇಲ್ಲಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಪ್ರಕಾರ, 2019 ಒಂದು ಎಸ್ಟಿಮೇಷನ್ ಪ್ರಕಾರ, ನಾವು ಜಗತ್ತಿನ ಟಾಪ್ 5th ಅಲ್ಲಿದ್ದೀವಿ, 5ನೇ ಪ್ಲೇಸ್ನಲ್ಲಿದ್ದೀವಿ.
ನಮ್ಮ ಒಂದು ಇದನ್ನೆಷ್ಟಿದೆ ಅಂತಂದರೆ ಈ ಪಾಯಿಂಟ್ ನಿಮಗೆ ಕ್ಲಿಯರ್ ಆಗ್ತದೆ ಅಂತ ಅನ್ಕೋತೀನಿ. ನಮ್ಮದು ಫಿಫ್ತ್ ಪ್ಲೇಸ್ ಒಳಗಿದ್ದೀವಿ. ಸದ್ಯಕ್ಕೆ ನಮ್ಮದು $2.9 trillion ಆರ್ಥಿಕತೆ ಇದೆ. $2.9 trillion ಆರ್ಥಿಕತೆ ಇದೆ. ಪಾಯಿಂಟ್ ಕ್ಲಿಯರ್ ಮಾಡಿಕೊಡ್ರಿ. ಫಿಫ್ತ್ ಪ್ಲೇಸ್ ಒಳಗಿದ್ದೀವಿ. $2.9 trillion ನಮ್ಮದೇನಿದೆ ಇಲ್ಲಿ ಒಂದು ಆರ್ಥಿಕತೆ ಇದೆ ನೋಡ್ರಿ. ಅಂದ್ರೆ ಅಪ್ರಾಕ್ಸಿಮೇಟ್ 266 billion ಅಂತ ಹೇಳಿದೆ. ಅಂದರೆ ಇನ್ನೂ ನಿಮಗೆ ಶಾರ್ಟ್ ಆಗಿ ಹೇಳಬೇಕು ಅಂತಂದರೆ ಇದು ಎಷ್ಟಾಗುತ್ತೆ ಅಂತಂದ್ರೆ 200 lakh crore. ಎಷ್ಟು? 200 lakh crore ರುಪೀಸ್ ಆಗ್ತದೆ. 200 lakh crore ಅಂತಂದರೆ ಇಲ್ಲಿ ನಾವು ಈಗ ತೊಗೊಂಡಿರೋದು 20 lakh crore ಅಂದರೆ 200 lakh crore ಒಳಗಿಂದ 10% ಅಂದರೆ ಅದು 20 lakh crore ಆಗ್ತದೆ. ಈ ಪಾಯಿಂಟ್ ನಿಮಗೆ ಅರ್ಥ ಆಯಿತು ಅಂತ ಅನ್ಕೊತೀನಿ ನಾನು. ಇಲ್ಲಿ ನೋಡ್ರಿ, ಬಹಳ ಸಿಂಪಲ್ಲಾಗಿ ನಾನು ಇದನ್ನು ನಿಮ್ಗೆ ಕ್ಲಾರಿಫೈ ಮಾಡ್ತಾಯಿದ್ದೀನಿ. ಇಲ್ಲಿ 20 lakh crore ಇಡೀ ಜಗತ್ತಿನ, ಇದು ಸಿಂಪ್ಲಿಫೈ ಆಗಲಿ ನಿಮಗೆ ತಿಳಿಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. 20 lakh crore ಇಡೀ ಜಗತ್ತಿನ 161 ದೇಶಗಳಿಗಿಂತ ಜಿ ಡಿ ಪಿಗಿಂತ ಹೆಚ್ಚಿದೆ. ಆಮೇಲೆ ಸಿಂಪಲಾಗಿ ಹೇಳ್ಕೊಂಡ್ರೆ 266 billion ಅಂದರೆ ನಮ್ಮ ಭಾರತದ IMF ಎಸ್ಟಿಮೇಷನ್ ಪ್ರಕಾರ ನಮ್ಮ ಭಾರತದ ಆರ್ಥಿಕತೆ ಎಷ್ಟು ಅಂತಂದರೆ ಟೋಟಲ್ ಆರ್ಥಿಕತೆ $2.9 trillion. ಹಂಗೆ ಮತ್ತದನ್ನು ಲೆಕ್ಕದಲ್ಲಿ ನೋಡಿದ್ರೆ 200 lakh crore ರುಪೀಸ್ ಆಗ್ತದೆ. ಇದು ಬಿಲಿಯನ್ ನೋಡಿದ್ವಿ, ಇದು ಲ್ಯಾಕ್ ಕ್ರೋರ್ ರುಪೀಸ್ ಆಗ್ತದೆ. ಈಗ ಬಿಡುಗಡೆ ಮಾಡಿರ್ತಕ್ಕಂಥ ಈಗ ಏನು ಘೋಷಣೆ ಮಾಡಿರ್ತಕ್ಕಂಥ, ಏನು ಬಿಡುಗಡೆ ಇಲ್ಲ, ಘೋಷಣೆ ಆಗಿರ್ತಕ್ಕಂಥ 20 lakh crore ಏನಿದೆನೋ ಅದು 200 lakh crore 200 lakh crore 10%. ಓಕೆ, ಅರ್ಥ ಆಯಿತು ಅಂತ ಅನ್ಕೋತೇನೆ ನಾನು. ಇಲ್ಲಿ ನೋಡ್ರಿ, ಭಾರತದ ಪ್ಯಾಕೇಜ್ ಪಾಕಿಸ್ತಾನ ಜಿ ಡಿ ಪಿ ಸಮಾದ. ಓಕೆ, ಮತ್ತು ಇಮ್ರಾನ್ ಖಾನ್ ಹೇಳ್ತಿದ್ದ ನಾವು ಭಾರತಕ್ಕೆ ಏನು ಕೊಡ್ತೀವಿ ಅವಾಗ ಸಾಲ ಕೊಡ್ತೀನಿ ಅಂತ ಮಾತಾಡ್ತಿದ್ದೆ. ಓಕೆ, ಅಂದ್ರೆ ನಾವೇನು ಪ್ಯಾಕೇಜ್ ಬಿಡುಗಡೆ ಮಾಡಿದೆವೋ ಅದು ಅವನು ಜಿ ಡಿ ಪಿಗೆ ಸಮ ಇರ್ತದೆ. ತಿಳ್ತಾ, ನೋಡಿದ್ರು 20 lakh crore ಪ್ಯಾಕೇಜನ್ನು ಕೊಟ್ಟಿದ್ದಾರೆ. ಒಟ್ಟು ಎಷ್ಟು? ಒಟ್ಟು ಆಂತರಿಕ ಉತ್ಪನ್ನ ಜಿ ಡಿ ಪಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತಿರಲ್ಲ, ಏನು ಜಿ ಡಿ ಪಿ ಅಂತಂದ್ರೆ ಎಸ್ ದೇಶದ ಆಂತರಿಕ ಗಡಿ ಒಳಗೆ ಉತ್ಪಾದನೆ ಆಗ್ತಕ್ಕಂಥ ಸರಕು ಮತ್ತು ಸೇವೆ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಅಂತಿರಲ್ಲ, ಅದು ಅಂತಿಮ ವರ್ಷದ ಒಟ್ಟು ಮೊತ್ತವನ್ನು ಕೂಡಿ ನಾವು ಏನಂತೀವಿ ಜಿ ಡಿ ಪಿ ಅಂತೀವಿ. ಸಿಂಪಲ್ ಈಗ ನೋಡ್ರೆ, ಒಂದು ಸಿಂಪಲಾಗಿ ಹೇಳ್ಬಿಡ್ತೀನಿ. ಈಗ ಒಂದು ಯಾವುದೋ ಒಂದು ಇದನ್ನ ಐತೆ ಅಂದ್ಕೊಡ್ರಿ, ಈಗ ನಮ್ಮ ದೇಶ ಅಂತ ಅಂದ್ಕೊಡ್ರಿ, ನಮ್ಮ ಭಾರತ. ಈ ನಮ್ಮ ಭಾರತ ಒಂದು ಪ್ರೊಡಕ್ಷನ್ ಮಾಡುತ್ತೆ ಅಂದ್ಕೊಡ್ರಿ, ಆ ಪ್ರೊಡಕ್ಷನ್ದ ಒಂದು ವರ್ಷದ ಪ್ರೊಡಕ್ಷನ್ ಮಾಡಿದಾಗ 1000 rupees ಆಯ್ತಂದ್ರೆ ಈ 1000 rupees ನಮ್ಮ ಭಾರತ ದೇಶದ ಜಿ ಡಿ ಪಿ ಅನ್ನಾಗ. ಸಿಂಪಲ್ ಆಗಿ ಅರ್ಥ ಆಗ್ತಾನೆ ಅಂದರೆ ಏನು ಜಿ ಡಿ ಪಿ? ಸಿಂಪಲ್ ಮೀನಿಂಗ್ ದೇಶದ ಆಂತರಿಕ ಗಡಿ ಒಳಗೆ, ಅಂದರೆ ನಮ್ಮ ಭಾರತದೊಳಗೆ ಅಷ್ಟೇ ಉತ್ಪಾದನೆ ಆಗ್ತಕ್ಕಂಥ ಸರಕು ಮತ್ತು ಸೇವೆ, ಗೂಡ್ಸ್ ಆ್ಯಂಡ್ ಸರ್ವಿಸ್. ಆ ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸದ ಅಂತಿಮ ವರ್ಷದ ಏನು ಮೊತ್ತದ ಮೌಲ್ಯ ಇರ್ತದೆ ಎಲ್ಲ ಟೋಟಲ್ ಕೊಡಿಸಿ ಅದೇನಿರ್ತದೆ ಜಿ ಡಿ ಪಿ ಇರ್ತದೆ. ಅಂದರೆ ನಮ್ಮ ಜಿ ಡಿ ಪಿ 8%, 10% ಇಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕಾಗಿ ನಾವು ಸಿಂಪ್ಲಿಫೈ ಮಾಡಿದ್ವಿ 10%. ಇದೇನು ಈ ಟೋಟಲ್ ನಾವು ಜಿ ಡಿ ಪಿದ ಕೇವಲ 10% ತೊಗೊಂಡಿವಿ, ಅದು ಪಾಕಿಸ್ತಾನ ಜಿ ಡಿ ಪಿಗೆ ಈಕ್ವಲ್ ಆಗ್ತದೆ. 20 lakh crore ಇದೆ ಪಾಕಿಸ್ತಾನದ. ಮಾತು ಮಕ್ಕಳು ನಮ್ಮೇಗೆ ಹಾರಾಡ್ತಾರೆ. ಹಾಂ, ಇರಲಿ. ಓಕೆ, ಎಸ್, ಇದು ಸಿಂಪಲ್ ಪಾಯಿಂಟ್. ಇದು ಎಷ್ಟು ಅಂಥೇಳಿ ನಿಮಗೆ ಕ್ಲಿಯರ್ ಆಯಿತು ಅಂತೇಳಿ ಭಾವಿಸ್ತಾನೆ. ಇದು ಎಷ್ಟು ಏನು ಅನ್ನೋದು ಕ್ಲಿಯರ್ ಆಯಿತು. ಓಕೆ, ಇನ್ನು ನೆಕ್ಸ್ಟ್ ನೋಡೋಣ. ಹಾಗಾದ್ರೆ ಈ ಒಂದು 20 lakh crore ಅದಲ್ಲ, ಈ 20 lakh crore ಅದಲ್ಲ, ಇದು ಈಗಿಂದ್ರೆ ಇದು ಹೊಸದ್ದು ಏನು ಹಳೆಯದು? ಹೊಸದ್ದು ಅಥವಾ ಹಳೆಯದು? ಇಲ್ಲಿ ಗೊತ್ತಿರಲಿ ಒಂದು ಪಾಯಿಂಟ್, ಇದು 20 lakh crore ಅಂತೂ ಮೊನ್ನೆ ಏನು ಘೋಷಣೆ ಮಾಡಿರು ಅದು ಹೊಸದ್ದೇನಲ್ಲ. ಇಲ್ಲಿ ಎರಡು ರೀತಿ ಬರ್ತದೆ. ಇಲ್ಲಿ ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಅದಾಗಲೇ ಕೇಂದ್ರ ಸರ್ಕಾರ ಎಷ್ಟು ರೂಪಾಯಿ ಅಂದ್ರೆ ರುಪೀಸ್ 1.7 crore ಪ್ಯಾಕೇಜ್ ಅಂತ ತೆಗೆದಿಟ್ಟಿದೆ. 7 crore ಪ್ಯಾಕೇಜ್, ಅರ್ಥ ಆಯಿತು ಅಂತ ಅನ್ಕೋತೀನಿ. ಸಾರಿ, 1 lakh crore ಇದು. 1.7 lakh crore ಪ್ಯಾಕೇಜನ್ನು ಗರೀಬ್ ಕಲ್ಯಾಣ ಯೋಜನೆಗೆ ತೆಗೆದಿಟ್ಟಿದ್ದು. ಅದೇನು ಅಂತಂದರೆ ಅದರಲ್ಲಿ ಮಹಿಳೆಯರಿಗೆ 500 rupees, ಮಹಿಳೆಯರಿಗೆ ಪರ್ ಮಂತ್ 500 rupees ಕೊಡಬೇಕು, ಆಮೇಲೆ ವೃದ್ಧರಿಗೆ 1000 rupees ಕೊಡಬೇಕು ಅಂಥೇಳಿ ಈ ರೀತಿ ಒಂದು ಯೋಜನೆ ಇತ್ತು. ಅದರಲ್ಲಿ 1.7 crore ಪ್ಯಾಕೇಜನ್ನು ಅದಾಗಲೇ ಇಟ್ಟಿದೆ ಈಗ. ಆಮೇಲೆ ಇನ್ನೊಂದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ನಮ್ಮ RBI ಬ್ಯಾಂಕ್ಗಳ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದನು, ಇದು 6.5 lakh crore ಲಿಕ್ವಿಡಿಟಿ ಮೇಜರ್ ಇಂಟ್ರೆಸ್ಟನ್ನು ರೇಟ್ ಕಟ್ ಮಾಡಿದೆ. ಓಕೆ, ಈಗ ಲಿಕ್ವಿಡಿಟಿ ಅಂತಂದ್ರೆ ಏನು? ಲಿಕ್ವಿಡಿಟಿ ರೇಟ್ ಕಟ್ ಅಂತ ಹೇಳಿದೆ ನಾನು. ಈಗ ಲಿಕ್ವಿಡಿಟಿ ಅಂತಂದರೆ ಇದು ಕಡಿಮೆ ದರದಲ್ಲಿ ಹೆಚ್ಚಿನ ಸಾಲವನ್ನು ನೀಡಿ ಪ್ರೋತ್ಸಾಹಿಸತಕ್ಕಂಥದ್ದು.
ಇಲ್ಲ ಟೋಟಲ್ ಈ ಗರೀಬ್ ಕಲ್ಯಾಣ್ ಯೋಜನೆ ಪ್ಯಾಕೇಜು, ಆಮೇಲೆ ಈ ರಿಸರ್ವ್ ಬ್ಯಾಂಕ್ ಏನು ಇಂಟ್ರೆಸ್ಟ್ ರೇಟ್ ಕಟ್ಟಿತ್ತು ಈ ಲಿಕ್ವಿಡಿಟಿದು, ಇದನ್ನು ಎರಡೂ ಇಟ್ಕೊಂಡ್ರೆ 1.7 + 6.5 ಇದು ಗರೀಬ್ ಕಲ್ಯಾಣ್ ಯೋಜನಾ, ಆಮೇಲೆ ಇದು ಆರ್ ಬಿ ಐದು ಎರಡೂ ಇಟ್ಕೊಂಡ್ರೆ ಇದೆಷ್ಟಾಗ್ತದೆ ಅಪ್ರಾಕ್ಸಿಮೇಟ್ 8 lakh crore ಆಯ್ತಿಲ್ಲೇ, 8 lakh crore ಆಯಿತು, 8 lakh crore ಓಕೆ, ವಿಚ್ ಮೀನ್ಸ್ 4% ಆಫ್ ಜಿ ಡಿ ಪಿ, ಈ 10% ತೆಗ್ದಲ್ಲ 4% ಆಫ್ ಜಿ ಡಿ ಪಿ, ಈಗ 8 lakh crore ಅಂತೂ ಇದ್ದಂಗೆ ಆಯಿತು. ಇನ್ನೂ ನಾವು 20 lakh crore ನೆನಪಿರಲಿ, 20 lakh crore ಆಗಬೇಕಾದ್ರೆ ಇನ್ನೂ 12 lakh crore ಬೇಕು, 12 lakh crore ಬೇಕು. ಇವೆರಡೂ ಕೂಡಿಸಿದಾಗ 8 + 12 ಕೂಡಿದಾಗ ಏನಾಗ್ಬೋದು, ಇದು 20 lakh crore ಆಗ್ಬೋದು. ಈಗ 8 lakh crore ಅಂತೂ ಇದ್ದಂತೆ, ಇನ್ನು ಈ 12 lakh crore ನಾವು ವಿಚಾರ ಮಾಡಬೇಕಾಗ್ತದೆ ಇಲ್ಲಿ ಓಕೆ. ಹಾಗಾದರೆ 12 lakh crore ಬರುವುದೆಲ್ಲಿಂದ, ಈ 12 lakh crore ಬರುವುದೆಲ್ಲಿಂದ? 8 lakh crore ಅಂತೂ ಲೆಕ್ಕ ಕೊಟ್ಟೆ ನಾನು ನಿಮಗೀಗ, ಈ 12 lakh crore ಎಲ್ಲಿಂದ ಬರ್ತದೆ? ಇಲ್ಲಿ ಕೆಲವೊಂದು ಮೇಜರ್ಸ್ ಅನ್ನೋಣ ಓಕೆ. ಕೇಂದ್ರ ಸರ್ಕಾರ ಈ ಬಗ್ಗೆ ಮಾತಾಡಿಲ್ಲ, ಬಟ್ ನಾವು ಡಿಸ್ಕಸ್ ಮಾಡೋಣ ಇದ್ರ ಬಗ್ಗೆ ಓಕೆ. ಅಡ್ವಾನ್ಸ್ ನಮಗೆ ಗೊತ್ತಿರಬೇಕಲ್ಲ ಏನು ಅಂಥೇಳಿ. ಇಲ್ಲಿ ನೋಡ್ರಿ, ಈಗ ಸದ್ಯದ ಕೊರೋನಾ ಇಫೆಕ್ಟ್ ಅಂತೂ ಎಲ್ಲದಕ್ಕೂ ಬಹಳ ದೊಡ್ಡ ಹೊಡೆತವನ್ನು ನೀಡಿದ್ದು, ಬಹಳ ದೊಡ್ಡ ಹೊಡೆತ ನೀಡಿದೆ ನಿಮಗೆಲ್ಲರಿಗೂ ಕೂಡ ಗೊತ್ತು. ಈ ಕೊರೋನಾ ಹೊಡೆತದಿಂದಾಗಿ 4 lakh crore ಬರಬೇಕಾಗಿರ್ತಕ್ಕಂಥ, ಸೆಂಟ್ರಲ್ ಗೌರ್ಮೆಂಟ್ಗೆ ಬರಬೇಕಾಗಿರ್ತಕ್ಕಂಥ ಅಮೌಂಟ್ ಏನಾಗಿತ್ತಪ್ಪ ಅಂತಂದ್ರೆ ಬರ್ತಾ ಇಲ್ಲ. ಈ 4 lakh crore ಇನ್ನೂ ಪ್ರೆಷರ್ ಒಳಗದ, ಅಂಡರ್ ಪ್ರೆಷರ್ ಇದ್ದದು ಓಕೆ. ಹೌಪ್ ನಾನು ಹೇಳ್ತಕ್ಕಂಥ ಪಾಯಿಂಟ್ ಕ್ಲಿಯರ್ ಆಗ್ತದೆ ಅನ್ಕೋತೀನಿ. ಮತ್ತು ಇನ್ನೊಂದು ಇನ್ವೆಸ್ಟ್ಮೆಂಟ್ ಟಾರ್ಗೆಟ್ ಇತ್ತು, ಇನ್ವೆಸ್ಟ್ಮೆಂಟ್ ಟಾರ್ಗೆಟ್ ಇತ್ತು, ಅದು ಕೂಡ ರೀಚ್ ಆಗಿಲ್ಲ. ಅಂದರೆ ಟೋಟಲಿ ಸಿಂಪಲಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಟ್ಬಿಟ್ರಿ, ಕೇಂದ್ರ ಸರ್ಕಾರಕ್ಕೆ ಬರ್ತಕ್ಕಂಥ 4 lakh crore ಏನದ ಪ್ರೆಷರ್ ಒಳಗದ ಓಕೆ. 12 lakh crore ಬರೋದಿಲ್ಲಿಂದ, ಅಕಸ್ಮಾತ್ ಬರಬೇಕು ಅಂತಂದ್ರೆ ಬೋರೋ ಮಾಡ್ಕೋಬೇಕು ಸೆಂಟ್ರಲ್ ಗೌರ್ಮೆಂಟ್. ಏನು ಮಾಡಬೇಕು? ಬೋರೋ ಮಾಡ್ಕೋ, ಬೋರೋ ಅಂತಂದ್ರೆ ತೆಗೆದುಕೊಳ್ಳೋದು. ಎಲ್ಲಿಂದ ತೊಗೋಬೇಕಪ್ಪ? ಎಸ್, ಅದು ಬೇಕಲ್ಲ. ಈಗ ತೊಗೋಬೇಕಂದ್ರೆ ಎಲ್ಲಿ ತೊಗೋಬೇಕು? ಫೈನಾನ್ಷಿಯಲ್ ಇಯರ್, ಈ ಫೈನಾನ್ಷಿಯಲ್ ಇಯರ್ 2021 ಇತ್ತು, ಅಲ್ಲಿಂದರೆ ಬೋರೋ ಮಾಡ್ಕೋಬೇಕು. ಬಟ್ ಪರಿಸ್ಥಿತಿ ಈಗ ಎಲ್ಲಿಂದ ಬರಬೇಕು? ಈಗ 2021 ನಾವು ಇದನ್ನು ಮಾಡಬೇಕು ಅಂದರೆ ಇದು ಆದರೂ ಎಲ್ಲಿಂದ ಬರಬೇಕು? ಈಗ ಏನು ಮಾಡ್ಬೇಕಂದ್ರೆ ಈ ದುಡ್ಡನ್ನು ಇದನ್ನು ಮಾಡ್ರೆ ಬಾಂಡ್ಸ್ ಒಳಗೆ ಹಂಚಬೇಕಾಗ್ತದೆ. ಬಾಂಡ್ಸ್, ಬಾಂಡ್ಸ್ ಒಳಗೆ ಅಂತಂದರೆ ಏನು? ಸಿಂಪಲ್, ಇದು ಓಪನ್ ಮಾರ್ಕೆಟ್ ಆಪರೇಷನ್ ಇದ್ದಂಗೆ, ಇದು ಓಪನ್ ಮಾರ್ಕೆಟ್ ಆಪರೇಷನ್ ಇದ್ದಂತೆ ಓಕೆ. ಇಲ್ಲಿ ಒಂದು ಏನು ಮಾಡ್ಬೇಕು, ನಾವು ಆರ್ ಬಿ ಐದವ್ರಿಗೆ ಡೈರೆಕ್ಟ್ ಹೇಳಬೇಕು, ಆರ್ ಬಿ ಐದವ್ರಿಗೆ ನೀವು ನಮಗೆ ದುಡ್ಡು ಕೊಡ್ರಿ ಅಂತೇಳಿ. ಬಟ್ ಆರ್ ಬಿ ಐರವ್ರು ಕೊಡೋದಿಲ್ಲಿಂದ. ಇಲ್ಲಿ ಆರ್ ಬಿ ಐದವ್ರು ಏನು ಮಾಡ್ತಾರೋ, ಆರ್ ಬಿ ಐದವ್ರಿಗೆ ಕೊಡು ಅಂತಂದ್ರೆ ಆರ್ ಬಿ ಐದವ್ರು ಏನು ಮಾಡಬೇಕು? ಪ್ರಿಂಟ್ ಮಾಡಿ ಕೊಡ್ಬೇಕಾಗ್ತದೆ, ಪ್ರಿಂಟ್ ಮಾಡೇ ಕೊಡಬೇಕು ಓಕೆ. ಬಟ್ ಈ ಕುರಿತಾಗಿ ಏನು ಈ ಪಾಯಿಂಟ್ ಹೇಳಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಬೋರೋ ಮಾಡಬೇಕು, ಇಲ್ಲ ಬಾಂಡ್ಸ್ ರೀತಿ ಒಳಗೆ ಕೊಡಬೇಕು, ಇಲ್ಲ ಆರ್ ಬಿ ಐದಿಂದ ಏನು ಮಾಡಬೇಕು ಪ್ರಿಂಟ್ ಮಾಡಿ ಅವ್ರು ಕೊಡ್ತಾರೋ ಏನು ಮಾಡ್ತಾರೋ, ಇದು ಸರ್ಕಾರ ಇದ್ರ ಬಗ್ಗೆ ಏನೂ ಹೇಳಿಲ್ಲ ಓಕೆ. ಪ್ರಧಾನಿ ಅವರಾಗಲಿ ಸರ್ಕಾರ ಇಲ್ಲಿ ಇದ್ರ ಬಗ್ಗೆ ಮಾತಾಡಿಲ್ಲ, ಬಟ್ ಮುಂದೆ ಹೇಳ್ಬೋದೇನು ಓಕೆ. ಮುಂದೆ ಇರತಕ್ಕಂಥ ವಿಚಾರವನ್ನು ನಾನು ನಿಮಗೆ ಹೇಳಿದೆ ಓಕೆ. ಪಾಯಿಂಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಗರೀಬ್ ಕಲ್ಯಾಣ್, ಆಮೇಲೆ ರಿಸರ್ವ್ ಬ್ಯಾಂಕ್ದು 1.7 lakh crore ಗರೀಬ್ ಕಲ್ಯಾಣ್, ಆಮೇಲೆ 6.5 lakh crore ಆರ್ ಬಿ ಐ, ಇದು 8 ಆಯಿತು, ಇನ್ನು 12 ಎಲ್ಲಿಂದ ಬರ್ತದೆ ಅನ್ನೋದು ನಾವು ಡಿಸ್ಕಸ್ ಮಾಡಿದ್ವಿ. ಈಗ ಇನ್ನು ನೆಕ್ಸ್ಟ್, ಇನ್ನು ಪ್ರಧಾನಿಯವರು ಏನೇನು ಮಾತಾಡಿದರು, ಅವ್ರ ವಿಚಾರಗಳು ಏನಿತ್ತು ಅನ್ನೋದನ್ನು ಸ್ವಲ್ಪ ಇಲ್ಲಿ ನೋಡ್ತಾ ಹೋಗೋಣ. ಇವ್ರು ಹೇಳಿದ್ರು ಲೋಕಲ್ ಟು ಗ್ಲೋಬಲ್, ಲೋಕಲ್ ಟು ಗ್ಲೋಬಲ್. ಅವರ ಮಾತುಗಳಲ್ಲಿ ಅವರು ಏನೇನು ಹೇಳಿದ್ರು ಅಂದರೆ, ಖಾದ್ಯ ವಸ್ತುಗಳನ್ನು ಕೊಳ್ಳುವಂತೆ ನಾನು ನೀಡಿದ್ದಕ್ಕರಿಗೆ ಭಾರಿ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಅವರು ಮೊದಲು ಮೇಲೆ ಕರೆ ನೀಡಿದರು, ಈ ಉದ್ಯಮಕ್ಕೆ ಆಗ ಬಲ ಬಂದಿತ್ತು. ಎಸ್, ನಿಜವಾಗಲೂ ಕೂಡ. ಈಗ COVID-19 ಕಾಲವು ಸ್ಥಳೀಯ ಉತ್ಪನ್ನಗಳ ವ್ಯಾಪಾರಿಗಳ ಮಹತ್ವವನ್ನು ಸಾರಿ ಹೇಳಿದೆ. ಇದು ಜಾಗತಿಕ ಬ್ರ್ಯಾಂಡ್ ಎನಿಸಿರುವ ಅನೇಕ ಉತ್ಪನ್ನಗಳು ಮೊದಲು ಸ್ಥಳೀಯವೇ ಆಗಿದ್ದವು. ಈಗೇನು ನಾವು ಗ್ಲೋಬಲ್ ಬ್ರ್ಯಾಂಡ್ ಏನಂತೀವೋ ಆ ಗ್ಲೋಬಲ್ ಬ್ರ್ಯಾಂಡ್ಗಳು ಮೊದಲೆಲ್ಲ ಲೋಕಲ್ ಬ್ರ್ಯಾಂಡೇ ಇತ್ತು. ನೀವು ಫಾರ್ ಎಕ್ಸಾಂಪಲ್ ಮೊದಲು ಏನಾಗ್ತಿತ್ತು, ಸ್ವತಂತ್ರ ಬರೋಕ್ಕಿಂತ ಮೊದಲು ಏನು ಬ್ರಿಟಿಷರು ಏನು ಎಂಟ್ರಿ ಹೊಡೆದ್ರು, ಆವಾಗ ನಮ್ಮದು ಏನಿತ್ತು, ನಮ್ಮಲ್ಲಿರ್ತಕ್ಕಂಥ ಕಚ್ಚಾ ವಸ್ತುಗಳನ್ನ ಅಲ್ಲಿ ತೊಗೊಂಡು ಹೋಗಿ ಅವ್ರ ಬ್ರ್ಯಾಂಡ್ ಮಾಡ್ಕೊಂಡಿರ್ತಾನೆ ಓಕೆ. ನಮ್ಮದು ಮೊದಲು ಲೋಕಲ್ ಬ್ರ್ಯಾಂಡ್ ಇದ್ದದ, ಈಗ ಗ್ಲೋಬಲ್ ಬ್ರ್ಯಾಂಡ್ ಆಗಿತ್ತು ಓಕೆ. ಆವಾಗ ನಮಗೆ ಅವ್ರು ಕೊಡ್ತಾ ಕೊಟ್ಟಿದ್ದರು ಓಕೆ. ಅದಕ್ಕಾಗಿ ಈಗ ಏನು ಸದ್ಯಕ್ಕೆ ಜಾಗತಿಕ ಬ್ರ್ಯಾಂಡ್ ಅನಿಸೋ ಎಲ್ಲ ಲೋಕಲ್ ಬ್ರ್ಯಾಂಡ್ ಇದ್ದು ಮೊದಲು ಓಕೆ. ಈಗ ಮತ್ತೆ ಈಗ ಯಾವುದೋ ಒಂದು ವಸ್ತು ನೋಡ್ರಿ, ಈಗ ಬೇರೆ ದೇಶದ ವಸ್ತು ಐತೆ ಅಂತ ಅನ್ಕೊಂಡು, ಈಗ ಫಾರ್ ಎಕ್ಸಾಂಪಲ್ ಆ್ಯಪಲ್ ಮೊಬೈಲ್ ಅಂತ ಅನ್ಕೊಟ್ರು. ಆ್ಯಪಲ್ ಮೊಬೈಲ್ ಅದು ಹುಟ್ಟುತ್ತಾನೆ, ಆ್ಯಪಲ್ ಮೊಬೈಲ್ ಏನು ಜನಿಸಿತ್ತಲ್ಲ, ಈ ಸ್ಟೀವ್ ಜಾಬ್ಸ್ ಏನು ತಯಾರು ಮಾಡಿರಲ್ಲ ಆ್ಯಪಲ್ ಕಂಪ್ನಿ. ಆ್ಯಪಲ್ ಕಂಪ್ನಿ ಹುಟ್ಟಿದ ಕೂಡಲೇ ಏನು ಅನ್ಸ್ಕೊಳ್ಳಿಲ್ಲ, ಅದು ಬ್ರ್ಯಾಂಡ್ ಅಂತ ಅನ್ಸ್ಕೊಳ್ಳಿಲ್ಲ, ಅದು ಬೆಳೀತಾ 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 ಬಂದು ಬ್ರ್ಯಾಂಡ್ ಆಯಿತು ಓಕೆ. ಈಗ ಫಾರ್ ಎಕ್ಸಾಂಪಲ್ ನಾವು ಚಿಕ್ಕರು ಇರ್ತಾನೆ, ನಮಗೆ ಇದೇ ಒಂದೇನಪ್ಪ ಈ ವ್ಯಕ್ತಿ ಮುಂದಿದ ಅಂತ ನಾನು ಹೇಳಕ್ಕೆ ಬರೋಂಗಿಲ್ಲ. ಅವನು ಬೆಳೀತಾ 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 ಹೋದಂಗೆ ಒಂದು ಬ್ರ್ಯಾಂಡ್ ಆಗ್ತಾನೆ, ಒಂದು ಒಳ್ಳೆ ವ್ಯಕ್ತಿ ಆಗ್ತಾನೆ, ಒಂದು ಜಗತ್ತಿಗೆ ಏನು ಒಳ್ಳೇದು ಮಾಡ್ತಾನೆ. ಹಂಗೆ ಯಾವುದೇ ಒಂದು ಬ್ರ್ಯಾಂಡ್ ಅನ್ಸ್ಕೋಬೇಕಾದ್ರೆ ಅದು ಮೊದಲು ಲೋಕಲ್ ಇರ್ತದೆ, ಆಮೇಲೆ ಗ್ಲೋಬಲ್ ಆಗ್ತದೆ
ಓಕೆ. ಹಂಗೆ ಇಂದು ಜಾಗತಿಕ ಬ್ರ್ಯಾಂಡ್ ಎನಿಸುವ ಅನೇಕ ಉತ್ಪನ್ನಗಳು ಮೊದಲು ಸ್ಥಳೀಯವಾಗಿದ್ದವು, ಜನರ ಬೆಂಬಲದಿಂದಾಗಿ ಲೋಕಲಿಂದ ಗ್ಲೋಬಲ್ ಎನಿಸ್ತವೆ. ಅಂದರೆ ಇಲ್ಲಿ ಒಂದು ಲೋಕಲ್ ಇದ್ದು ಗ್ಲೋಬಲ್ ಬೆಳಿಬೇಕಾದ್ರೆ, ಈಗ ಒಬ್ಬ ವ್ಯಕ್ತಿ ಒಬ್ಬ ಸಿಂಪಲ್ ಮ್ಯಾನ್ ಇದ್ದವ, ಅವ ಎಮ್ ಎಲ್ ಎ ಆಗ್ತಾನ, ಎಮ್ ಪಿ ಆಗ್ತಾನ, ಆಮೇಲೆ ಪ್ರಧಾನಿ ಆಗ್ತಾನ ಅಂತಂದ್ರೆ ಸಿಂಪಲ್ ಅವ್ನು ಜನರಿಂದ ಬೆಳಕೊತ್ ಬರ್ಬೇಕಾಗುತ್ತೆ. ಹಂಗೆ ಇಲ್ಲಿ ಒಂದು ಬ್ರ್ಯಾಂಡ್ ಬೆಳಿಬೇಕಂದ್ರೆ ಜನ ಬೇಕ್ರಿ. ಹೇಳೋ ಪಾಯಿಂಟ್ ಕ್ಲಿಯರ್ ಆಗ್ತದ? ಎಕ್ಸಾಂಪಲ್ ಅರ್ಥ ಆಗತ್ತವ ಅನ್ಕೋತೀನಿ ನಾನು. ಒಬ್ಬ ಸಿಂಪಲ್ ಮನುಷ್ಯ, ಕಾಮನ್ ಮ್ಯಾನ್, ಇವತ್ತು ಗ್ರಾಮ ಪಂಚಾಯತ್ ಸದಸ್ಯ ಆಗಬೇಕು ಅಂತೂ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಬೇಕು, ತಾಲೂಕಾ ಪಂಚಾಯತ್ ಅಧ್ಯಕ್ಷ ಆಗಬೇಕು, ಸದಸ್ಯ ಆಗಬೇಕು, ಜಿಲ್ಲಾ ಪಂಚಾಯತ್ ಸದಸ್ಯ ಆಗಬೇಕು, ಅಧ್ಯಕ್ಷ ಆಗಬೇಕು, ಎಮ್ ಎಲ್ ಎ ಆಗಬೇಕು, ಎಮ್ ಪಿ ಆಗಬೇಕು, ಮಿನಿಸ್ಟರ್ ಆಗಬೇಕು, ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತಂದ್ರೆ ಏನು ಬೇಕು? ಜನ ಬೇಕಲ್ಲ. ಹಂಗೆ ಈ ಬ್ರ್ಯಾಂಡ್ಗಳು ಡೆವಲಪ್ ಆಗಬೇಕಾದ್ರೆ ಜನ ಬೇಕು. ಅರ್ಥ ಆಗುತ್ತೆ ಅನ್ಕೋತಾನೆ. ಅದಕ್ಕಾಗಿ ಇಲ್ಲಿ ಹೇಳ್ತಾವ, ಜನರ ಬೆಂಬಲದಿಂದಾಗಿ ಇವು ಲೋಕಲ್ನಿಂದ ಗ್ಲೋಬಲ್ ಎನಿಸಿದವು, ಆದ್ದರಿಂದ ಜನರು ಸ್ಥಳೀಯ ವಸ್ತುಗಳನ್ನು ಬಳಸಬೇಕು ಅಂಥೇಳಿ ಇವರು ಮೊದಲ ಪಾಯಿಂಟ್, ಲೋಕಲ್ ಟು ಗ್ಲೋಬಲ್. ಇನ್ನು ಶೂನ್ಯದಿಂದ 2 ಲಕ್ಷ. ಏನಿದು ಕರೋನಾ ಬಿಕ್ಕಟ್ಟು ಶುರುವಾದ ದೇಶದಲ್ಲಿ ಏನಿರಲಿಲ್ಲ, ಒಂದು ವೈಯಕ್ತಿಕ ಉಪಕರಣ ಇಲ್ಲ, ಪಿ ಪಿ ಇ ಪರ್ಸನಲ್ ಪ್ರೊಟೆಕ್ಷನ್ ಇಕ್ವಿಪ್ಮೆಂಟ್. ಬಟ್ ಈಗ ಭಾರತದವ್ರು ನಾವು ಏನು ಮಾಡ್ತೀವಿ, ಸ್ವಂತ ತಯಾರು ಮಾಡಾಕ್ತೀವಿ. ಅವಾಗ ಏನಿರಲಿಲ್ಲ, N95 ಮಾಸ್ಕ್ನೂ ಕೂಡ ಇರಲಿಲ್ಲ, ಪಿ ಪಿ ಇರಲಿಲ್ಲ, ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ಇರಲಿಲ್ಲ, N95 ಮಾಸ್ಕ್ ಸ್ವಲ್ಪ ಇದ್ದು ತಿಳಿತಾ. ಆದರೆ ಈಗ ಭಾರತದಲ್ಲಿ ಪ್ರತಿದಿನ 2 ಲಕ್ಷ ಪಿ ಪಿ ಇ ಕಿಟ್ ರೆಡಿ ಆಗುತ್ತವೆ, 2 ಲಕ್ಷ ಪಿ ಪಿ ಇ ಕಿಟ್ ರೆಡಿ ಆಗಲಿಕ್ತದೆ, N95 ಕವಚಗಳು ಉತ್ಪಾದನೆ ಆಗುತ್ತವೆ. ಅದಕ್ಕಾಗಿ ಪ್ರಧಾನಿಯವರು ಹೇಳಿದ್ದು ಆತ್ಮನಿರ್ಭರ್ ಅಂಥೇಳಿ. ಓಕೆ, ಅಂದರೆ ಸ್ವಂತ ನಾವು ತಯಾರು ಮಾಡ್ಕೋಬೇಕು. ಮೊದಲು ನಮ್ಮ ಕಡೆ ಏನೂ ಇರಲಿಲ್ಲ, ಒಂದೂ ಇರಲಿಲ್ಲ. ಕೊರೋನಾ ಏನು ಸ್ಟಾರ್ಟ್ ಆಗಿತ್ತು, ಕೊರೋನಾ ಏನು ತಾಂಡವಾಡ್ತೋ, ಒಂದೂ ಇರಲಿಲ್ಲ. ಬಟ್ ಈಗ ಪ್ರತಿದಿನ 2 ಲಕ್ಷ ಪರ್ಸನಲ್ ಪ್ರೊಟೆಕ್ಷನ್ ಇಕ್ವಿಪ್ಮೆಂಟ್ ರೆಡಿ ಮಾಡ್ಲಿಕ್ಕತ್ತೀವಿ, N95 ಮಾಸ್ಕ್ಗಳನ್ನು ತಯಾರಿ ಮಾಡ್ಲಿಕ್ಕತ್ತೀವಿ. ಅವಶ್ಯಕತೆ ಎಷ್ಟು ವಿಧಾನ ಮಾರ್ಗ ಎಂಬುದನ್ನು ತೋರಿಸ್ಕೊಟ್ಟಿದೆ. ಎಸ್, ಹೌದು, 100% ನೋಡ್ರಿ, ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಇದು ನಿಮಗೆ ಇದಕ್ಕದು ಹೆಲ್ಪ್ ಆಗ್ತಿರ್ತದೆ, ಎಸ್ ಇದು ಬರ್ತಿರ್ತಿರಲಿಲ್ಲ. ಅವಶ್ಯಕತೆಯೇ ಶೋಧನೆಯ ಮಾರ್ಗ ಬಳಸ್ಕೊಳ್ಬೋದು ನೀವು ಇದನ್ನು. ಇನ್ನು 5 ಆಧಾರ ಸ್ತಂಭಗಳನ್ನು ನೀಡಿದ್ದಾರೆ ಅವರು. ಏನು ಸ್ವಾವಲಂಬಿ ಭಾರತದ 5 ಅಂದರೆ ಆತ್ಮನಿರ್ಭರ ಅಂತಕ್ಕಂಥ ಮಾತನ್ನು ತೊಗೊಂಡಿದ್ರು ಅವರು. ಏನಿದು 5 ಆಧಾರ ಸ್ತಂಭಗಳಿವೆ? ಏನು? ಒಂದು ಆರ್ಥಿಕತೆ, ಎಕನಾಮಿಕ್, ಆಮೇಲೆ ಮೂಲಸೌಕರ್ಯ, ತಾಂತ್ರಿಕತೆ ಟೆಕ್ನಾಲಜಿ, ಆಮೇಲೆ ತಾಂತ್ರಿಕ ಆಧಾರಿತ ವ್ಯವಸ್ಥೆ, ಆಮೇಲೆ ಚಲನಶೀಲ ಭೌಗೋಳಿಕತೆ ಅಂದರೆ ಡೆಮೊಗ್ರಫಿ, ಆಮೇಲೆ ಬೇಡಿಕೆ ಮತ್ತು ಪೂರೈಕೆ ಸರಪಳಿ. ಓಕೆ, ಎಸ್, ಇದು ಏನೇನೈತೆ ಅನ್ನೋದನ್ನು ಮುಂದೆ ಇದು ಮಾಡೋಣ. ಆಮೇಲೆ ಇನ್ನೊಂದು ಮಾತಾಡ್ತಾರೆ, ಸಾಧಿಸುತ್ತೇವೆ, ಯಾಕಂದ್ರೆ ನಮ್ಮಲ್ಲಿ ಸಂಪನ್ಮೂಲ ಐತಿ, ಟ್ಯಾಲೆಂಟ್ ಐತಿ, ಎಲ್ಲ ಐತಿ, ನಾವು ಅದನ್ನು ಸರಿಯಾಗಿ ಬಳಸ್ಕೋಬೇಕು ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡಿರಿ, ಆತ್ಮನಿರ್ಭರ್ ಭಾರತ ಸ್ಕೀಮ್ ಬಗ್ಗೆ ಮಾತಾಡ್ತಿದ್ವಿ ನಾವು. ಇಲ್ಲಿ ಹೇಳ್ತಾರಲ್ಲ, ಎಸ್, ಸ್ವಾವಲಂಬಿ ಭಾರತ. ಸ್ವಾವಲಂಬಿ ಭಾರತ ಅಂತಂದ್ರೆ ಏನು? ಆತ್ಮನಿರ್ಭರ್ ಭಾರತ ಅಂದರು. ಈ ಆತ್ಮನಿರ್ಭರ್ ಭಾರತ ಅಂತ ಹೇಳೋರು, ನಾ ಏನು ಮುಂದೆ ಸ್ಕೀಮ್ ಬಳಸಿಲ್ಲ ಅಂತ ಅನ್ಬೋದು ನೀವು. ಎಸ್, ಯೋಜನೆ ಇದು. ಏನಿದು ಆತ್ಮನಿರ್ಭರ್ ಭಾರತ ಅಂದ್ರೆ? ಸೆಲ್ಫ್ ರಿಲಯಂಟ್ ಇಂಡಿಯಾ ಕ್ಯಾಂಪೇನ್. ಇದು ಅಂದರೆ ನಾವು ಸ್ವಾವಲಂಬಿ ಆಗಬೇಕು. ಎಷ್ಟು ಇನ್ನೊಬ್ಬರ ಮೇಲೆ ಡಿಪೆಂಡ್ ಇರೋದು? ಇಲ್ಲಿ ನೋಡ್ರಿ, ಭಾರತದ ಟ್ಯಾಲೆಂಟ್ ಹೆವಿ ಟ್ಯಾಲೆಂಟೆಡ್ ಫೆಲೋಸ್ ಅದರ, ಬಟ್ ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಏನು. ಅದಕ್ಕಾಗಿ ಭಾರತದಲ್ಲಿ ಏನು ಒಂದು ಪ್ರತಿಭೆ ಇತ್ತು ಜನರಲ್ಲಿ, ಅದನ್ನು ಸರಿಯಾಗಿ ಬಳಸ್ಕೋಬೇಕು ಅಂತಕ್ಕಂಥ ಹೇಳ್ತಾರೆ. ಈ ಸಿಂಪಲಾಗಿ ನಾವು ಸೆಲ್ಫ್ ರಿಲಯಂಟ್ ಆಗಬೇಕು ಅಂತಂದ್ರೆ, ನಮ್ಮಲ್ಲಿ ಮುಖ್ಯವಾಗಿ ಫಸ್ಟ್ ಏನಾಗಬೇಕಂದ್ರೆ ಸಪ್ಲೈ ಚೈನ್ ನಮ್ಮದಾಗಬೇಕು. ಸಪ್ಲೈ ಚೈನ್, ಇದೊಂದು ಎಕ್ಸಾಂಪಲ್ ತೊಗೊಂಡು, ಜಸ್ಟ್ ಭಾಳ ಎಕ್ಸಾಂಪಲ್ ಬರ್ತಾವೆ, ಬಟ್ ಇದನ್ನು ತೊಗೋತೀನಿ ನಾನು. ಈಗ ನೋಡ್ರಿ, ನಾವು ಸ್ಟ್ರಾಂಗ್ ಆಗಬೇಕು, ಸೆಲ್ಫ್ ರಿಲಯಂಟ್ ಆಗಬೇಕಂದ್ರೆ ನಮ್ಮಲ್ಲಿ ಒಂದು ಪ್ರೊಡಕ್ಷನ್ ಮಾಡಬೇಕು ಅಂತ ಅಂದ್ಕೊಟ್ರೆ, ಜಸ್ಟ್ ಪ್ರೊಡಕ್ಷನ್ ವಿಚಾರ ಅಂತ ಅಂದ್ಕೊಳ್ಳೋಣ. ಓಕೆ, ಪ್ರೊಡಕ್ಷನ್ ಅಂತಂದ್ರೆ ಇವತ್ತೇನೋ ಒಂದು ವಸ್ತು ತಯಾರು ಮಾಡ್ತೀವಿ ಅಂದ್ರೆ ಅದಕ್ಕೆ ಮೊದಲು ಏನು ಬೇಕು, ಬೇಕಾಗತ್ತಂದು ರಾ ಮೆಟೀರಿಯಲ್ ಬೇಕು. ಎಸ್, ರಾ ಮೆಟೀರಿಯಲ್ ಬೇಕು. ಆಮೇಲೆ ರಾ ಮೆಟೀರಿಯಲನ್ನು ಏನು ಮಾಡಬೇಕು, ಅದನ್ನು ತಯಾರು ಮಾಡಬೇಕು, ಪ್ರೊಡಕ್ಷನ್ ಮಾಡಬೇಕು, ಪ್ರೊಡಕ್ಟ್ ರೆಡಿ ಆಗಬೇಕು, ಆಮೇಲೆ ರೆಡಿಯಾಗಿ ಪ್ಯಾಕೇಜ್ ಆಗಬೇಕು, ಪ್ರಾಡಕ್ಟ್ ರೆಡಿಯಾಗಿ ಪ್ಯಾಕೇಜ್ ಆಗಬೇಕು. ಪ್ಯಾಕೇಜ್ ಆದಮೇಲೆ ಏನ್ಬೇಕು, ಮತ್ತೆ ಇದನ್ನು ಡಿಸ್ಟ್ರಿಬ್ಯೂಷನ್ ಮಾಡಬೇಕಲ್ಲ, ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಡಿಸ್ಟ್ರಿಬ್ಯೂಷನ್ ಮಾಡಿ ಅದು ಯಾರಿಗೆ ಹೋಗ್ಬೇಕು, ಅವರಿಗೆ ರೀಚ್ ಆಗಬೇಕು. ಅಂದರೆ ಆ ವ್ಯಕ್ತಿ ಗ್ರಾಹಕನಿಗೆ ಏನಾಗಬೇಕು, ರೀಚ್ ಆಗಬೇಕು. ಆ ವ್ಯಕ್ತಿಗೆ ಏನಾಗಬೇಕು, ರೀಚ್ ಆಗಬೇಕು. ಇದು 1, 2, 3, 4. ಈ 4 ಪ್ರೋಸೆಸ್ ಒಳಗೆ ಈ ಫಸ್ಟ್ ಪ್ರೋಸೆಸ್ ವೆರಿ ವೆರಿ ಇಂಪಾರ್ಟೆಂಟ್. ರಾ ಮೆಟೀರಿಯಲ್ ಸಿಕ್ಕಾಗ ಮಾತ್ರ ಉಳಿಕಿದ ಕೆಲಸ ಕೊಡ್ತಾವೆ. ರಾ ಮೆಟೀರಿಯಲ್ ಸಿಗಲಿಕ್ಕಂದ್ರೆ ಏನು ಕೆಲಸ ಹಂಗಿಲ್ಲ ಇಲ್ಲಿ. ಐ ಹೋಪ್ ಪಾಯಿಂಟ್ ಕ್ಲಿಯರ್ ಆಗುತ್ತೆ ಅನ್ಕೋತೇನೆ ನಾನು. ಇಲ್ಲಿ ರಾ ಮೆಟೀರಿಯಲ್ ಸಿಗಬೇಕು, ರಾ ಮೆಟೀರಿಯಲ್ ಸಿಕ್ಕಾದಾಗ ಪ್ರಾಡಕ್ಟ್ ಬರ್ತದೆ, ಪ್ಯಾಕೇಜ್ ಆಗ್ತದೆ, ಡಿಸ್ಟ್ರಿಬ್ಯೂಟ್ ಆಗ್ತದೆ, ವ್ಯಕ್ತಿ ರೀಚ್ ಆಗ್ತದೆ. ಅದಕ್ಕಾಗಿ ಈ ರಾ ಮೆಟೀರಿಯಲ್ ಏನಿರ್ತದನು, ಇದನ್ನು ಸರಿಯಾಗಿ ಯೂಸ್ ಮಾಡಿಕೊಂಡು ಪ್ರೊಡಕ್ಟ್ ಮಾಡಿ ಅದನ್ನು ಎಲ್ಲ ಕಡೆ ಕಳಿಸಬೇಕು ಅಂತಂದ್ರೆ, ಇದು ಫಸ್ಟ್ ಸ್ಟೆಪ್ ಅಂದ್ಕೊಡ್ರಿ, ಸೆಕೆಂಡ್ ಸ್ಟೆಪ್ ಅಂದ್ಕೊಡ್ರಿ, ಥರ್ಡ್ ಅಂದ್ಕೊಡ್ರಿ, ಫೋರ್ತ್ ಅಂದ್ಕೊಡ್ರಿ. ಈ ರಾ ಮೆಟೀರಿಯಲ್ ಹಿಡ್ಕೊಂಡು ಪ್ರೊಡಕ್ಷನ್ ಹಿಡ್ಕೊಂಡು ಪ್ಯಾಕೇಜಿಂಗ ಡಿಸ್ಟ್ರಿಬ್ಯೂಷನ್ ಹಿಡ್ಕೊಂಡು ಅದು ರೀಚ್ ಆಗೋ ತನಕನೂ ನಾವು ಕೆಲಸವನ್ನು ಮಾಡ್ತಿದ್ವು ಅಂತಂದ್ರೆ ನಾವು ಸೆಲ್ಫ್ ರಿಲಯಂಟ್ ಆಗ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಏನು ನೋಡ್ರಿ, ಚೀನಾ
ಈಗ ಚೀನಾ ಅಂತೂ ಸ್ವಲ್ಪ ಕೊರೋನಾದಿಂದ ಹೊರಗೆ ಬಂದಂಗೆ ಆಗಿದೆ. ಈಗ ಅವ್ರಿಗೆಲ್ಲರೂ ಏನು ಮಾಡಾಕತ್ತಾರೋ ಎಕನಾಮಿಕಲಿ ಸ್ಟ್ರಾಂಗ್ ಆಗುತ್ತಾರೆ. ಯಾಕಂತಂದ್ರೆ ರಾ ಮೆಟೀರಿಯಲ್ ಸಿಗ್ತದೆ, ತಯಾರು ಮಾಡ್ತಾರೋ, ಪ್ರೊಡಕ್ಟ್ ಮಾಡ್ತಾರೋ ಅವ್ರ ಕೂಡ. ಏನೋ ಭಾರತದವ್ರು ಅಷ್ಟು ಭಾಳ ಏನು ಮಾಡ್ತಿಲ್ಲ, ಅವರಿಂದ ಇಂಪೋರ್ಟ್ ಮಾಡ್ಕೊಳತ್ತಿಲ್ಲ. ಬಟ್ ಬೇರೆ ದೇಶಗಳೆಲ್ಲವೂ ಕೂಡ ಚೀನಾದ ಮೇಲೆ ಡಿಪೆಂಡ್ ಆಗ್ಯಾರ. ಅಂದ್ರೆ ಪರಿಸ್ಥಿತಿ ಹಿಂಗೆ ಬರ್ತದೆ. ಅದಕ್ಕಾಗಿ ಪ್ರಧಾನಿಯವ್ರು ಹೇಳಿದ್ದು ಆತ್ಮ ನಿರ್ಭರ್ ಭಾರತ್. ಇದನ್ನು ಬರೀ ಜಸ್ಟ್ ಹೇಳೋದಲ್ಲ, ಇದನ್ನು ಇಂಪ್ಲಿಮೆಂಟೇಷನ್ ಕೂಡ ಮಾಡಬೇಕಾಗುತ್ತದೆ. ಬಹಳ ಬಹಳ ನೀಡ್ ಐತೆ ನಮಗೆ. ಅದಕ್ಕಾಗಿ ನಾವೇನು ಮಾಡಬೇಕು, ಬಿ ವೋಕಲ್ ಫಾರ್ ದಿ ಲೋಕಲ್ ಅಂತೇಳಿ ಇನ್ನೊಂದು ಮಾತು ಹೇಳಿರೋರು. ಬಿ ವೋಕಲ್ ಫಾರ್ ದಿ ಲೋಕಲ್, ಎಸ್ ಬಿ ವೋಕಲ್ ಫಾರ್ ದಿ ಲೋಕಲ್. ಬಿ ವೋಕಲ್ ಫಾರ್ ದಿ ಲೋಕಲ್, ವೋಕಲ್ ಲೋಕಲ್ ನೋಡ್ರಿ ಎಷ್ಟು ಚಂದವು. ಅಂದ್ರೆ ನಾವೇನು ಮಾಡಬೇಕು, ಭಾರತದ ವಸ್ತುಗಳನ್ನ ಬಳಸ್ಬೇಕು, ಸ್ವದೇಶವಾಗಿ ಬಳಸ್ಬೇಕು, ಮತ್ತು ಅದರ ಬಗ್ಗೆ ಹೇಳಬೇಕು ನಾವು. ಈಗ ನೋಡ್ರಿ, ನಾ ಒಂದು ಒಂದು ಬ್ರ್ಯಾಂಡೆಡ್ ಏನಾದರೂ ತೊಗೋತಾನೆ ಅಂತ ಅನ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ನನ್ನ ಕಡೆ ಆ್ಯಪಲ್ ಐಪ್ಯಾಡ್ ಐತಿ ಅಂತ ಅನ್ಕೊಂಡು, ಆ್ಯಪಲ್ ಒಂದು ಯಾವುದೋ ಬೇರೆ ಲೆನೋ ಅದು ಇದೇನೋ ಅಂತ ಅನ್ಕೊಂಡ್ರೆ, ನನ್ನ ಕಡೆ ಅದು ಐಪ್ಯಾಡ್ ಇತ್ತಂದ್ರೆ ನಾನು ಹೇಳ್ತೀನಿ, ಏ ಆ್ಯಪಲ್ ಐಪ್ಯಾಡ್ ಚಂದದ, ಲೆನೋ ಕಂಪ್ಯೂಟರ್ ಚಂದದ, ಆಮೇಲೆ ಅಪಾಚೆ ಗಾಡಿ ಚಂದದ, ಆಮೇಲೆ ಮತ್ತು ಹೊಂಡ ಗಾಡಿ ಭಾರಿ ಅದ, ಹೊಸ ಬಂದೈತಿ, ಯಮಹಾ ಮಸ್ತ್ ಐತಿ, ಹಿಂಗೆ ನಾ ಎಲ್ಲರಿಗೂ ಹೇಳ್ಕೊತೀರಿ ಹೇಳ್ತೀನಿ. ಓಕೆ, ಯಾವುದೋ ಒಂದು ನಾವು ವಸ್ತು ತೊಗೊಂಡಿದ್ರೆ ಏ ಅದು ಮಸ್ತ್ ಐತಿ ಅಂತೇಳಿ ಹೇಳ್ಕೊತೀರಿ ಹೇಳ್ತೀವಿ. ಹೋದಲ್ಲೂ ಹೇಳ್ತಿರಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ, ಒಂದು ಚಂದನ ಗಾಡಿ ತೊಗೊಂಡ್ರೆ ಯಮಹಾ ಬೈಕ್ ತೊಗೊಂಡ್ರೆ ಯಮಹಾ ಮಸ್ತ್ ಐತಿ ಗಾಡಿ ಅಂದಾಗ ನಿಮ್ಮ ದೋಸ್ತ್ ಕೂಡ ಯಮಹಾನ ತೊಗೊತಾನ. ನೀ ನಿಮ್ಮ ದೋಸ್ತ್ಗೆ ಹೊಂಡ ಬಸ್ಟ್ ಅಂದರೆ ಹೊಂಡನ ತೊಗೊತಾನವ. ಈಗ ನೀ ನಿಮ್ಮ ಫ್ರೆಂಡ್ಗೆ ಹೋಗಿ ಯಾವುದಪ್ಪ ಇದು ಆ್ಯಪಲ್ ಮೊಬೈಲ್ ಮಸ್ತ್ ಅದ ಅದು ಭರಿ ಐತಿ ಅಂತ ಹೇಳ್ತಾನೆ, ಅದನ್ನು ತೊಗೋತಿ. ಇಲ್ಲ ಮತ್ತು ಆನರ್ ಬಂದದ, ಆನರ್ ತೊಗೊಂತಿರ್ತಾನೆ, ಓಪೋ ವಿವೋ. ಹಿಂಗೆ ಹೆಂಗೆ ಜನ ಹೇಳ್ತಾರೋ ಹಂಗೆ ಹೆಚ್ಚಿಗೆ ಹೋಗ್ತಾ ಹೋಗ್ತಾ ಹೋಗ್ತದೆ ಅದು. ನಾ ಹೇಳ್ಕೊಂಡು ಕ್ಲಿಯರ್ ಆಗ್ತದೆ. ಅದಕ್ಕಾಗಿ ವೋಕಲ್ ಮಾತಿನಿಂದ ಮಾತಿಗೆ ದಾಟ್ಕೋತ ಹೋಗ್ತದೆ. ಅದಕ್ಕಾಗಿ ಇಲ್ಲಿ ನಾವೇನು ಮಾಡಬೇಕು, ಬಿ ವೋಕಲ್ ಫಾರ್ ದಿ ಲೋಕಲ್ ಅಂತ ಹೇಳಿದ್ದೆ. ಯಾಕಂತಂದ್ರೆ ನಾವು ನಮ್ಮ ವಸ್ತುಗಳನ್ನ ತೊಗೋಬೇಕು, ಬೈ ಮಾಡಬೇಕು. ಮೊದಲು ನಮ್ಮ ವಸ್ತುಗಳನ್ನ ತೊಗೋಬೇಕು, ಬೈ ಮಾಡಬೇಕು, ಆ್ಯಂಡ್ ಪ್ರಮೋಟ್ ಮಾಡಬೇಕು. ಓಕೆ, ಅರ್ಥ ಆಗ್ತದೆ. ನಾವು ತೊಗೋಬೇಕು, ಕೊಂಡ್ಕೊಳ್ಬೇಕು, ಅದನ್ನು ಪ್ರಮೋಟ್ ಮಾಡಬೇಕು, ಹೇಳ್ತಾ ಹೋಗಬೇಕು. ಅಂದರೆ ಲೋಕಲ್ ಬ್ರ್ಯಾಂಡ್ ಪ್ರಮೋಟ್, ಲೋಕಲ್ ಬ್ರ್ಯಾಂಡ್ ಪ್ರಮೋಟ್, ಲೋಕಲ್ ಬ್ರ್ಯಾಂಡ್. ಹಿಂಗೆ ಮಾಡ್ತಾ ಹೋದಾಗ ಏನಾಗ್ತದೆ ಅಂತಂದ್ರೆ ನಾವು ಡೆವಲಪ್ ಆಗ್ಲಿಕ್ಕೆ ಸಾಧ್ಯತೆ. ಬಿ ವೋಕಲ್ ಫಾರ್ ದಿ ಲೋಕಲ್ ಅನ್ನೋದಕ್ಕೆ ಒಂದು ಹಿರಿಮೆ ಬರ್ತದೆ. ಫಾರ್ ಎಕ್ಸಾಂಪಲ್, ಈಗ ಮಾತಾಡಿದೀವಲ್ಲ ಪಿ ಪಿ ಪರ್ಸನಲ್ ಪ್ರೊಟೆಕ್ಷನ್ ಪ್ರೊಟೆಕ್ಷನ್ ಇಕ್ವಿಪ್ಮೆಂಟ್ ಆಗಿರ್ಬೋದು, ಆಮೇಲೆ ಮಾಸ್ಕ್ ಆಗಿರ್ಬೋದು, ಆಮೇಲೆ ಟೆಸ್ಟ್ ಕಿಟ್ ಆಗಿರ್ಬೋದು. ಓಕೆ, ಮೊದಲು ವೆಂಟಿಲೇಟರ್ ಇರ್ತಿಲ್ಲ, ನಮಗೇನು ಆಪ್ಷನ್ ಏನು ತೊಗೋತೀವಲ್ಲ, ವೆಂಟಿಲೇಟರ್ ಇರಲಿಲ್ಲ. ವೆಂಟಿಲೇಟರ್ನ IIT ರೂರ್ಕಿದವ್ರು ಏನು ಮಾಡ್ಕೊಂಡಿದ್ದಾರಲ್ಲ, ಅದಕ್ಕೆ ಮತ್ತು ಪ್ರಾಣವಾಯು ಅಂತೇಳಿ ಹೆಸರು ಕೂಡ ಇಟ್ಟರು, ಪ್ರಾಣವಾಯು. ಎಸ್ ಪಾಯಿಂಟ್ ನೋಡ್ರಿ, ಹೆಂಗದ ಇದು, ಹಂಗೆ ಬಂದ್ಬಿಡಕ್ಕೆ ಮುಂದೆ ಹೇಳ್ತಾ ಅರ್ಥ ಆಗ್ತದೆ. ಪಿ ಪಿ ನಮ್ಮ ಕಡೆ ಇರಲಿಲ್ಲ, ಮಾಸ್ಕ್ ಇರಲಿಲ್ಲ, ಟೆಸ್ಟ್ ಕಿಟ್ ಇರಲಿಲ್ಲ, ಆಮೇಲೆ ವೆಂಟಿಲೇಟರ್ಗಳು ಈ ಕಡಿಮೆ ಇದ್ದು, ಅಷ್ಟೆಲ್ಲ ನಾವು ಈಗ ತಯಾರು ಮಾಡಕತ್ತಿದ್ದೀವಿ ಇಲ್ಲೋ. ಅಂದ್ರೆ ನಾವು ಸೆಲ್ಫ್ ರಿಲಿಯಂಟ್ ಆಗ್ಲಿಕ್ಕತ್ತಿದ್ದೀವಿ. ಈಗ ನಾವು ಕೊರೋನಾ ಇಶ್ಯೂಲಿಂದ ಯಾರ ಮ್ಯಾಗೂ ಡಿಪೆಂಡ್ ಇಲ್ಲ. ವೆಂಟಿಲೇಟರ್ಗಳು ಕಡಿಮೆ ಇದ್ದು ಅದನ್ನು ಕೂಡ ಈಗ IIT ರೂರ್ಕಿಯವ್ರು ಏನು ಮಾಡ್ಯಾರ, ಕಂಡಿಡ್ದಾರ, ಅದಕ್ಕೆ ಪ್ರಾಣವಾಯು ಅಂತೇಳಿ ಹೆಸರು ಕೂಡ ಕೊಟ್ಟಾರ. ನಾಳೆ ಎಕ್ಸಾಮ್ ಕ್ವಶನ್ ಬರ್ಬೋದು. ಎಸ್, ಈ ರೀತಿ ನಾವೇನು ಮಾಡಬೇಕು, ನಮ್ಮ ಭಾರತದನ್ನು ಹೆಚ್ಚಿಗೆ ಬ್ರ್ಯಾಂಡ್ ಮಾಡಬೇಕು. ಬಿ ವೋಕಲ್ ಫಾರ್ ದಿ ಲೋಕಲ್ ಅಂತಂದ್ರೆ ನಮ್ಮ ಭಾರತ ವಸ್ತುಗಳನ್ನು ತೊಗೋಬೇಕು, ಅದನ್ನು ಪ್ರಮೋಟ್ ಮಾಡಬೇಕು ಅಂದಂಗ. ಓಕೆ ಗಾಯ್ಸ್, ಇಟ್ಸ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಮತ್ತು ಅವರು ಮುಂದೆ ಹೇಳ್ತಾ ನಮ್ಮದ ವಸ್ತುಗಳನ್ನು ತಯಾರು ಮಾಡಬೇಕಂತ ಹೇಳ್ತಾರೆ. ಆಮೇಲೆ ಸುಧಾರಿತ ಅಂತ ದಕ್ಷತೆ, ಅಂದರೆ ಈಗ ಇತ್ತೀಚೆಗೆ ಬಿಕ್ಕಟ್ಟನ್ನು ನಾವು ಕ್ಲಿಯರ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಈ ರೀತಿಯೆಲ್ಲ ಹೇಳಿದರು. ಆಮೇಲೆ ಮತ್ತು 21ನೇ ಶತಮಾನ ನಮ್ಮದ ಅಂತ ಹೇಳಿದ್ದಾರೆ. ಈ ರೀತಿಯೆಲ್ಲ ಮಾತುಗಳಾಗ್ಯಾವ, ಮತ್ತು ಎಷ್ಟು ಜನ ಅದರ ಬಗ್ಗೆ ಎಲ್ಲ ಟೋಟಲ್ ಇರಲಿ, ಅದನ್ನೆಲ್ಲ ಓದಿರ್ತೀರಿ. ಇನ್ನು ನೆಕ್ಸ್ಟ್ ಇಲ್ಲಿ ಏನು ಅಂತಂದ್ರೆ, ಭಾರತವನ್ನು ಸ್ವಾವಲಂಬಿ ದೇಶವನ್ನಾಗಿಸುವುದೊಂದೇ 21ನೇ ಶತಮಾನದ ನಮ್ಮ ಗುರಿಯನ್ನಾಗಿ ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಪ್ರತಿ ಲಕ್ಷ 2 ಲಕ್ಷ ಪಿ ಪಿ ಕಿಟ್ಟ, ಆಮೇಲೆ 2 ಲಕ್ಷ N95 ಮಾಸ್ಕ್ ಉತ್ಪಾದನೆ ಆಗಲಿಕ್ಕತ್ತವು. ಇದೇ ರೀತಿ ಆಗಕ್ಕೋತು ಅಂದ್ರೆ ನಾವೇನಾಗ್ತೀವಿ, ಸ್ವಾವಲಂಬಿ ಆಗ್ತೀವಿ ಅಂತಕ್ಕಂಥ ಒಂದು ಪಾಸಿಟಿವ್ ಧನಾತ್ಮಕ ವಿಚಾರಗಳನ್ನ ಅವರು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಓಕೆ, ಇನ್ನು 5 ಪಾಯಿಂಟ್ಗಳು ಹೇಳಿದರು ಸ್ವಾವಲಂಬಿ ಭಾರತಕ್ಕೆ. ಯಾವ 5 ಪಾಯಿಂಟ್ ಅಂತ ಹೇಳಿ ನೋಡ್ತಾ ಇಲ್ಲಿ ಬಂದಾಗ, ಫಸ್ಟ್ ಒನ್, ಸ್ವಾವಲಂಬಿ ಭಾರತಕ್ಕೆ ಪಂಚಸ್ತಂಭ ಆಧಾರ ಅಂತ ಹೇಳಿ ಹೇಳ್ತಾರೆ ಅವರು. ಯಾವ ರೀತಿ, ಒಂದೇದು ಎಕನಾಮಿ ಮಾತಾಡಿದ್ದೀವಲ್ಲ ಅವತ್ತು, ಆಗಲೇ ಮಾತಾಡಿದ್ದೀವಲ್ಲ. ಆರ್ಥಿಕತೆ ಅಂದರೆ ಆರ್ಥಿಕತೆ ಸಾಮರ್ಥ್ಯವನ್ನು ಬಿಲ್ಡಪ್ ಮಾಡೋದು, ಅದರ ಪರಿಣಾಮ ಏನಿರುತ್ತೆ, ಆ ಪರಿಣಾಮ ಬೇರೆ ಈ ಪರಿಣಾಮ ಬರಂಗಿಲ್ಲ, ಪರಿಮಾನ. ಓಕೆ, ಅದರ ಅಂದರೆ ಆರ್ಥಿಕತೆ ಲೆವೆಲನ್ನು ಬೂಸ್ಟ್ ಮಾಡೋದಂಗೆ ಸಿಂಪಲ್ ಆಗಿ. ಇನ್ನು ಮೂಲಸೌಕರ್ಯ ಅಂತಂದ್ರೆ
ಒಬ್ಬ ವ್ಯಕ್ತಿಗೆ ದಿನನಿತ್ಯ ಏನು ಬೇಕಾಗುತ್ತಾವೋ ಆಹಾರ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ವಸತಿ ಆಗಿರ್ಬೋದು, ಅವ್ನ ಶಿಕ್ಷಣ ಆಗಿರ್ಬೋದು, ಆ ಏನು ಮೂಲಭೂತ ಸೌಕರ್ಯಗಳು ಅವ್ರನ್ನೆಲ್ಲ ಅವ್ನಿಗೆ ಏನು ಮಾಡಬೇಕು ಒದಗಿಸ್ಬೇಕು. ಹಂಗೆ ಮೂಲಭೂತ ಸೌಕರ್ಯ ಸರಿಯಾಗಿದ್ದಾಗ ನಾವು ಗುರುತಿಸಿಕೊಳ್ಳಿಕ್ಕೆ ಸಾಧ್ಯತೆ. ಓಕೆ, ಎಸ್ ಪಾಯಿಂಟ್ ಕ್ಲಿಯರ್ ಆಗುತ್ತೆ ಅನ್ಕೋತೀನಿ ನಾನು. ಏನು ವ್ಯವಸ್ಥೆ, ಸರಿಯಾದ ಟೆಕ್ನಾಲಜಿ ಬಳಸ್ಕೊಡು. ನೋಡ್ರಿ, ಇದು 21st century, ನಾವೆಲ್ಲ ಟೆಕ್ನಾಲಜಿ ಒಳಗಿದ್ದೀವಿ. ಫಾರ್ ಎಕ್ಸಾಂಪಲ್, ಯಾವ ರೀತಿಪ್ಪ ಅಂದ್ರೆ ಈಗ ಒಂದು ಕ್ಷಣ ನಾವು ಮೊಬೈಲ್, ನಾವು 4 ದಿವಸ ಊಟ ಇಲ್ಲದೆ ಇರ್ತೀವಿ, ಬಟ್ 1-2 ನಿಮಿಷ ನಮಗೆ ಇಂಟರ್ನೆಟ್ ಇಲ್ಲದೆ ಇರೋಕ್ಕಾಗೋದಿಲ್ಲ. ಆ ಮಟ್ಟಿಗೆ ನಾವು ಟೆಕ್ನಾಲಜಿ ಮೇಲೆ ಡಿಪೆಂಡ್ ಇದ್ದೀವಿ. ಬಟ್ ಅದರ ಟೆಕ್ನಾಲಜಿನ ಸ್ವಲ್ಪ ಪಾಸಿಟಿವ್ ಸೆನ್ಸ್ ಒಳಗೆ ಯೂಸ್ ಮಾಡ್ಕೊಳ್ಬೇಕಂತ ಹೇಳ್ತಾರೆ. ಆಮೇಲೆ ಜನಸಂಖ್ಯೆ, ತಿಳಿತಾ ನಮಗೆ ಜನಸಂಖ್ಯೆ ಭಾಳ ಜನ ಹೇಳ್ತಾರೆ 130 ಕೋಟಿ ಅಬಾದಿ ಐತೆ ನಮ್ಮದ. ನೋಡ್ರಿ, ನಮ್ಮ ಜನಸಂಖ್ಯೆ ನಮಗೆ ಎಲ್ಲರೂ ಮಾತಾಡ್ತಾರೆ ನೆಗೆಟಿವ್ ಅಂತೇಳಿ, ಬಟ್ ಅದನ್ನು ಸರಿಯಾಗಿ ನಾವು ಮ್ಯಾನ್ ಪವರ್ ಬಳಸ್ಕೊಂಡಿರೋ ಅದರಷ್ಟು ಪಾಸಿಟಿವ್ನೆಸ್ ಯಾವುದಿಲ್ಲ. ಓಕೆ, ಎಸ್, ನಮ್ಮಲ್ಲಿ ಯುವಜನ ಭಾಳ ಅದ, ಅದನ್ನು ನಾವು ಸರಿಯಾಗಿ ಬಳಸ್ಕೋಬೇಕು. ಓಕೆ, ಇನ್ನು ನೆಕ್ಸ್ಟ್ ಬೇಡಿಕೆ, ಪೂರೈಕೆ ಮತ್ತು ಬೌದ್ಧಿಕ ಶಕ್ತಿ, ಇದನ್ನು ಕ್ಷಮತೆಯೆಲ್ಲ ಸರಿಯಾಗಿ ಬಳಸ್ಕೋಬೇಕು. ಇವು 5 ಪಂಚಸ್ತಂಭಗಳನ್ನು ಆಧಾರವಾಗಿಟ್ಟುಕೊಂಡಾರೆ. ಆಮೇಲೆ ಈ ಒಂದು ಪ್ಯಾಕೇಜ್ ಯಾರ್ಯಾರು ಸಿಗಲಿದೆ, ಈ 20 ಲಕ್ಷ ಕೋಟಿ ಪ್ಯಾಕೇಜ್ ಯಾರಿಗೆ ಸಿಗುತ್ತೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ರಿ, ಸಂಘಟಿತ, ಅಸಂಘಟಿತ, ಕೂಲಿ ಕಾರ್ಮಿಕ, ಮಧ್ಯಮ ವರ್ಗ, ಪ್ರಾಮಾಣಿಕ ತೆರಿಗೆದಾರರು, ಪಶುಪಾಲಕರು, ಆಮೇಲೆ ಮೇಲುಗಾರರು, ಹೀಗೆ ಎಲ್ಲರಿಗೆ, ಯಾರಿಲ್ಲಿ ಒಂದು ಮಧ್ಯಮ ವರ್ಗದವ್ರು ಇರ್ತಾರೋ, ಯಾರು ಸಂಘಟಿತ ಅಸಂಘಟಿತ ಕೂಲಿ ಕಾರ್ಮಿಕರು ಇರ್ತಾರೋ ಅವ್ರಿಗೆಲ್ಲರೂ ಸಿಗ್ತದೆ. ಮತ್ತು ಮತ್ತೆ ಇಲ್ಲಂದ್ರೆ ಪ್ರಾಮಾಣಿಕ ತೆರಿಗೆದಾರರು, ಇದು ಗೊತ್ತಿರಲಿ, ಪ್ರಾಮಾಣಿಕ ತೆರಿಗೆ ಇರೋದಾರರು ಮತ್ತು ಯಾರು ತೆರಿಗೆ ಮಿಸ್ ಮಾಡ್ತಾರೋ ಅವ್ರಿಗೆಲ್ಲ, ಅವ್ರಿಗೆ ಕೂಡ ಕೆಲವೊಂದು ಇದನ್ನು ಈ ತೆರಿಗೆ ಟ್ಯಾಕ್ಸನ್ನು ಕಟ್ತಿರ್ತಾರೋ, ಅವ್ರಿಗೂ ಕೆಲವೊಂದು ರೆಸ್ಟ್ರಿಕ್ಷನ್ ಭಾಳ ಇದ್ವು. ಆ ರೆಸ್ಟ್ರಿಕ್ಷನ್ ಸ್ವಲ್ಪ ತೆಗೆದು ಅವರಿಗೆ ಸ್ವಲ್ಪ ಹೆಚ್ಚಿನ ಟೈಮನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು, ವಿದೇಶಿ ಸಾಲದ ಹಂಗಿಲ್ಲ. ಓಕೆ, ಇದು ಗೊತ್ತಿರಲಿ, ಭಾರತ ಯಾವುದೇ ಅನ್ಯ ದೇಶದ ಬಳಿ ಸಾಲ ಯಾಚಿಸದೆ 20 ಲಕ್ಷ ಕೋಟಿ ರೂಪಾಯಿಗಳ ಆರ್ಥಿಕ ನೆರವಿನ ಪ್ಯಾಕೇಜನ್ನು ಘೋಷಿಸಿದೆ. ಎಸ್, ಇದು ಇಂಪಾರ್ಟೆಂಟ್. ನಾವಿಲ್ಲಿ 20 ಲಕ್ಷ ಕೋಟಿ ಘೋಷಿಸಿದ ಕ್ಷಣ ಒಂದು ಕ್ಷಣ ಅನಿಸಿತ್ತು ಯಾವ ದೇಶದ ಕಡೆ ಸಾಲ ಕೇಳ್ತಾರೋ, ಏನು ವರ್ಲ್ಡ್ ಬ್ಯಾಂಕು, IMF, ಏನು ಮತ್ತೇನಾದ್ರೂ ಸಹಾಯ ಬೇಕಾದ್ರೆ UN ಕಡೆ ಕೇಳ್ತಾರೋ, ವಿಶ್ವಸಂಸ್ಥೆ ಕೇಳ್ತಾರಂತ. ಬಟ್ ಇಲ್ಲಿ ಯಾವುದೇ ದೇಶದ ಬಳಿ ಸಾಲವನ್ನು ಕೇಳದೆ, ಯಾರನ್ನೂ ಸಾಲವನ್ನು ಕೇಳದೆ ಸ್ವಂತ ತಿಳಿತಾ ಅದನ್ನು ಸೆಲ್ಫ್ ಇದನ್ನು ಮಾಡ್ಕೋಬೇಕು ಅಂತೇಳಿ ಘೋಷಿಸಾರಲ್ಲ, ಇದು ಅತ್ಯಂತ ಗಮನಾರ್ಹ ವಿಚಾರ. ಇದು ಈ ಹಿಂದೆ ವಿಪತ್ತಿನ ಸಂದರ್ಭ ಭಾರತ ವಿದೇಶಿ ಮೂಲದ ಸಾಲವನ್ನು ಅವಲಂಬಿಸಿದ ನಿದರ್ಶನಗಳಿವೆ. ನಾವು ಪ್ರಿವಿಯಸ್ ಅದು ಏನೋ ಕೆಲವೊಂದು ವಿಷಯ ಆಗಿದ್ದು ಅವಾಗ ಅವಲಂಬಿಸಿದ್ವಿ, ಬಟ್ ಈಗೇನು ಅವಲಂಬಿಸಿಲ್ಲ. ಆದರೆ ಈ ಸಲ ಇತರ ರಾಷ್ಟ್ರಗಳನ್ನು ಹೆಚ್ಚಿಸದೆ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ, ಇದು ಗೊತ್ತಿರಲಿ, ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದನ್ನು ಬಳಸ್ಕೋಬೇಕಾಗ್ತದೆ, ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ ಯಾವ ರೀತಿ ಕ್ರೋಢೀಕರಣ ಮಾಡ್ತಾರೋ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆಗಿರತಕ್ಕಂಥ ನಿರ್ಮಲಾ ಸೀತಾರಾಮನ್, ಆಮೇಲೆ ಇತರೆ ನಮ್ಮ ಏನು ಸಚಿವರಾದರೂ ಅವರೆಲ್ಲ ಯಾವ ರೀತಿ ನೀಡ್ತಾರೋ ಅನ್ನೋದು ನೋಡಬೇಕು. ಓಕೆ, ಎಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಯಾರ ಕಡೆಯೂ ಸಾಲ ಬಯಸೋದಿಲ್ಲ ಅಂದರೆ ಏನು ಮಾಡ್ತೀವಿ, ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ, ಅದು ಯಾವ ರೀತಿ ಆಗ್ತಿತ್ತು ಅನ್ನೋದು ನೋಡಬೇಕು. ಅಮೆರಿಕಾ, ಬ್ರಿಟನ್ ಇತ್ಯಾದಿ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳ ಮಾದರಿಯಲ್ಲಿ ಕೂಡ ಭಾರತ ಒಂದು ಬೃಹತ್ ಪ್ಯಾಕೇಜನ್ನು ಪ್ರಕಟಿಸಿದೆ. ಬೇರೆ ಬೇರೆ ದೇಶಗಳೆಲ್ಲ, ಜಪಾನ್ ಆಗಿರ್ಬೋದು ಹೆಚ್ಚಿಗೆ ಪ್ಯಾಕೇಜ್ ಪ್ರಕಟಿಸಿದೆ, ಆಮೇಲೆ ಅಮೆರಿಕಾ ಪ್ರಕಟಿಸಿದೆ, ಬ್ರಿಟನ್, ಹಿಂಗೆ ಬೇರೆ ಬೇರೆ ದೇಶಗಳೆಲ್ಲ ಕೊರೋನಾ ಪ್ಯಾಕೇಜ್ ಪ್ರಕಟಿಸುವ, ಅದರಲ್ಲಿ ನಮ್ಮ ಭಾರತ ಕೂಡ ಒಂದು ಬಂದು. ಮತ್ತು ಇನ್ನೊಂದು ಗಮನಿಸಬೇಕಾದಂಥ ಅಂಶ ಏನು ಅಂತಂದ್ರೆ, ಎಲ್ಲವೂ ಕೂಡ ಏನು ಕೊರೋನಾ ಪ್ಯಾಕೇಜನ್ನು ಪ್ರಕಟ ಮಾಡ್ಯಾರೋ ಅವರೆಲ್ಲರೂ ಕೂಡ ಡೆವಲಪ್ಡ್ ನೇಷನ್ಸ್. ನಾವು ಡೆವಲಪಿಂಗ್ ನೇಷನ್ ಆಗಿ ಕೂಡ ಇಷ್ಟು ನಾವು ಪ್ಯಾಕೇಜನ್ನು ಕೊಟ್ಟಿದ್ದೀವಿ ಅನ್ನೋದು ಒಂದು ಗಮನಾರ್ಹ ಸಂಗತಿ. ಓಕೆ, ಇನ್ನು ನೆಕ್ಸ್ಟ್ 20 ಲಕ್ಷ, ಇದು ಮೊದಲ ಭಾಗ. ಆಮೇಲೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ, ಇಲ್ಲಿ ವಿಶೇಷ ಆರ್ಥಿಕ ಪ್ಯಾಕೇಜ್ ಮಾಹಿತಿ ಇದೆ. ಆಮೇಲೆ ಸಣ್ಣ ಅತಿ ಸಣ್ಣ ಮಧ್ಯಮ, ಆಮೇಲೆ ಅಡಮಾನರಹಿತ, ಅಂದರೆ ಏನೋ ನೀವು ಅಲ್ಲಿ ಈಗ ಸಾಲ ತೊಗೋಬೇಕಾದ್ರೆ ಏನಾದರೂ ಒಂದು ಇದನ್ನು ಇಡಬೇಕಾಗ್ತದೆ, ಹಂಗೆ ಯಾವುದು ಇಡಲ್ಲ ಅಂದ್ರೆ ಈಗ ಇದನ್ನು ಬೇಕಲ್ಲ, ಒಂದು ಏನಂತೀರಿ ಅದು, ಈಗ ಸಾಲ ತೊಗೊಂಡ್ಬರ್ಬೇಕಾದ್ರೆ ಏನಾದರೂ ಗಿರ್ವಿ ಇಡ್ತಿರಲಿಲ್ಲ, ಹಾಂ, ಅಡಮಾನ ಅಂದರೆ ಗಿರ್ವಿ ಇಡ್ತಿರಲ್ಲ, ಆ ಗಿರ್ವಿ ಇಡಲಾರ್ದೇನೆ ನೀವು 3 ಲಕ್ಷ ಕೊಡ್ತಕ್ಕೆ ಸಾಲವನ್ನು ಪಡಿಬೋದು. ಅಂದರೆ ಟೋಟಲ್ ಎಲ್ಲರಿಗೂ ಬಂತು, 3 ಲಕ್ಷ ಕೋಟಿ ಒಬ್ಬಗಲ್ಲ, ಟೋಟಲ್ ಎಲ್ಲರಿಗೂ ಕೂಡ ಹೇಳ್ತಾ ಇರೋದು. ಆಮೇಲೆ ಕೈಗಾರಿಕಾ ಘಟಕದ ವ್ಯಾಖ್ಯಾನ ಬದಲಿಸಾರು, ಆಮೇಲೆ MSME ಮತ್ತೆ ಚೇಂಜ್ ಆಗಿದೆ, ಅದೇನಾಗಿತ್ತು ನಾನು. ಆಮೇಲೆ ಜಾಗತಿಕ ಟೆಂಡರ್ಲ್ಲ, 200 ಕೋಟಿವರೆಗೆ ಜಾಗತಿಕ ಟೆಂಡ್ರಿಲ್ಲ. ಆಮೇಲೆ ಆದಾಯ ತೆರಿಗೆದಾರರು ಏನಿದ್ರು ಅವ್ರಿಗೆ ಏನು ಕನ್ಸೆಷನ್ ಕೊಟ್ಟಾರೆ ಅನ್ನೋದು ನೋಡೋಣ, 18,000 ಆದಾಯ ತೆರಿಗೆ ವಾಪಸ್ ಮಾಡ್ತಾರೆ. ಆಮೇಲೆ ಭವಿಷ್ಯ ನಿಧಿ, 3 ತಿಂಗಳ ತನಕನೂ ಅವರಿಗೆ ಅದು ರಿಲೀಫನ್ನು ಕೊಡಲಾಗಿದೆ. ಏನೇನಿದೆ ಅಂತಕ್ಕಂಥದ್ದು ನೋಡೋಣ. ವಿದ್ಯುತ್ ವಲಯಕ್ಕೆ 90,000 ಕೋಟಿ, ರಿಯಲ್ ಎಸ್ಟೇಟ್ಸ್ದವರು ಭಾಳ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ವಿದ್ಯುತ್ ವಲಯಕ್ಕೆ 90,000 ಕೋಟಿಯನ್ನು ಯಾವ ರೀತಿ ಪ್ಯಾಕೇಜನ್ನು ನೀಡ್ಯಾರ ಅನ್ನೋದು ನಾನು ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡ್ರಿ, ತೆರಿಗೆ ಪಾವತಿದಾರರಿಗೆ 30 ನವೆಂಬರ್ 30 IT ರಿಟರ್ನ್ ಸಲ್ಲಿಸಿ. ಇಲ್ಲಿ ನೋಡ್ರಿ, ಆದಾಯ ತೆರಿಗೆ ರಿಟರ್ನ್ ಸಲ್ಲಿಕೆ ಮಾಡಲು ನೀಡಿದ ಕೊನೆ ದಿನಾಂಕ ಜುಲೈ 30 ನೀಡಿದ್ರು. ಜುಲೈ 31 ನೀಡಿತು ಟ್ಯಾಕ್ಸ್ ಕಟ್ಟಬೇಕಾದ್ರೆ,
ಬಟ್ ಇದನ್ನು ನವಂಬರ್ 30ಕ್ಕೆ ಏನು ಮಾಡ್ಯಾರಪ್ಪ ಅಂದ್ರೆ ವಿಸ್ತರಣೆ ಮಾಡ್ಯಾರು. ಡೋಂಟ್ ವರಿ, ನವಂಬರ್ 30ರ ತನಕ ನಿಮಗೆ ಟೈಮ್ ಇರ್ತದೆ. ಓಕೆ, ಈಗ ಆದಾಯ ತೆರಿಗೆ ಪಾವತಿಸಲ್ಲ ಅಂತ ಹೇಳಿದ್ರೆ ನೋಟಿಸ್ ಬಂದಿತ್ತು ಅಂದ್ರೆ ಅದನ್ನು ಬಗೆಹರಿಸ್ಕೊಳಕ್ಕೆ ಏನು ಮಾಡಿದ್ರು, ಯಾವುದು 2020-21 ಬಜೆಟ್ ಒಳಗೆ ಏನು ಮಾಡಿದ್ರು ಅಂದ್ರೆ ವಿವಾದ್ ಸೇ ವಿಶ್ವಾಸ್, ವಿವಾದ್ ಸೇ ವಿಶ್ವಾಸ್ ಅಂತಕ್ಕಂಥ ಯೋಜನೆ ಮಾಡಿದ್ರು ಅಂದ್ರೆ. ಓಕೆ, 2020-21 ಬಜೆಟ್ ಒಳಗೆ ಅದನ್ನು ಘೋಷಣೆ ಮಾಡಿದ್ರು. ಆದಾಯ ತೆರಿಗೆ ಯಾರು ಪಾವತಿಸಿಲ್ಲ ಅಂತ ಹೇಳಿ ನೋಟಿಸ್ ಬಂತಂದ್ರೆ ಆವಾಗ ಅದನ್ನು ಏನು ಮಾಡ್ಯಾರ, ಆ ಯೋಜನೆ ಈ ವರ್ಷ ಡಿಸೆಂಬರ್ 31ರಾಗೆ ಈ ವಿವಾದ ಸೇ ವಿಶ್ವಾಸನ ಡಿಸೆಂಬರ್ 31ರಾಗೆ ಏನು ಮಾಡ್ಯಾರ, ವಿಸ್ತಾರ ಮಾಡ್ಯಾರ. ಯಾಕಂದರೆ ಇದು ಮಾರ್ಚ್ 31ರ ತನಕ ಮಾತ್ರ ಇತ್ತು. ಓಕೆ, ಮಾರ್ಚ್ 31ರ ತನಕ ಇತ್ತು, ಬಟ್ ಇದನ್ನು ಎಲ್ಲಿ ತನಕ ಎಕ್ಸ್ಟೆಂಡ್ ಮಾಡ್ಯಾರ, ಎಕ್ಸ್ಟೆಂಡ್ ಅಪ್ ಟು ಡಿಸೆಂಬರ್ 31. ಓಕೆ, ಅರ್ಥ ಆಗ್ತೈತಿ ಅಂತ ಅನ್ಕೋತೇನೆ. ಈ ಪಾಯಿಂಟ್ ನಮಗೆ ಕ್ಲಿಯರ್ ಆಯಿತು ನೋಡ್ರಿ. ಐಟಿ ರಿಟರ್ನ್ ಯಾರು ಸಲ್ಲಿಕೆ ಮಾಡಬೇಕಿತ್ತು ಅವರಿಗೆ ನವಂಬರ್ 30ರ ತನಕ ಐತಿ. ಇನ್ನು ಯಾರು ಆದಾಯ ತೆರಿಗೆ ಪಾವತಿಸಿಲ್ಲ ಅಂಥೇಳಿ ನೋಟಿಸ್ ಬಂದಿತ್ತಂದ್ರೆ ಅದನ್ನು ಬಗೆಹರಿಸ್ಕೊಳಕ್ಕೆ ವಿವಾದ ಸೇ ವಿಶ್ವಾಸ ಅಂತಕ್ಕಂಥದ್ದನ್ನು ಬಜೆಟ್ ಒಳಗೆ ಇದನ್ನು ಹೇಳಿದ್ರು ಇಂಥದ್ದು ಯೋಜನೆ ತರಬೇಕು ಅಂತೇಳಿ. ಈ ಯೋಜನೆ ಮಾರ್ಚ್ 31ರಿಂದ ಡಿಸೆಂಬರ್ 31ರ ತನಕ ಎಕ್ಸ್ಟೆಂಡ್ ಆಗಿದೆ, ಏನು ಸಮಸ್ಯೆ ಇಲ್ಲ. ಆಮೇಲೆ ನೆಕ್ಸ್ಟ್ ನೋಡಿರಲಿ, TDS 25% ಇಳಿಕೆ. ನೌಕರಿಗೆ ಕಂಪನಿಗಳು ಪಾವತಿಸುವ ಸಂಬಳದಿಂದ ಹಿಡಿದು ಯಾವುದೇ ಸೇವೆಗೆ ಹಣ ಪಾವತಿಸುವಾಗ ಕಡಿತ ಮಾಡಿಕೊಳ್ಳುತ್ತಿದ್ದ TDS ಪ್ರಮಾಣ 25% ಕಡಿಮೆ ಮಾಡ್ಯಾರ. ಅಂದರೆ ಮೊದಲೆಷ್ಟಿತ್ತು, TDS 10% ಇತ್ತು, ಈಗ 25%ನಷ್ಟು ಏನಾಗಿದೆಪ್ಪ ಅಂದರೆ ಇದು ಕಡಿಮೆ ಆಗಿದೆ. ಓಕೆ, ಇನ್ನು ಮುಂದೆ 7.5% ಏನು ಮಾಡಲಾಗ್ತದೆ, TDSನ್ನು ಕಡಿಮೆ ಮಾಡಿ. ಮೊದಲ 10% ಇತ್ತು, 7.5 ಅಂದರೆ 25% ಕಡಿಮೆ ಅಂದಂಗೆ. 7.5 ಇದರಿಂದ ನೌಕರಿಗೆ ಮತ್ತು ಸ್ವಉದ್ಯೋಗಿಗಳಿಗೆ ಹೆಚ್ಚು ಪಾವತಿ ಸಿಗ್ತದೆ. ಓಕೆ, ಏನು TDS ಇನ್ನೊಂದು ಬರ್ತದೆ, TCS ಅಂತೇಳಿ, TDS TCS. ಓಕೆ, ಇದರಿಂದ ನೌಕರಿಗೆ ಮತ್ತು ಸ್ವಉದ್ಯೋಗಿಗಳಿಗೆ ಇದನ್ನು ಸಿಗಲಿದೆ. ಇನ್ನು TCS ಕೂಡ ಪ್ರಮಾಣದಲ್ಲಿ ಇಳಿಕೆ ಇದೆ. ಇವೆರಡು 2021 ಮಾರ್ಚ್ 31ರಿಗೆ ಈ TDS TCS ಒಳಗೆ ಏನು ಚೇಂಜ್ ಇದಾರೋ ಇದು 2021 ಮಾರ್ಚ್ 31ರ ತನಕ ಸಿಗ್ತದೆ. ಹಾಗಾದರೆ ಏನಿದು TDS, ಏನಿದು TCS, ಒಂದು ಸ್ವಲ್ಪ ಹೇಳ್ಬಿಡ್ತೇನೆ ನಿಮಗೆ. ಓಕೆ, ಇಲ್ಲಿ TDS ಅರ್ಥ ಮಾಡಿಕೊಡ್ರಿ, ಏನು TDS ಏನು TCS ಅಂಥೇಳಿ. ಇಲ್ಲಿ TDS ಅಂದರೆ ಫುಲ್ ಫಾರ್ಮ್ ಟ್ಯಾಕ್ಸ್ ಡಿಡಕ್ಷನ್ ಆಟ್ ಸೋರ್ಸ್ ಅಂದ, ಟ್ಯಾಕ್ಸ್ ಡಿಡಕ್ಷನ್ ಆಟ್ ಸೋರ್ಸ್, ಟ್ಯಾಕ್ಸ್ ಡಿಡಕ್ಷನ್ ಆಟ್ ಸೋರ್ಸ್ ಅಂದ. ಸಿಂಪಲ್ ನೋಡ್ರಿ, ಒಂದು ಕಂಪನಿ ಇರ್ತೈತಿ ಅಂತ ಅಂದ್ಕೊಡ್ರಿ. ಓಕೆ, ಇದು ಕಂಪನಿ, ಒಂದು ಕಂಪ್ನಿ, ಈ ಕಂಪನಿ ಒಳಗೆ ನೀವು ಎಂಪ್ಲಾಯ್ ಇದ್ದೀರಿ. ಓಕೆ, ಈ ಕಂಪನಿ ಒಳಗೆ ನೀವು ಇದ್ದೀರಿ, ನೀವು ಎಂಪ್ಲಾಯ್ ಇದ್ದೀರಿ. ಓಕೆ, XYZ ಯಾರಾದರೂ ಎಂಪ್ಲಾಯ್ ಇದ್ದೀರಿ. ಕಂಪ್ನಿ ನಿಮಗೆ ಏನು ಮಾಡ್ತದೆ, ಸ್ಯಾಲ್ರಿ ಕೊಡ್ತದೆ. ಹೌದು ಇಲ್ಲೋ, ನಿಮ್ಮ ಕಂಪ್ನಿ ಸ್ಯಾಲ್ರಿ ಕೊಡ್ತದೆ ಇಲ್ಲೋ? ಮತ್ತು ಸ್ಯಾಲ್ರಿ ಕೊಡೋದು ಹೆಂಗೆ ಕಂಪ್ನಿ ಒಳಗೆ ಕೆಲಸ ಮಾಡ್ತೀರಿ, ಸ್ಯಾಲ್ರಿ ಕೊಡ್ತದೆ. ಸ್ಯಾಲ್ರಿ ಎಷ್ಟು ಕೊಡ್ತದಪ್ಪ ಅಂತಂದ್ರೆ, ನಿಮಗೆ 1 ತಿಂಗಳಿಗೆ 1 ಲಕ್ಷ ರೂಪಾಯಿ, 1 ಮಂತಿಗೆ ಎಷ್ಟು ಕೊಡ್ತದೆ, 1 ಲಕ್ಷ ರೂಪಾಯಿ ಕೊಡ್ತೈತಿ ಅಂತ ಅಂದ್ಕೊಡ್ರಿ, 1 ಲ್ಯಾಕ್ ರುಪೀಸ್. ಓಕೆ, TDS ಏನೋ ಅರ್ಥ ಮಾಡ್ಸತ್ತಾನೆ, 1 ಮಂತಿಗೆ 1 ಲಕ್ಷ ರೂಪಾಯಿ ಕೊಡ್ತದೆ. ಹಂಗಾದ್ರೆ 12 ತಿಂಗಳಿಗೆ ಎಷ್ಟಾಯಿತು, 12 ಮಂತಿಗೆ 12 ಲಕ್ಷ ರೂಪಾಯಿ ಆಯ್ತು. ಎಷ್ಟಾಯಿತು, 12 ಲಕ್ಷ ರೂಪಾಯಿ ಆಯ್ತಿದೆ. ಇದು 12 ಲಕ್ಷ ರೂಪಾಯಿ ಆಯಿತು ಅಂತಂದ್ರೆ, ಇಲ್ಲಿ ನೋಡ್ರಿ, ನಿಮಗೆ ಆ ಕಂಪ್ನಿ ಈಗ 1 ಲ್ಯಾಕ್ ರುಪೀಸ್ ನಿಮಗೆ ಇದನ್ನೈತಿ, ನಿಮ್ಮದು 12 ತಿಂಗಳಿಗೆ ಎಷ್ಟಾಯ್ತು, 12 ಲಕ್ಷ ರೂಪಾಯಿ ಆಯ್ತು. ಈಗ ಕಂಪನಿ ಏನು ಮಾಡ್ತಿರ್ತದೆ, ನಿಮಗೆ ಕಂಪನಿ ನಿಮಗೆ 1 ಲಕ್ಷ ಅಂತೂ ಪೇಮೆಂಟ್ ಇದ್ದದ, ಆದರೆ ಇದ್ರೊಳಗೆ 10,000 ರೂಪಾಯಿ ಅಂದ್ರೆ 10% ಅಂದ್ರೆ 10,000 ರೂಪಾಯಿ ಏನು ಮಾಡ್ಕೋತಿರ್ತದೆ, ಕಟ್ ಮಾಡ್ಕೋತಿರ್ತದೆ ಅಂದ್ಕೊಟ್ರೆ. 10% ಅಂದರೆ ಎಷ್ಟಾಯಿತು, 10,000 ರೂಪಾಯಿ ಐತಿ ಅಂತ ಅಂದ್ಕೊಟ್ರೆ. 10,000 ರೂಪಾಯಿ ಏನು ಮಾಡ್ಕೋತೀವಿ, ಕಟ್ ಮಾಡ್ಕೋತೀವಿ. ನಿನ್ನ ಸಂಬಳ ಅಂತೂ ಎಷ್ಟು, 1 ಲಕ್ಷ, ಅದ್ರೊಳಗೆ ಕಟ್ ಎಷ್ಟಾಗ್ತಿತ್ತು, 10% ಅಂದ್ರೆ 10,000 ರೂಪಾಯಿ. ಆ 10,000 ರೂಪಾಯಿ ಕಂಪ್ನಿ ಏನು ಕಟ್ ಮಾಡ್ಕೋತಿತ್ತು, ಅದೇ 10,000 ರೂಪಾಯಿ ಏನಪ್ಪ ಅಂದ್ರೆ ದಟ್ ಈಸ್ ಟ್ಯಾಕ್ಸ್ ಡಿಡಕ್ಷನ್ ಎಟ್ ಸೋರ್ಸ್. ಓಕೆ, ಅದು ಟ್ಯಾಕ್ಸ್ ಡಿಡಕ್ಷನ್ ಎಟ್ ಸೋರ್ಸ್. ಹಂಗಾದ್ರೆ ನೀ 12 ತಿಂಗಳ ತನಕ 1 ಮಂತಿಗೆ 10,000 ಅಂತಂದ್ರೆ 12 ತಿಂಗಳ ತನಕ ಕಟ್ಟಿದಂದ್ರೆ 1,20,000 ನೀ ಏನು ಕಟ್ಟಿದಂಗೆ ಆತಿತ್ತು, ಟ್ಯಾಕ್ಸ್ ಕಟ್ಟಿದಂಗೆ ಆತಿತ್ತು. ಓಕೆ, ಟ್ಯಾಕ್ಸ್ ಕಟ್ಟಿದಂಗೆ ಆಯಿತು. ಮತ್ತು ಇದೇನು ಮ್ಯಾಗಿಂದ 20,000 ಇತ್ತು, ಇದನ್ನು ಸರ್ಕಾರ ಮತ್ತು ನಿನಗೆ ಏನು ಮಾಡ್ತಿತ್ತು, 20,000 ರಿಫಂಡ್ ಮಾಡ್ತಿತ್ತು. ಓಕೆ, ರಿಫಂಡ್ ಮಾಡ್ತಿತ್ತು. ಇದು TDS ಟ್ಯಾಕ್ಸ್ ಡಿಡಕ್ಷನ್ ಆಟ್ ಸೋರ್ಸ್. ಸಿಂಪಲ್ ನೋಡು, ಒಂದು ಕಂಪ್ನಿ ಐತೆ ಅನ್ಕೋ, ನಿನಗೆ 1 ಲಕ್ಷ ರೂಪಾಯಿ 1 ತಿಂಗಳಿಗೆ ಏನದ ಸ್ಯಾಲ್ರಿ ಅದ. ಈಗ
ಟ್ಯಾಕ್ಸ್ ಡೆಫಿನೆಟ್ ಸೋರ್ಸ್ ಅಂದ್ರೆ ಅಲ್ಲೇ ಕಟ್ ಮಾಡ್ಕೊಳ್ದಂತಾರ, ಒಂದು ತಿಂಗಳು 100,000 ಐತಿ, ಅದ್ರದೊಳಗೆ 10,000 ರೂಪಾಯಿ ಪ್ರತಿ ತಿಂಗಳು ಕಟ್ ಆಗ್ತಿರ್ತದೆ, ಆದ್ರೆ ಏನು ಕಂಪನಿ ಟ್ಯಾಕ್ಸ್ ಕಟ್ತದೆ. ಓಕೆ, ಅಂದ್ರೆ ಒಂದು ತಿಂಗಳಿಗೆ 10,000 ಅಂತಂದ್ರೆ 10% ಅಂದ್ರೆ 12 ತಿಂಗಳಿಗೆ ಎಷ್ಟು ಆಯ್ತು? 120,000 ಆಯ್ತು. ಏನು ಮ್ಯಾಗಿಂದ ಏನು 20,000 ಆಯ್ತು, ಅದು ಮಾತ್ರ ರೀಫಂಡ್ ಆಗ್ತಿತ್ತು. ಪಾಯಿಂಟ್ ಕ್ಲಿಯರ್ ಆಯ್ತು ಅಂದ್ರೆ ಗೊತ್ತೇನೆ. ಓಕೆ, ಎಸ್, ಅರ್ಥ ಆಯ್ತಾ? ಎಸ್, ಟಿ ಡಿ ಎಸ್ ಎಷ್ಟು ಅಷ್ಟು ಕಟ್ ಮಾಡ್ಕೋತಿತ್ತು. ಇನ್ನು ಈಗೇನಾಗಿದೆ, 25% ಲೆಸ್ ಪ್ರೆಸೆಂಟ್ ಏನು 25% ಲೆಸ್ ಈಗ ಕಂಟ್ ಅಂತಂದ್ರೆ 10,000. 25% ಅಂದರೆ ಈಗ 8,000 ಕಟ್ ಆಗ್ತಿತ್ತು, ಅಂದರೆ 10,000. 10,000 ಕಟ್ ಆಗುವುದನ್ನು ಇನ್ನೆಷ್ಟು ಮಾಡ್ಕೋತ ಅದಕ್ಕೆ ಕೇವಲ 7,500. ಎಷ್ಟ 7,500 ಅರ್ಥ ಆಯಿತು ಅಂತ ಅನ್ಕೋತೀನಿ. ಅಂದರೆ ಈಗ 25% ಅಂತ ಹೇಳಿದಿವಲ್ಲ, ಇಲ್ಲಿ ನೋಡಿದೀವೋ ಇಲ್ಲ? ಎಸ್, ಇಲ್ಲಿ ನೋಡಿದಿಲ್ಲ. 25% ಅಂಥೇಳಿ 25% ಇಳಿಕೆ ಅಂದಿವಲ್ಲ, ಇದೇನು 25% ಇಳಿಕೆ? ಎಸ್, ಇದು 25% ಇಳಿಕೆ ಅಂತಂದ್ರೆ ಈಗ 10,000 ರೂಪಾಯಿ ನಿಂದ ಏನಿದ್ಲ, ಈ 10,000 ರೂಪಾಯಿ ಕಟ್ಟೋ ಬದಲು ನೀವು ಎಷ್ಟು ಕಟ್ಟಬೇಕು? 7,500. ಓಕೆ, ಪಾಯಿಂಟ್ ಕ್ಲಿಯರ್. ಅಂದ್ರೆ ನಿಂದು ಪೇಮೆಂಟ್ ಬಿದ್ದಂಗೆ ಎಟ್ಟಾತು, ನೀ 1 ತಿಂಗಳಿಗೆ 100,000 ಇತ್ತು, ಇದರೊಳಗೆ 10,000 ರೂಪಾಯಿ ಹೋಯಿತು ಅಂದರೆ ನಿಂಗೆ ಎಷ್ಟು ಉಳಿತಿತ್ತು? 90,000 ಉಳಿತಿತ್ತು. ಅದು ಇದೇ ಟಿ ಡಿ ಎಸ್ ನಿಮಗೆ ಸರ್ಕಾರ ಏನು ಹೊಸದಾಗಿ ಮಾಡಿತ್ತು, ಇದಕ್ಕೆ ನಿಂಗೆ 90,000 ಉಳಿದಿಕ್ಕಿಂತ ಎಷ್ಟು ಉಳಿತದ? 7,500 ಅಂತಂದ್ರೆ 92,500 ರೂಪೀಸ್ ಉಳಿತು. ಓಕೆ, ಇದು ಟಿ ಡಿ ಎಸ್. ಓಕೆ, ಇದು ಟಿ ಡಿ ಎಸ್ ಆಯಿತು. ಇನ್ನು ಟಿ ಸಿ ಎಸ್ ಅಂತ ಹೇಳ್ತಿ, ಇದು ಟಿ ಡಿ ಎಸ್ ಆಯ್ತಾ? ಇಲ್ಲಿ ನೋಡ್ರಿ, ಮತ್ತೆ ಏನಂದಿದ್ದೇನು, ಟಿ ಸಿ ಎಸ್ ಅಂತಿದ್ರು, ತೆರಿಗೆ ಸಂಗ್ರಹ. ಓಕೆ, ಟಿ ಸಿ ಎಸ್ ಏನಿದ್ರಿ? ಟಿ ಸಿ ಎಸ್ ನೋಡೋಣ. ಟಿ ಸಿ ಎಸ್ ಅನ್ನೋದು ಏನಪ್ಪ ಅಂದರೆ ಟ್ಯಾಕ್ಸ್ ಕಲೆಕ್ಷನ್ ಅಟ್ ಸೋರ್ಸ್, ಇದು ಅದು ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್, ಇದು ಟ್ಯಾಕ್ಸ್ ಕಲೆಕ್ಷನ್ ಅಟ್ ಸೋರ್ಸ್. ಟ್ಯಾಕ್ಸ್ ಕಲೆಕ್ಷನ್ ಅಟ್ ಸೋರ್ಸ್, ಟ್ಯಾಕ್ಸ್ ಕಲೆಕ್ಷನ್ ಅಟ್ ಸೋರ್ಸ್ ಇದು. ಇಲ್ಲಿ ನೋಡ್ರಿ, ಸಿಂಪಲ್. ಈ ಟ್ಯಾಕ್ಸ್ ಕಲೆಕ್ಷನ್ ಅಟ್ ಸೋರ್ಸ್ ಅಂತಂದ್ರೆ ವೆರಿ ಸಿಂಪಲ್ ಇದು. ಈಗ ಒಂದು ಕಾರ್ ಐತಿ ಅಂದ್ಕೊಡ್ರಿ. ಓಕೆ, ಒಂದು ಕಾರ್ ಐತಿ. ಈ ಕಾರನ್ನು ನೀವೇನು ಮಾಡ್ತೀರಿಪ್ಪ ಅಂತಂದ್ರೆ ಪರ್ಚೇಸ್ ಮಾಡ್ತೀರಿ. ಓಕೆ, ಈ ಕಾರನ್ನ ಏನು ಮಾಡ್ತೀರಿ, ಪರ್ಚೇಸ್ ಮಾಡ್ತೀರಿ. ಈ ಕಾರ್ ತೊಗೋಬೇಕಾದ್ರೆ ಎಷ್ಟು ಹಾಕಿರಿ ಅಂತಂದ್ರೆ 10,00,000 ರೂಪಾಯಿ ತುಂಬಿರಿ ಅಂತ ಅನ್ಕೊಂಡು ಬಿಳಿ 100,000 ಓಕೆ 10,00,000 ರೂಪಾಯಿ. ಓಕೆ, 10,00,000 ರೂಪಾಯಿ ತುಂಬಿರಿ, ನೀವು ಇದನ್ನು ತೊಗೊಳ್ತೀರಿ. ಓಕೆ, ನೀವೇನು ಮಾಡ್ತೀರಿ, ಈ ಕಾರ ತೊಗೊಳತ್ನಾಗನ ಏನು ಮಾಡ್ತೀರಿ, ಅಲ್ಲಿ 100,00,000 ರೂಪಾಯಿಯನ್ನು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತೀರಿ. 100,00,000 ರೂಪಾಯಿ ಗೌರ್ಮೆಂಟ್ಗೆ ಏನು ಮಾಡ್ತೀರಿ, ನೀವು ಟ್ಯಾಕ್ಸನ್ನು ಕಟ್ಟಿಬಿಡ್ತೀರಿ. ಓಕೆ, ಪಾಯಿಂಟ್ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ ನಾನು. ಓಕೆ, ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ, ಅಂದರೆ ಅಲ್ಲೇ ತುಂಬಿಬಿಡ್ತೀರಿ. ಇದೇನಪ್ಪ ಅಂದರೆ ಟಿ ಸಿ ಎಸ್ ಇದು. ವೆರಿ ಸಿಂಪಲ್, ಇದು ಭಾರಿ ಸಿಂಪಲ್. ಅಂದರೆ ಕಾರ್ ತೊಗೋತಿ, 100,00,000 ರೂಪಾಯಿ ತೊಗೋ, 100,00,000 ರೂಪಾಯಿ ಕೂಡ ತೊಗೋತೀರಿ ಅಂತ ಅಂದ್ಕೊಟ್ರಿ. ನೀವಲ್ಲಿ ಈಗ ವಾಪಸ್ ನೀವು ಅಲ್ಲೇ ಟ್ಯಾಕ್ಸ್ ಕಟ್ತೀನಿ ಅಂದ್ರೆ ಫ್ರಂಟ್ ಅಂದ್ರೆ ತೊಗೋಬೇಕಾದ್ರೆ ಟ್ಯಾಕ್ಸ್ ಕಟ್ತೀರಿ ಅಂತಂದ್ರೆ ಅದು ಟಿ ಸಿ ಎಸ್ ಆಗ್ತದೆ. ಓಕೆ, ಇದ್ರ ಮೇಲೆ ಕೂಡ 25% ಲೆಸ್ ಮಾಡಲಾಗಿದೆ. ಓಕೆ, ಇದು ಎಲ್ಲಿ ತನಕ ಇತ್ತು? ಟಿಲ್ ಇಂಥದ್ದು ಇದು ಮಾಡ್ತಕ್ಕಂಥ 31st March 2021 ತನಕ ಇದಕ್ಕೆ ಮಾಡ್ಯಾರ, ಅವಕಾಶವನ್ನು ಕೊಟ್ಟಾರ. ಓಕೆ, ಎಸ್, ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಕಾರ್ಮಿಕರು. ಕಾರ್ಮಿಕರಿಗೆ ಏನು ಸಿಗ್ತದೆ? PF. ಓಕೆ, PF ಕಡಿತೆಗ ಶೇಕಡ 10% ಮಾತ್ರ ಅಂತಂದಾರ. ಇನ್ನು ನೌಕರಿಗೆ ಹೆಚ್ಚು ಹಣ ಸಿಗುವಂತೆ ಮಾಡಲು ಕಂಪನಿಗಳ ಮೇಲೆ ಹೊರೆ ತಗ್ಗಿಸಲು ಕೇಂದ್ರ ಸರ್ಕಾರ ಭವಿಷ್ಯ ನಿಧಿ ಅಂದರೆ EPF ನಿಯಮದಲ್ಲಿ ಬದಲಾವಣೆ ತಂದಿದೆ. PF ಖಾತೆಗೆ ನೌಕರರು ಹಾಗೂ ಕಂಪನಿಗಳು ಪ್ರತಿ ತಿಂಗಳು ತಲಾ ಶೇಕಡ 12% EPF ಕೊಡುಗೆ ನೀಡಬೇಕಿದೆ. ಆದರೆ ಸರ್ಕಾರ 3 ತಿಂಗಳ ಮಟ್ಟಿಗೆ ಶೇಕಡ 10% ಕೇಳಿಸಿದ, 12 ಕೊಡಬೇಕಿತ್ತು, ಅದನ್ನು ಎಷ್ಟು ಕೇಳಿಸಿದ? 10 ಕೇಳಿಸಿದ ಅಂತ. ಓಕೆ, ಇದರಿಂದ 4.3 ಕೋಟಿ ನೌಕರಿಗೆ ಹೆಚ್ಚು ಸಿಗ್ತದೆ. ಆಮೇಲೆ ಕೆಲವರ PF ಸರ್ಕಾರ ತುಂಬುತ್ತದೆ. ಎಲ್ಲಿ ಎಲ್ಲಿ ಏನು ಹೇಳಿದಾರೋ, ಕೆಲವರ PF ಸರ್ಕಾರ ತುಂಬುತ್ತದೆ. ಮಾಸಿಕ 15,000 ರು ಮತ್ತು ಅದಕ್ಕಿಂತ ಕಡಿಮೆ ವೇತನ ಪಡೆಯುವರು EPF ಪೂರ್ಣ ಕೊಡುಗೆ ಶೇಕಡ 24% ಹಣವನ್ನು ಇನ್ನೂ 3 ತಿಂಗಳು ತಾನೇ ಭರಿಸುವುದಾಗಿ ಕೇಂದ್ರ ಸರ್ಕಾರ ಘೋಷಿಸಿದೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ಮಾಸಿಕ 15,000 ಮತ್ತು ಅದಕ್ಕಿಂತ ಏನು ಕಡಿಮೆ ವೇತನ ಇಲ್ಲ ಅವ್ರಿಗೆ. ಎಷ್ಟು ಯಾರು ಈಗ ಕೆಲಸ ಮಾಡ್ತಿರ್ತಾರೋ ಅವರ ತಿಂಗಳ ವೇತನ, ಕಂಪ್ನಿಯಲ್ಲಿ ಕೆಲಸ ಮಾಡ್ತೀರಿ ಅಂದ್ಕೊಟ್ರಿ, ಅವ್ರ ತಿಂಗಳ ವೇತನ 15,000 ಕಡಿಮೆ ಇತ್ತು ಅಂತಂದ್ರೆ, ಓಕೆ 15,000 ಅಥವಾ 15,000 ಕಡಿಮೆ ಇತ್ತಂದ್ರೆ ಅವರ ಪೂರ್ಣ ಕೊಡುಗೆ ಶೇಕಡ 24% ಹಣವನ್ನು ಸರ್ಕಾರನ 3 ತಿಂಗಳ ತನಕ ತುಂಬುತ್ತದೆ.
ಓಕೆ ಈ ಯೋಜನೆ ಶೇಕಡ 90% ಉದ್ಯೋಗಗಳ ಮಾತ್ರ ವೇತನ ಮಾಸಿಕ 15,000 ಕಡಿಮೆ ಇರೋ ಕಂಪನಿಗಳಿಗೆ ಮಾತ್ರ ಅನ್ವಯಿಸುತ್ತದೆ ಎಷ್ಟು 15,000ಕ್ಕಿಂತ ಕಡಿಮೆ ಇರಬೇಕು ಈ ಹಿಂದೆ ಮಾರ್ಚ್ ಮೇ ತಿಂಗಳವರೆಗೆ ಈ ಘೋಷಣೆಯನ್ನು ಏನು ಮಾಡಲಾಗಿತ್ತು ಘೋಷಿಸಲಾಗಿತ್ತು ಇನ್ನು ಆಗಸ್ಟ್ ತನಕನೂ ಹೋಗ್ತದೆ ಓಕೆ ಇದು ಯಾವುದು ಆಗಸ್ಟ್ ತನಕನೂ ಈ ಒಂದು ಯೋಜನೆ ವಿಸ್ತರಿಸ್ತದೆ ಇದರಿಂದ ಕಂಪನಿಗಳಿಗೆ 2,500 ಕೋಟಿ ಸಿಗ್ತದೆ ಇನ್ನು ಗುತ್ತಿಗೆದಾರರು ರಿಯಲ್ ಎಸ್ಟೇಟ್ ಕೂಡ ಟೈಮ್ ಕೊಟ್ಟಾರೆ ಇ ಪಿ ಎಫ್ ಓಕೆ ಏನಿದು ಇ ಪಿ ಎಫ್ ನೋಡಬಿಟ್ಟು ಪಾಯಿಂಟ್ಗಳೆಲ್ಲ ಕ್ಲಿಯರ್ ಆಗತ್ತೆ ಅಂತ ಅನ್ಕೋತೀನಿ ಇಲ್ಲಿ ನೋಡ್ರಿ ಏನಪ್ಪ ಅಂತಂದ್ರೆ ಎಂಪ್ಲಾಯ್ಮೆಂಟ್ ಪ್ರೊವಿಡೆಂಟ್ ಫಂಡ್ ಇದು ಎಂಪ್ಲಾಯ್ಮೆಂಟ್ ಪ್ರೊವಿಡೆಂಟ್ ಫಂಡ್ ಎಂಪ್ಲಾಯ್ಮೆಂಟ್ ಪ್ರೊವಿಡೆಂಟ್ ಫಂಡ್ ಇದು ಓಕೆ ಈಗ ಪರಿಸ್ಥಿತಿ ಏನಿತ್ತಪ್ಪ ಅಂತಂದ್ರೆ ಈ ಪ್ರೈವೇಟ್ ಕಂಪ್ನಿ ಒಂದು ಪ್ರೈವೇಟ್ ಕಂಪ್ನಿ ಎಷ್ಟು ಅಂದ್ರೆ 10,000 ರೂಪಾಯಿ ನಿಂಗೆ ಪೇಮೆಂಟ್ ಕೊಡ್ತೈತಿ ಅಂತ ಅನ್ಕೊಂಡು ಕಂಪ್ನಿ ಅದ ಓಕೆ ನಿನಗೆ ನೀವೊಬ್ಬ ನೌಕರದಲ್ಲಿ ನಿನಗೆ 10,000 ರೂಪಾಯಿ ಪೇಮೆಂಟ್ ಐತಿ ಅಂತ ಅನ್ಕೊಂಡು ಓಕೆ ಜಸ್ಟ್ ಎಕ್ಸಾಂಪಲ್ ಕೊಡೋದಂತ ಅರ್ಥ ಮಾಡ್ಕೊಡ್ರಿ ಇಲ್ಲಿ ಈ 10,000 ರೂಪಾಯಿ ಐತಿ ಅಂತಂದ್ರೆ ನಿನಗೆ ಕಂಪನಿ ಏನು ಮಾಡ್ಕೋತಿತ್ತು ಅಂದ್ರೆ ಪೇಮೆಂಟ್ ಕೊಡ್ಬೇಕಾದ್ರೆ 12% ಕಟ್ ಮಾಡ್ಕೋತಿತ್ತು ಬೇಟ 12 10,000 ರೂಪಾಯಿ 12% ಅಂತಂದ್ರೆ ನಿನಗೆ ಸಿಗತೈತೆ 8,800 ಓಕೆ 8,800 ರುಪೀಸ್ ನಿನಗೆ ಸಿಗ್ತು ಇಲ್ಲಿ 12% ಕಟ್ ಅಂದರೆ ಎಷ್ಟಾಯ್ತು 1,200 ಓಕೆ ಅರ್ಥ ಆಗುತ್ತೆ ಅನ್ಕೋತೀನಿ ಕಂಪನಿ ನಿನಗೆ ನೀ ಕಂಪ್ನಿ ಒಳಗೆ ಎಂಪ್ಲಾಯಿ ಇದೆ ನಿನಗೆ ಎಷ್ಟು ಕೊಡ್ತದೆ 10,000 ರೂಪಾಯಿ ಕೊಡ್ತಾರೆ 10,000 ರೂಪಾಯಿ 1,200 ರೂಪಾಯಿ ಕಂಪ್ನಿ ಕಟ್ ಮಾಡಿ ಇಟ್ಕೋತದೆ ಅಂದ್ರೆ 1,200 ರೂಪಾಯಿ ಆಯಿತು ನಿನಗೆ ಸಿಗ್ತೈತೆ ಅಷ್ಟು 8,800 ಸಿಗ್ತಿತ್ತು ಓಕೆ ಇನ್ನು ಮತ್ತೆ ಇದಕ್ಕೆ ಸರ್ಕಾರ 1,200 ಏನಿತ್ತು ಇದಕ್ಕೆ ಸರ್ಕಾರ ಇದಕ್ಕೆ ಕಂಪ್ನಿ ಏನು ಮಾಡ್ತಿತ್ತು 1,200 ರೂಪಾಯಿ ಕೊಡ್ತಿತ್ತು ಎಷ್ಟಾಗ್ತಿದೆ ಎರಡು ಕೂಡಿ ಎಷ್ಟಾಯ್ತು 2,400 ಆಯಿತು ಈ 2,400 ನೋಡ್ರಿ ಇದನ್ನಿಂದ ಪೇಮೆಂಟ್ದಿಂದ ಕಟ್ ಆಗ್ತಿತ್ತು ನಿನ್ನ ಸ್ಯಾಲ್ರಿದಿಂದ ಕಟ್ ಆಗ್ತಿತ್ತು ಇದನ್ನೇನು ಮಾಡ್ತದೆ ಸರ್ಕಾರ ಇದಕ್ಕೆ ಹಾಕ್ತದೆ ಸಾರಿ ಸರ್ಕಾರ ಅಲ್ಲ ಕಂಪನಿ ಕನ್ಫ್ಯೂಸ್ ಆಗಿಬಿಟ್ರೆ ಓಕೆ ಇ ಪಿ ಎಫ್ ಇದು ಪೇಮೆಂಟ್ದಿಂದ ಇದು ಕಂಪ್ನಿ ಮತ್ತೆ ಏನು ಮಾಡ್ತಿತ್ತು ಅದಕ್ಕೆ 1,200 ರೂಪಾಯಿ ಕೂಡಿಸ್ತಿತ್ತು ಟೋಟಲ್ ಏನಿತ್ತು 2,400 ರೂಪಾಯಿ ಆಗ್ತಿತ್ತು ನೀ ಯಾವಾಗ ರಿಟೈರ್ ಆಗ್ತೀವೋ ಅಥವಾ ಆಫ್ಟರ್ 6 ಇಯರ್ಸ್ ನಿನ್ನ ರಿಟೈರ್ಮೆಂಟ್ ಆದಮೇಲೆ ಅಂದರೆ ನಿನ್ನ ರಿಟೈರ್ಮೆಂಟ್ ಜೀವನ ಚೆನ್ನಾಗಿರಬೇಕು ಅಂತೇಳಿ ರಿಟೈರ್ಮೆಂಟ್ ಅಥವಾ ಆಫ್ಟರ್ 60 ಇಯರ್ಸ್ ಇದೇನು ಅಮೌಂಟ್ ಏನು ಕೂಡಿರಲಾಗುತ್ತೋ ಅದಕ್ಕೆ ಡೈರೆಕ್ಟ್ ಏನು ಬರ್ತಿತ್ತು ಟೋಟಲ್ ಅಮೌಂಟ್ ನಿನ್ನ ಕೈಗೆ ಬರ್ತಿತ್ತು ಓಕೆ ಇದು ಇ ಪಿ ಎಫ್ ಎಂಪ್ಲಾಯ್ಮೆಂಟ್ ಪಿ ಎಫ್ ಇದು ಎಂಪ್ಲಾಯ್ಮೆಂಟ್ ಪ್ರೊವಿಡೆಂಟ್ ಫಂಡ್ ಇದು ಓಕೆ ಇದು ಯಾವಾಗ ಅಪ್ಲಿಕೇಬಲ್ ಆಗ್ತೈತಿ ಅಂದ್ರೆ ಅಪ್ಲಿಕೇಬಲ್ ಯಾವಾಗ ಆಗುತ್ತೆ ಅಂದ್ರೆ ಎಲ್ಲ ಎಂಪ್ಲಾಯ್ಗಳಿಗೆ ಆಗಂಗಿಲ್ಲ ಈಗ ಒಂದು ಕಂಪ್ನಿ ಐತೆ ಅಂದ್ಕೊಳ್ರಿ ಈ ಕಂಪ್ನಿ ಏನು ಮಾಡಿರಬೇಕು ಅಂತಂದ್ರೆ 20ಕ್ಕಿಂತನೂ ಹೆಚ್ಚು ಎಂಪ್ಲಾಯ್ಗಳು ಇರಬೇಕು ಇಲ್ಲಿ 20ಕ್ಕಿಂತನೂ ಹೆಚ್ಚು ಜನ ಎಂಪ್ಲಾಯೀಸ್ ಇರಬೇಕು ಮತ್ತು ಗೊತ್ತಿರಲಿ ಯಾರ ಪೇಮೆಂಟ್ 15,000 ಅಥವಾ ಅದಕ್ಕಿಂತ ಕಡಿಮೆ ಇದ್ದವ್ರಿಗೆ ಮಾತ್ರ ಅಪ್ಲೈ ಆಗ್ತದೆ ಓಕೆ 15,000 ಅದಕ್ಕಿಂತ ಕಡಿಮೆ ಇದ್ದವ್ರಿಗೆ ಮಾತ್ರ ಅಪ್ಲೈ ಆಗ್ತದೆ ಅಕಸ್ಮಾತ್ ಇನ್ನು 20,000ಕ್ಕಿಂತ ಹೆಚ್ಚಿತ್ತಂದ್ರೆ ಅವ್ರು ಆಪ್ಷನಲ್ ಅವ್ರು ತೊಗೋಬೋದು ಇಲ್ಲ ಬಿಡ್ಬೋದು ಬಟ್ ಕಂಪಲ್ಸರಿ 15,000ಕ್ಕಿಂತ ಕಡಿಮೆ ಇದ್ದವ್ರಿಗಂತೂ ಆ ಕಂಪ್ನಿದವರು ಕೊಡಲೇಬೇಕು ಓಕೆ ಇದನ್ನು ಎಲ್ಲಿ ತನಕ ಮಾರ್ಚ್ ಇದು ಕೊಟ್ಟದ ಮಾರ್ಚ್ ಏಪ್ರಿಲ್ ಮೇ ಆಯಿತು ಇನ್ನು ಜೂನ್ ಜುಲೈ ಕೂಡ ಕೊಡ್ತಾರೆ ಅಂದ್ರೆ ಅಪ್ ಟು ಆಗಸ್ಟ್ ತನಕ ಹೋಗಿತ್ತು ಇದು ಪಿ ಎಫ್ ಓಕೆ ಇದು ಮಾಡಿತ್ತು ಇದು ಕ್ಲಿಯರ್ ಆಯ್ತು ಅನ್ಕೋತೀನಿ ಇನ್ನು ನೆಕ್ಸ್ಟ್ ನೋಡೋಣ ಟಿ ಡಿ ಎಸ್ ಆಯಿತು ಟಿ ಸಿ ಎಸ್ ಆಯಿತು ಇನ್ನು ನೆಕ್ಸ್ಟ್ 6 ಅಂಶಗಳ ಪ್ಯಾಕೇಜ್ ಇತ್ತು ಇನ್ನು ಯಾವುದೇ ಗ್ಯಾರಂಟಿ ಇಲ್ಲದೆ 3,00,000 ಕೋಟಿ ರೂಪಾಯಿ ಆಮೇಲೆ ಸುಸ್ತಿ ಸಾಲಿದ್ರು ಹೊಸ ಸಾಲಿನಲ್ಲಿ 20,000 ಕೋಟಿ ಆಮೇಲೆ ಕಂಪನಿಗಳ ವಿಸ್ತರಣೆಗಾಗಿ 50,000 ಕೋಟಿ ನಿಧಿ ಇನ್ನು ಎಮ್ ಎಸ್ ಎಮ್ ಇಗಳ ವ್ಯಾಖ್ಯಾನ ಬದಲು ಓಕೆ ಇಲ್ಲಿ ಏನು ವ್ಯಾಖ್ಯಾನ ಬದಲಾಯಿತು ಅಂದ್ರೆ ಪ್ರಧಾನಿ ಮೋದಿ ಸ್ವಾವಲಂಬಿ ಬರ ಅಂದ್ರೆ ನಿರ್ಭರ ಭಾರತಕ್ಕೆ ಏನು ಮಾಡಿದ್ರು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ದಿಮೆ ಎಂ ಎಸ್ ಎಂ ಇ ವೆರಿ ಸಿಂಪಲ್ ಇದ್ರ ಫುಲ್ ಫಾರ್ಮ್ ಬರ್ರಿ ನೋಡಿ ಎಂ ಎಸ್ ಎಂ ಇ ಸ್ಟ್ಯಾಂಡ್ಸ್ ಫಾರ್ ಪ್ರಶ್ನೆ ಕೇಳ್ತಾನ ಅದ್ರ ಫುಲ್ ಫಾರ್ಮ್ ಬರ್ರಿ ಓಕೆ ಕಮೆಂಟ್ ಮಾಡ್ರಿ ಎಸ್ ಎಂ ಎಸ್ ಎಂ ಇ ಇಲ್ಲಿ ಎಂತದ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ದಿಮೆಗಳ ವ್ಯಾಖ್ಯಾನವನ್ನು ಬದಲಾಯಿಸಿದೆ ಈ ಉದ್ದಿಮೆಗಳಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂಥೇಳಿ ಯಾರು ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ
ಏನು ಇದನ್ನದ ಅಂಥೇಳಿ ನೋಡೋಣ ಇಲ್ಲಿ. ಇಲ್ಲಿ ನೋಡ್ರಿ, ಉತ್ಪಾದನಾ ಸಂಸ್ಥೆ ಮತ್ತು ಸೇವಾ ವಲಯ, ಇದು ಪಾಯಿಂಟ್. ಉತ್ಪಾದನಾ ಸಂಸ್ಥೆ ಮತ್ತು ಸೇವಾ ವಲಯ ಉದ್ದಿಮೆಯ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲಿರಂಗಿಲ್ಲ, ಇದು ಗೊತ್ತಿರಲಿ. ಯಾವುದೇ ವ್ಯತ್ಯಾಸ ಅಲ್ಲಿರಂಗಿಲ್ಲ. ಇಲ್ಲಿ ನೋಡ್ರಿ, ಸೂಕ್ಷ್ಮ ಉದ್ದಿಮೆ ಅಂತಂದ್ರೆ ಏನು? ಇನ್ನು ಮುಂದೆ 1 ಕೋಟಿ ರೂಪಾಯಿಯೊಳಗೆ ಹೂಡಿಕೆ ಇರುವ ಮತ್ತು 5 ಕೋಟಿ ರೂಪಾಯಿಗಳ ವಹಿವಾಟು ಹೊಂದಿರುವ ಯಾವುದೇ ಕಂಪನಿಯನ್ನು ಸೂಕ್ಷ್ಮ ಎಂದು ಕರೆಯಲಾಗ್ತದೆ. ಈ ಮೊದಲು ಹೆಂಗಿತ್ತು ಇಲ್ಲಿ ನೋಡ್ರಿ, ಕ್ಲಿಯರ್ ಮಾಡ್ತಾನೆ. ಇಲ್ಲಿ ಮೊದಲು ಇತ್ತು 25 ಲ್ಯಾಕ್ ಇತ್ತು, ಮೈಕ್ರೋ ಸ್ಮಾಲ್ ಎಷ್ಟಿತ್ತು 5 ಕೋಟಿ ಇತ್ತು, ಮೀಡಿಯಂ ಎಷ್ಟಿತ್ತು 10 ಕೋಟಿ ಇತ್ತು. ಈಗೇನು ಮಾಡ್ಯಾರ ಅಂತಂದ್ರೆ, ಈಗೇನು ಮಾಡ್ಯಾರ ಅಂತಂದ್ರೆ ಇಲ್ಲಿ ನೋಡ್ರಿ, ಇನ್ನು ಮುಂದೆ 1 ಕೋಟಿ ರೂಪಾಯಿ ಮತ್ತು 1 ಕೋಟಿ ರೂಪಾಯಿಗಳ ಹೂಡಿಕೆ, 1 ಕ್ರೋರ್ ಏನು ಹೂಡಿಕೆ, 1 ಕ್ರೋರ್ ಹೂಡಿಕೆ ಮತ್ತು 5 ಕೋಟಿ ಟರ್ನ್ಓವರ್ ಇತ್ತು ಅಂದ್ರೆ, ವಹಿವಾಟು ಹೊಂದಿತ್ತಂದ್ರೆ, ಅಟ್ಟ ವ್ಯವಹಾರ ಇತ್ತಂದ್ರೆ, ಇದೇನು ಅನಿಸ್ಕೋತೈತಿ ಅಂತಂದ್ರೆ ಸೂಕ್ಷ್ಮ ಉದ್ಯಮಿ ಅಂಥೇಳಿ ಅನಿಸ್ಕೊತದ. ಈ ಹಿಂದೆ ಏನಿತ್ತು, ಮೊದಲ 10 ಲಕ್ಷ ಇತ್ತು, ಮೊದಲ 10 ಲಕ್ಷ ಇತ್ತು, ಓಕೆ, ಮತ್ತು 25 ಲಕ್ಷ ರೂಪಾಯಿಗೆ ಹೂಡಿಕೆ ಇತ್ತು, ಇದನ್ನು ಸೂಕ್ಷ್ಮ ಅಂತ ಅನ್ನಲಾಗ್ತಿತ್ತು. ಆದರೆ ಈಗೇನದ ನೋಡಿರಿ, ಮೊದಲ 25 ಲಕ್ಷ ಮೈಕ್ರೋ, ಆಮೇಲೆ ಸ್ಮಾಲ 5 ಕ್ರೋರ್, ಮೀಡಿಯಂ 10 ಕ್ರೋರ್ ಇತ್ತು. ಈಗ ಮಾಡ್ಯಾರ ನೋಡಿರಿ, ಈ ಸರ್ವಿಸ್ ಎಂಟರ್ಪ್ರೈಸಸ್ ಒಳಗೆ ಇಟ್ಟಿತ್ತು. ಈಗ ಎಷ್ಟು ಇದ್ದದನ್ನು ಇಲ್ಲಿ ನೋಡಿರಿ, 1 ಕ್ರೋರ್ 10, ಸ್ಮಾಲ್ 10 ಕ್ರೋರ್, ಮೀಡಿಯಂ 20 ಕ್ರೋರ್ ಆಗಿದೆ. ಇಲ್ಲಿ ಕಂಪ್ಯಾರಿಸನ್ ಗೊತ್ತಾಗ್ತೈತಿ ಅಂತ ಅನ್ಕೋತೇನೆ ನಾವು, ಓಕೆ, ಎಸ್, ಈ ರೀತಿ ಮಾಡಲಾಗಿದೆ. ಈಗ ಇನ್ನು ನೆಕ್ಸ್ಟ್ ಸಣ್ಣ ಉದ್ದಿಮೆ, 10 ಕ್ರೋರ್ 10 ಕೋಟಿ ರೂಗಳ ಬಗ್ಗೆ ಹೂಡಿಕೆ ಇರುವ ಮತ್ತು 50 ಕೋಟಿ ರೂಪಾಯಿಗಳ ವಹಿವಾಟು ಹೊಂದಿರುವ ಕಂಪನಿಯನ್ನು ಸಣ್ಣ ಉದ್ದಿಮೆ ಅಂತ ಹೇಳಿ. ಈ ಮಧ್ಯಮ ಉದ್ದಿಮೆ ಅಂದರೆ 20 ಕೋಟಿ ರೂಪಾಯಿಗಳವರೆಗೆ ಹೂಡಿಕೆ ಮತ್ತು 100 ಕೋಟಿ ರೂಪಾಯಿಗಳ ವಹಿವಾಟು ಟರ್ನ್ಓವರ್ ವಹಿವಾಟು ಕಂಪನಿಗಳು ಮಧ್ಯಮ ಉದ್ದಿಮೆ ಅಂತೇಳಿ ಕರೆಯಲಾಗ್ತದೆ, ಓಕೆ, ಎಸ್. ಇಲ್ಲಿ ನೋಡ್ತಾ ಇದ್ರಿ, ಇಲ್ಲಿ ಅರ್ಥ ಆಗ್ತದೆ ಅನ್ಕೋತೀನಿ. ಅರ್ಥ ಆಗಲಿಕ್ಕಂದ್ರೆ ಇದನ್ನೊಂದು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಟವ್ರಿಗೆ ಗೊತ್ತಾಗ್ತದೆ, ಇದು ಎಕ್ಸಿಸ್ಟಿಂಗ್ ಇರ್ತಕ್ಕಂಥದ್ದು, ಇಲ್ಲಿ ರಿವೈಸ್ಡ್, ಓಕೆ. ಇಲ್ಲಿ ಕ್ರೈಟೇರಿಯಾ ಏನಿತ್ತು, ಇನ್ವೆಸ್ಟ್ಮೆಂಟ್ ಇನ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಎಕ್ವಿಪ್ಮೆಂಟ್ ಮ್ಯಾಗಿತ್ತು. ಆದರೆ ಇಲ್ಲಿ ಕಾಂಪೋಸಿಟ್ ಕ್ರೈಟೇರಿಯಾ ಏನು ಮಾಡ್ಯಾರಪ್ಪ ಅಂದರೆ, ಇನ್ವೆಸ್ಟ್ಮೆಂಟ್ ಆ್ಯಂಡ್ ಆ್ಯನ್ಯುವಲ್ ಟರ್ನ್ ಓವರ್ ಮೇ ಮಾಡಿದ್ದಾರೆ, ಓಕೆ, ಪಾಯಿಂಟ್ ಕ್ಲಿಯರ್ ಆಯ್ತು ಅನ್ಕೋತೀನಿ ನಾನು, ಎಸ್. ಏನು ವ್ಯಾಖ್ಯಾನ ಯಾಕೆ ಬದಲಿಸಿರು ಅಂತಂದ್ರೆ, ಹಳೆ ವ್ಯಾಖ್ಯಾನದೊಳಗೆ ಹೂಡಿಕೆ ಮತ್ತು ವಹಿವಾಟಿನ ಮಿತಿ ಕಡಿಮೆ ಇತ್ತು, ಓಕೆ, ಕಡಿಮೆ ಇದ್ದ ಕಾರಣ ಅನೇಕ ಉದ್ಯಮಗಳು ತಮ್ಮ ಉದ್ಯಮೆಯನ್ನು ವಿಸ್ತರಿಸಲು ಮುಂದಾಗ್ತಿರಲಿಲ್ಲ, ಓಕೆ. ತಾವು ಉದ್ದಿಮೆ ವಿಸ್ತರಣೆ ಮಾಡಿದರೆ ಎಲ್ಲಿ ನಮಗೆ MSME ಅಡಿ ಸಿಗುತ್ತಿರುವ ಪ್ರಯೋಜನಗಳು ಸಿಗದೇ ಹೋಗುತ್ತದೆ ಎಂಬ ಭಯ ಅವರಲ್ಲಿತ್ತು. ಈ ಮಿತಿಯನ್ನು ಹೆಚ್ಚಳ ಮಾಡಿರೋ ಕಾರಣ ಎಲ್ಲ ಉದ್ಯಮಗಳು ಇನ್ನಷ್ಟು ಏನಾಗ್ತವೆ, ವಿಸ್ತರಣೆ ಅಂದರೆ ಎಕ್ಸ್ಪಾಂಡ್ ಆಗ್ತವೆ, ಓಕೆ. ಅಲ್ಲದೆ ಇನ್ನೂ ಮುಂದೆ ಉತ್ಪಾದನೆ ಆಧಾರಿತ MSME ಹಾಗೂ ಸೇವೆ ಆಧಾರಿತ MSME ಎಂಬ ಎರಡು ವಿಧಗಳು ಇರುವುದಿಲ್ಲ. ಉತ್ಪಾದನೆ ಸೇವೆ ಅಂಥೇಳಿ ಎರಡು ಇದ್ದು ವಿಧಗಳು, ಉತ್ಪಾದನೆ ಮತ್ತು ಸೇವೆ ಅಂತೇಳಿ ಇರೋಂಗಿಲ್ಲ, ಹೇಳಿದ್ದೀನಿ, ಓಕೆ. ಉತ್ಪಾದನೆ ಸೇವೆ ಅಂತೇಳಿಲ್ಲ, ಇವೆರಡನ್ನು ಏನು ಮಾಡಿಲ್ಲ, ಕೂಡಿಸ್ಬಿಟ್ಟಾರೆ ಇವೆರಡು, ಇವೆರಡು ಸೆಪ್ರೇಟ್ ಇದ್ದು ಮೊದಲ, ಇವೆರಡನ್ನು ಏನು ಮಾಡಲಾಗಿದೆ, ಈಗ ಕೂಡಿಸಲಾಗಿದೆ, ಓಕೆ. ಜೊತೆಗೆ ಈವರೆಗೆ MSMEಗಳ ಅವುಗಳ ಗಾತ್ರ ಮತ್ತು ಹೂಡಿಕೆ ಗಾತ್ರ ಎಷ್ಟಿದೆ ಎನ್ನುವುದರ ಮೇಲೆ ವ್ಯಾಖ್ಯಾನ ಮಾಡಲಾಗ್ತಿತ್ತು. ಆದರೆ ಇನ್ನು ಮುಂದೆ ಅವುಗಳ ವಹಿವಾಟು ಮೊದಲ ಎಷ್ಟು ಗಾತ್ರ ಐತಿ ಅಂತ ನೋಡಲಾಗ್ತಿತ್ತು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮೊದಲು ಗಾತ್ರ ನೋಡಲಾಗ್ತಿತ್ತು, ಈಗ ನೋಡ್ತಾರೆ ವ್ಯವಹಾರ ವಹಿವಾಟನ್ನು ನೋಡ್ತಾರೆ. ಮೊದಲದು ಎಷ್ಟು ಇತ್ತು, ಈಗ ನೋಡಪ್ಪ 1 ಕೋಟಿ ರೂಪಾಯಿ ಇತ್ತು, 1 ಕೋಟಿ ರೂಪಾಯಿ ಇತ್ತು ಅಂತೇಳಿ ಮೊದಲು ಭಾವಿಸಲಾಗ್ತಿತ್ತು. ಹೂಡಿಕೆ ಗಾತ್ರ 1 ಕೋಟಿ ರೂಪಾಯಿ ಹೂಡಿಕೆ ಮಾಡ್ಯಾನ, ಆ 1 ಕೋಟಿ ರೂಪಾಯಿ ಹೂಡಿಕೆ ಮಾಡ್ಯಾನ ಅನ್ನೋದು ನೋಡೋಂಗಿಲ್ಲ, ಅದು ವಹಿವಾಟು ಎಷ್ಟಾಯಿತು, ಟರ್ನ್ ಓವರ್ ಎಷ್ಟು ಮಾಡಿತ್ತು ಅನ್ನೋದ್ರ ಮೇಲೆ ನೋಡ್ತದೆ. ಈಗ ನೋಡ್ರಿ, 1 ಕ್ರೋರ್ ನೀವು ಮಾಡಿರ್ತೀವಿ, ನಿರ್ಗ 50 ರೂಪಾಯಿ ಸಿಕ್ತಂದ್ರೆ ಅಲ್ಲಿ, ಹೌದಿಲ್ಲ, ಎಷ್ಟು ಮಾಡಿರ್ತಿ ಎಷ್ಟು ಕಡಿಮೆ ಆಯ್ತಂದ್ರೆ ಅದಕ್ಕಾಗಿ ಅಲ್ಲಿ ಹೂಡಿಕೆ ಏನು ನೋಡೋಂಗಿಲ್ಲ, ಇನ್ನು ಟರ್ನ್ ಓವರ್ ನೋಡ್ತಾರೆ ಅಂದರೆ ಇದು ಬಹಳ ಹೆಲ್ಪ್ ಆಗ್ತದೆ, ಎಸ್, ಓಕೆ. ಪ್ಯಾಕೇಜದ್ದು ಎಲ್ಲ ಇದನ್ನೆಲ್ಲ ಮಾತಾಡಿದ್ದೀವಿ ನಾವು, ಓಕೆ. ಇನ್ನು ಮುಖ್ಯ ವಿದ್ಯುತ್ ಕಂಪನಿಗಳೇನಪ್ಪ ಅಂದರೆ, ಸಂಕಷ್ಟಕ್ಕೆ ಸಿಲುಕಿರುವ ವಿದ್ಯುತ್ ಸರ್ವರ್ ಕಂಪ್ನಿಗಳಿಗೆ 90,000 ಕೋಟಿ ನೆರವು ತಿಳ್ತಾ ಅಂದರೆ, ವಿದ್ಯುತ್ ಕಂಪನಿಗಳಿಗೆ ಎಷ್ಟು, 90,000 ಕೋಟಿ ನೆರವನ್ನು ನೀಡಲಾಗ್ತದೆ ಅಂತ ಹೇಳಿದ್ದಾರೆ, ಓಕೆ. ಇದನ್ನು ನೋಡಿದ್ವಿ, ಓಕೆ, ಇವೆಲ್ಲ ಆಲ್ಮೋಸ್ಟ್ ಚೆಕ್ ಮಾಡಿದ್ದೀವಿ, ಎಸ್. ಇದು ಕೂಡ ಎಲ್ಲ ಮಾತಾಡಿದ್ವಿ, ಡಿಸ್ಕಸ್ ಆಗಿದೆ. ಇನ್ನು ಭವಿಷ್ಯ ನಿಧಿ 10% ಶೇರು, ನೌಕರ EPF ಇದನ್ನು ಕೂಡ ಮಾತಾಡಿದ್ವಿ. ಆಮೇಲೆ ಉದ್ಯಮಿಗಳು ಮತ್ತು ಕೆಲಸಗಾರಿಗೆ 2,500 ಕೋಟಿ ರು ಮೊತ್ತದ ನೌಕರ ಭವಿಷ್ಯ ನಿಧಿ EPF ಅನ್ನು ನೋಡಿದ್ವಿ. ಆಮೇಲೆ ಪ್ರಧಾನಮಂತ್ರಿಗಳ ಗರೀಬ್ ಕಲ್ಯಾಣ ಪ್ಯಾಕೇಜ್ ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದಲೇ ಉದ್ಯೋಗದಾತ ಉದ್ಯೋಗಿಗಳ ಪಾಲಿನ 3 ತಿಂಗಳ EPFನ್ನು ಪಾವತಿ ಮಾಡಲಾಗಿದೆ ಅಂತ ನೋಡಿದ್ವಿ. ಜೂನ್, ಜುಲೈ ಮತ್ತು ಆಗಸ್ಟ್ ತಿಂಗಳವರೆಗೂ ಇದನ್ನು ವಿಸ್ತರಣೆ ಮಾಡಲಾಗಿದೆ, ಓಕೆ. ಇದು ಎಷ್ಟು ಜನರಿಗೆ ಯೂಸ್ ಆಗ್ತದೆ ಅಂದರೆ, 3.67 ಲಕ್ಷ ಉದ್ಯಮಿಗಳು, ಲ್ಯಾಕ್ ಉದ್ಯಮಿಗಳಿಗೆ ಹೆಲ್ಪ್ ಆದರೆ ಉದ್ಯಮಿಗಳು. ಇದರಿಂದ 8 ಕಾರ್ಮಿಕರಿಗೆ ಅಂದರೆ 72.22 ಲ್ಯಾಕ್, ಇಷ್ಟು ಜನಕ್ಕೆ ಏನಾಗ್ತದೆ ಅಂದರೆ ಇದು ಅನುಕೂಲ ಆಗ್ತದೆ, ಓಕೆ. ಇನ್ನು ಗರೀಬ್ ಕಲ್ಯಾಣ ಪ್ಯಾಕೇಜ್ 1 ನೋಡೋಣ.
ಗರೀಬ್ ಕಲ್ಯಾಣ ಯೋಜನೆ ಅಡಿಯಲ್ಲಿ ಒಟ್ಟು ಎರಡು ಪ್ಯಾಕೇಜ್ಗಳನ್ನು ಪ್ರಕಟಿಸಲಾಗಿದೆ. ಪ್ಯಾಕೇಜ್ ಒನ್, ಪ್ಯಾಕೇಜ್ ಟು ಅಂತೇಳಿ. ಪ್ಯಾಕೇಜ್ ಟು ಬಗ್ಗೆ ಮಾತಾಡೋಣ, ಈಗ ಪ್ಯಾಕೇಜ್ ಒನ್ ಬಗ್ಗೆ ಮಾತಾಡೋಣ, ಆಮೇಲೆ ಪ್ಯಾಕೇಜ್ ಟು ಬಗ್ಗೆ ಮಾತಾಡೋಣ. ಇಲ್ಲಿ ಮೊದಲ ಪ್ಯಾಕೇಜ್ನಲ್ಲಿ 1.7, ನಾ ಫಸ್ಟ್ ಸ್ಲೈಡ್ ಒಳಗೆ ಹೇಳಿದ 1.7 lakh crore ಮೌಲ್ಯದ ಸೌಲಭ್ಯಗಳನ್ನು ದೇಶದ ಬಡವರಿಗೆ ಹಾಗೂ ಜನಸಾಮಾನ್ಯರಿಗೆ ಕಲ್ಪಿಸಲಾಗಿದೆ. ದೇಶದ ಆರೋಗ್ಯ ಕ್ಷೇತ್ರದ ಸಿಬ್ಬಂದಿಗೆ ವಿಮಾ ಸೌಲಭ್ಯ, ಬಡವರಿಗೆ ಆಹಾರ ಭದ್ರತೆ, ಆಮೇಲೆ ಧಾನ್ಯಗಳ ವಿತರಣೆ ಇದರಲ್ಲಿ ಕೂಡ ಸಿಗುವೆ. ಅಂದರೆ ಒಟ್ಟು ಫುಡ್ ಗ್ರೇನ್ಸ್ ಕೊಡೋದಾಗಿರ್ಬೋದು, ಫುಡ್ ಗ್ರೇನ್ಸ್ ಓಕೆ ಎಸ್, ಆಮೇಲೆ ಅವರಿಗೆ ವಿಮೆಯನ್ನು ನೋಡೋದು ಇವೆಲ್ಲ ಕೊಡಿದೆವು. ಆಮೇಲೆ ಆರೋಗ್ಯ ಇಲಾಖೆಯ ಪ್ರತಿ ಸಿಬ್ಬಂದಿಗೂ 50 lakh rupees ಮೊತ್ತದ ವಿಮಾ ಸೌಲಭ್ಯ ಇಲ್ಲಿ ಸಿಗಲಿದೆ. ಆಮೇಲೆ ಇನ್ನು ದೇಶದ ಪ್ರತಿ ಬಡವನಿಗೆ ಪ್ರತಿ ತಿಂಗಳು 5 kg ಅಕ್ಕಿ ಅಥವಾ ಗೋಧಿ ವಿತರಣೆ ಮಾಡಲಾಗ್ತದೆ. ಇನ್ನು ಮುಂದಿನ 3 ತಿಂಗಳುಗಳ ಕಾಲ ಈ ಸೌಲಭ್ಯ ಮುಂದಿನ ಏನು ಕಂಟಿನ್ಯೂ 3 months ಅಥವಾ ಅಲ್ಲಿ ತಕ್ಕ ಮುಂದುವರಿತದೆ. ದೇಶದ ಸುಮಾರು 80 crore ಜನರಿಗೆ ಇದರ ಲಾಭ ಸಿಗ್ತದೆ. ಒಟ್ಟು ಟೋಟಲ್ 80 crore ಜನರಿಗೆ ಇದರ ಲಾಭ ಸಿಗ್ತದೆ. ಪ್ರತಿ ಬಡ ಕುಟುಂಬಗಳಿಗೆ ಮುಂದಿನ 3 ತಿಂಗಳ ಕಾಲ 1 kg ದ್ವಿದಳ ಧಾನ್ಯವನ್ನು ಉಚಿತವಾಗಿ ಕೊಡಲಾಗ್ತದೆ. ಜನಧನ ಖಾತೆ ಹೊಂದಿರುವ ದೇಶದ 20 crore ಮಹಿಳೆಯರಿಗೆ ಪ್ರತಿ ತಿಂಗಳು 500 ಮಾಸಿಕ ಧನ ಸಹಾಯವನ್ನು ಕೊಡಲಾಗ್ತದೆ. ಇದರ ಜೊತೆಗೆ 3 ತಿಂಗಳವರೆಗೆ ಈ ಯೋಜನೆ ಜಾರಿಯಲ್ಲಿ ಇಲ್ಲ, ಮುಂದಿನ 3 ತಿಂಗಳ ತನಕ ಇರ್ತದೆ. ಅಂದರೆ ಜೀವಮಾನ ತನಕ ಇರೋಂಗಿಲ್ಲ, 3 ತಿಂಗಳ ತನಕ ಅಷ್ಟೆ. ಇನ್ನು 8 crore ಬಡ ಕುಟುಂಬಗಳಿಗೆ ಮುಂದಿನ 3 ತಿಂಗಳವರೆಗೆ LPG ಸಿಲಿಂಡರ್ಗಳನ್ನು ಉಚಿತವಾಗಿ ನೀಡಲಾಗ್ತದೆ. 8 crore ವೆರಿ ಇಂಪಾರ್ಟೆಂಟ್, 8 crore ಏನು ಬಡ ಕುಟುಂಬಗಳದಾವೋ ಅವರಿಗೆ 3 ತಿಂಗಳ ತನಕ LPG ಉಚಿತವಾಗಿ ವಿತರಣೆ ಮಾಡಲಾಗ್ತದೆ. ಆಮೇಲೆ ನರೇಗಾ ಯೋಜನೆ ಅಡಿಯಲ್ಲಿ ನೋಂದಾಯಿಸಲ್ಪಟ್ಟ ಕೂಲಿ ಕಾರ್ಮಿಕರಿಗೆ ದಿನದ ಕೂಲಿಯನ್ನು 183 rupees to 202 rupees ಹೆಚ್ಚಿಸಲಾಗಿದೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಟ್ಟ ಕೇಳ್ತಾ ತಾನೆ. 183 ನರೇಗಾಗ 183 rupees ಎಷ್ಟಕ್ಕೆ 202 rupees ತಕ್ಕ ಏನು ಮಾಡಲಿ, ಹೇಗೆ ಮಾಡಲಿಗಿದೆ? ಇಟ್ಸ್ ವೆರಿ ಇಂಪಾರ್ಟೆಂಟ್ VIMP, ವೆರಿ ಇಂಪಾರ್ಟೆಂಟ್ ಕೇಳ್ತಾನೆ, ಎಕ್ಸಾಮ್ ನೆನಪಿರಲಿ. ಹೆಚ್ಚಿಸಲಾಗುತ್ತದೆ ಇದರಿಂದ ಎಷ್ಟಪ್ಪ ಅಂತಾರೆ, 13.62 crore ಕುಟುಂಬಗಳಿಗೆ ಏನಾಗ್ತದೆ, ಹೆಲ್ಪ್ ಆಗ್ತದೆ. ಬಡ ಕುಟುಂಬದ ಹಿರಿಯ ನಾಗರಿಕರಿಗೆ, ವಿಧವೆಯರಿಗೆ, ಬಡ ಕುಟುಂಬದ ದಿವ್ಯಾಂಗರಿಗೆ, ದಿವ್ಯಾಂಗರು ಅಂದರೆ ಅಂಗವಿಕಲರು ಅಂತೇಳಿ, ದಿವ್ಯಾಂಗರಿಗೆ ಮಾಸಿಕ 1000 rupees. ಯಾರಿಗೆ? ಹಿರಿಯ ನಾಗರಿಕರಿಗೆ, ಎಲ್ಲರಿಗೂ ಅಲ್ಲ. ಓಕೆ, ಈ PUBG ಆಡ್ಕೋತ ಕೂತಿರ್ತಾರಲ್ಲ ಹುಡುಗರು ಅಂಥವ್ರಿಗೆ, ಆಮೇಲೆ ಟಿಕ್ಟಾಕ್ ಮಾಡೋರಿಗೆ, ಆಮೇಲೆ ನೆಕ್ಸ್ಟ್ ಈ ಲೂಡೋ ಆಡ್ಕೋತ ಕೂತಿರ್ತಾರೆ ಅವ್ರಿಗೆ ಸಿಗಂಗಿಲ್ಲ, ಕಾಮೆಂಟ್ ಮಾಡಕ್ತಾನೆ, ಅರ್ಥ ಮಾಡ್ಕೊಡ್ರಿ. ತಿಳಿತಾ, ಯಾರ್ಯಾರಿಗೆ ಬಡ ಕುಟುಂಬದ ಹಿರಿಯ ನಾಗರಿಕರಿಗೆ ಸಿಗ್ತದೆ, ವಿಧವೆಯರಿಗೆ ಸಿಗ್ತದೆ, ಬಡ ಕುಟುಂಬದ ದಿವ್ಯಾಂಗರಿಗೆ? ಒಂದ್ಸಲ ರಿಪೀಟ್ ಮಾಡ್ತೀನಿ ಎಲ್ಲರಿಗೂ, ನಮಗೂ ತಿಂಗಳಿಗೆ 1500 rupees ಕೊಡ್ತಾರೆ ಅನ್ಬೇಡ್ರಿ. ಓಕೆ, ಹಿರಿಯ ನಾಗರಿಕರಿಗೆ, ವಿಧವೆಯರಿಗೆ, ಬಡ ಕುಟುಂಬದ ದಿವ್ಯಾಂಗರಿಗೆ ಮಾಸಿಕ 100 rupees ಪರಿಹಾರವನ್ನು ನೀಡಲಾಗ್ತದೆ. ಇನ್ನು ಪ್ಯಾಕೇಜ್ 2 ಏನು ಹೇಳ್ತದೆ ನೋಡೋಣ. ಪ್ಯಾಕೇಜ್ 1 ಅಂತೂ ನೋಡ್ಕೊಂಡ್ರೆ ಪ್ಯಾಕೇಜ್ 2 ಓಕೆ, ಅಕಸ್ಮಾತ್ ಹೇಳ್ರಿ ಹಿಡಿದು ಪಾಸ್ ಒನ್ ಸಾಕತ್ತಿದ್ರ ಇದನ್ನು ಏನು ಮಾಡ್ರಿ, ಸ್ಟಾಪ್ ಮಾಡಿ ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಇಲ್ಲ ನಡೀತದೆ. ಇನ್ನು ನೆಕ್ಸ್ಟ್ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ಯೋಜನೆ ಅಡಿಯಲ್ಲಿ ಪ್ಯಾಕೇಜ್ 2 ಇದು. ಓಕೆ, ಇದು ಪ್ಯಾಕೇಜ್ 1 ಬಡವರಿಗೆ ಸಂಬಂಧಪಟ್ಟಿತ್ತು, ಬಡವರಿಗೆ, ಈ ಕೂಲಿ ಕಾರ್ಮಿಕರಿಗೆ, ಆಮೇಲೆ ದಿವ್ಯಾಂಗರಿಗೆ, ವಿಧವೆಯರಿಗೆ ಸಂಬಂಧಪಟ್ಟಿತ್ತು. ಇಲ್ಲಿ ಗರೀಬ್ ಕಲ್ಯಾಣ ಪ್ಯಾಕೇಜ್ 2 ಹೇಳ್ತದೆ ಕಿಸಾನ್ ಸಮ್ಮಾನ. ಓಕೆ, ಇಲ್ಲಿ ರೈತರನ್ನ ಟಾರ್ಗೆಟ್ ಮಾಡಲಾಗ್ತದೆ. ಕಿಸಾನ್ ಸಮ್ಮಾನ ಯೋಜನೆ ಅಡಿಯಲ್ಲಿ ನೋಂದಾಯಿಸಲ್ಪಟ್ಟರು ರೈತರಿಗೆ ತಲಾ 2000 crore. ಓಕೆ, 2000 crore ಸಹಾಯಧನವನ್ನು ಮಾಸಿಕವಾಗಿ ನೀಡುವುದಾಗಿ ಘೋಷಣೆ ಮಾಡಲಾಗಿದೆ. ಇದರಿಂದ 8.7 crore ರೈತರಿಗೆ ನೆರವಾಗ್ತದೆ ಇದು. ಓಕೆ, ಕಟ್ಟಡ ನಿರ್ಮಾಣ ಕಾರ್ಮಿಕ ಸಂಘಗಳಿಗೆ ಕೂಲಿ ಕಾರ್ಮಿಕರಿಗೆ ಪರಿಹಾರ ಸೌಲಭ್ಯ ಮಾಡ್ತಕ್ಕಂಥ ಪ್ಲ್ಯಾನ್ ಐತಿ. ಕೂಲಿ ಕಾರ್ಮಿಕರ ಸಂಘಗಳಲ್ಲಿ ನೋಂದಾಯಿಸಲ್ಪಟ್ಟ ಅಷ್ಟು, ಮತ್ತು ಎಲ್ಲ ಕೂಲಿ ಕಾರ್ಮಿಕರಿಗಿಲ್ಲ, ಕೂಲಿ ಕಾರ್ಮಿಕರ ಸಂಘಗಳಲ್ಲಿ ನೋಂದಾಯಿಸಲ್ಪಟ್ಟವ್ರಿಗೆ, ಯಾರು ನೋಂದಾಯಿಸಲ್ಪಟ್ಟವ್ರು ಅವ್ರಿಗೆ ಮಾತ್ರ, ಅವ್ರಿಗೆ ತಿಂಗಳಿಗೆ ಪಡೆಯುತ್ತಿದ್ದ ಒಟ್ಟಾರೆ ಕೂಲಿಲಿ %24 PF ಖಾತೆಗಳಿಗೆ ವರ್ಗಾವಣೆ ಮಾಡಲಾಗ್ತದೆ. ಮುಂದಿನ 3 ತಿಂಗಳವರೆಗೆ ಇದು ಕಂಟಿನ್ಯೂ ಆಗಿ ಮುಂದುವರ್ತದೆ. ಅಂದರೆ ಇದು ಮಾಸಿಕವಾಗಿ 15,000 rupees ಕಡಿಮೆ ಕೂಲಿ ಪಡೆಯುವ ಕೂಲಿಗಳಿಗೆ 100 ಹಾಗೂ 100 ಕಾರ್ಮಿಕರಿಗೆ, 100 ಕಾರ್ಮಿಕರಿಗಿಂತ ಕಡಿಮೆ ಇರೋ ಕಾಮಗಾರಿಗಳಿಗೆ ಮಾತ್ರ ಅನ್ವಯಿಸ್ತದೆ ಇದು. ಎಷ್ಟು? 15,000 ತಿಂಗಳ ಪೇಮೆಂಟ್ ಕಡಿಮೆ ಇರಬೇಕು, 15,000 ಕಡಿಮೆ ಇರಬೇಕು. ಆಮೇಲೆ ಎಷ್ಟು ಜನ? ಕಡಿಮೆ ಕೂಲಿ ಪಡೆಯುವ ಕೂಲಿಗಳಿಗೆ ಹಾಗೂ 100 ಕಾರ್ಮಿಕರಿಗಿಂತ ಕಡಿಮೆ ಇರೋ ಕಾಮಗಾರಿಗಳಿಗೆ ಮಾತ್ರ ಇದು ಅನ್ವಯ ಆಗ್ತದೆ, ಅವ್ರಿಗಿಂತ ಹೆಚ್ಚಿದವ್ರಿಗಿಲ್ಲ. ಕಾರ್ಮಿಕರ ಭವಿಷ್ಯ ನಿಧಿಯಲ್ಲಿ ನೋಂದಾಯಿಸಲಾಗಿರುವ 5 crore ಕಾರ್ಮಿಕರಿಗೆ ಅವರ ನಿಧಿಯಿಂದ 70% ಹಣವನ್ನು ಅಥವಾ 3 ತಿಂಗಳ ಕೂಲಿ, ಇವುಗಳಲ್ಲಿ ಯಾವುದು ಕಡಿಮೆ ಇರ್ತದೋ ಅದನ್ನು ಮರುಪಾವತಿಸಲಾಗ್ತದೆ. ಅಂದರೆ ಯಾವುದು ಕಡಿಮೆ ಇರ್ತದೆ ಅದನ್ನು ಆ ಒಂದು ಅವ್ರಿಗೆ ನಷ್ಟ ಆಗ್ತದೆ ಅಂದರೆ ಅದನ್ನು ಭರಿಸಿಕೊಡಲಾಗ್ತದೆ. ಇನ್ನು ಸ್ವಸಹಾಯ ಗುಂಪುಗಳಿದ್ದಿರ್ತಾವಲ್ಲ, ಸ್ವಸಹಾಯ ಗುಂಪುಗಳ ಮೇಲೆ ಗುಂಪುಗಳ ಮಹಿಳೆಯರಿಗೆ ಗ್ಯಾರಂಟಿ ಇಲ್ಲದ ಸಾಲದ ಮೊತ್ತವನ್ನು 10-10 lakh ಇತ್ತು ಇಲ್ಲಿ ತನಕ, ಅದನ್ನು 20 lakh ಏರಿಸಬೇಕಂತ ಹೇಳಿ ಪ್ಲ್ಯಾನ್ ಮಾಡಿದ್ದಾರೆ. ಇದರಿಂದ ದೇಶದ 6.685 lakh ಕುಟುಂಬಗಳಿಗೆ ಏನಾಗ್ತದೆ, ನೆರವಾಗ್ತದೆ. ಇನ್ನು ಕೊರೋನಾ ಹೋರಾಟದಲ್ಲಿ ನಿರತರಾಗಿರುವ, ಇದು ಇಂಪಾರ್ಟೆಂಟ್, ವೈದ್ಯರಿಗೆ, ಆಮೇಲೆ ವೈದ್ಯಕೀಯ ಸಿಬ್ಬಂದಿಗೆ, ಆಮೇಲೆ ವೈದ್ಯಕೀಯ ಪರೀಕ್ಷೆ ಮಾಡಲಿಕ್ಕೆ, ಸ್ಕ್ರೀನಿಂಗ್ ಮಾಡಲಿಕ್ಕೆ ಅವರಿಗೆ ಅನುಮತಿಯನ್ನು ಕೂಡ ಕೊಡಲಾಗಿದೆ. ಅವರಿಗೂ ಕೂಡ, ವೈದ್ಯಕೀಯ ಸಿಬ್ಬಂದಿ ಕೂಡ
ಇಂತಿಷ್ಟು ಅಂಥೇಳಿ ಮೀಸಲು ಇಡಲಾಗಿದೆ. ಓಕೆ ಎಸ್. ಇನ್ನು ಒಂದು ನ್ಯೂಸ್ ಪೇಪರ್ ಸಂಪಾದಕೀಯ ಬರುತ್ತಿತ್ತು, ಏನು ಸಂಪಾದಕೀಯಗಳು ಇದ್ದಾರೆ ಇಲ್ಲಿ ಡಿಸ್ಕಸ್ ಮಾಡೋಣ. ಏನಂದ್ರೆ ಮೋದಿಯವರು ಏನು ಮಾತಾಡಿದ್ದಿಲ್ಲ, ಆ ಮಾತಾಡಿದ ಕುರಿತಾಗಿ ಏನು ಒಂದು ಸಂಪರ್ಕ ಇತ್ತು ಅದನ್ನು ಸ್ವಲ್ಪ ಡಿಸ್ಕಸ್ ಮಾಡೋಣ. ಇನ್ನು ರಾಷ್ಟ್ರವನ್ನು ಉದ್ದೇಶಿಸಿ ಮಂಗಳವಾರ ಪ್ರಧಾನಮಂತ್ರಿ ಮೋದಿಯವರು ಮಾತನಾಡುತ್ತಾ ಲಾಕ್ಡೌನನ್ನು ಸಂಪೂರ್ಣವಾಗಿ ಸಮಾಪ್ತಿಗೊಳಿಸುವುದಿಲ್ಲ, ಇದರ ನಂತರ ಮುಂದಿನ ಚರಣ ಆರಂಭ ಆಗ್ತದೆ ಅಂತ ಹೇಳಿದರು. ಅದರ ರೂಪ ಈಗಿನಾಗಿದ್ದ ಭಿನ್ನವಾಗಿರಲಿದೆ ಅಂತೇಳಿ ಸೂಚನೆ ಕೊಟ್ಟಾರ. ಆದಾಯಿತು. ಓಕೆ. ಈ ವೇಳೆಯಲ್ಲಿ ಏನು ಮಾಡ್ಯಾರಪ್ಪ ಅಂತಂದ್ರೆ ದೇಶದ ಆರ್ಥಿಕತೆಗೆ ಬಲ ತುಂಬಲು ಕೇಂದ್ರ ಸರ್ಕಾರ ಆತ್ಮನಿರ್ಭರ ಭಾರತ ಮಿಷನ್ ಅಡಿಯಲ್ಲಿ 20 ಲಕ್ಷ ಕೋಟಿ ಆರ್ಥಿಕ ಪ್ಯಾಕೇಜ್ ಘೋಷಿಸಿರು ಸ್ವಾಗತಾರ. ಅದರಲ್ಲೂ ಲಾಕ್ಡೌನ್ನಿಂದಾಗಿ ದೇಶದ ಆರ್ಥಿಕ ಗತಿವಿಧಿಗಳು ಏನಾಗ ನಿಂತು ಗತಿವಿಧಿಗಳು ನಿಂತು ಹೋಗಿರುವಾಗ ಅಭಿವೃದ್ಧಿ ಚಕ್ರಕ್ಕೆ ಚಾಲನೆ ನೀಡಲು ಇಂಥ ಕ್ರಮ ಅಗತ್ಯವಾಗಿತ್ತು. ಒಂದೇನು 20 ಲಕ್ಷ ಕೋಟಿ. ಓಕೆ. ಇನ್ನೊಂದೇನು ಆತ್ಮನಿರ್ಭರ್. ಆಮೇಲೆ ಇನ್ನೊಂದು ಪಾಯಿಂಟ್ ಏನು ಹೇಳ್ತಾರೆ ಅಂದ್ರೆ ಅಭಿವೃದ್ಧಿ ಚಕ್ರಕ್ಕೆ ಚಾಲನೆ ನೀಡುವುದು. ಅಭಿವೃದ್ಧಿ ಚಕ್ರಕ್ಕೆ ಚಾಲನೆ ನೀಡುವುದು ಓಕೆ ಚಾಲನೆ ನೀಡಲು ಇಂಥ ಕ್ರಮ ಅಗತ್ಯವಾಗಿತ್ತು. ಅಂದ್ರೆ ಡೆವಲಪ್ಮೆಂಟ್ ಈಗ ಕೊರೋನಾ ಐತೆ ಅಂತ ಹೇಳಿ ವರ್ಷಗಟ್ಟಲೆ ಲಾಕ್ಡೌನ್ ಮಾಡೋಕೆ ಬರೋಂಗಿಲ್ಲ, ಹಂಗೆ ಕುಂಡಕ್ಕೆ ಬರೋಂಗಿಲ್ಲ, ಏನಾದರೂ ಮಾಡಿ ನಮ್ಮ ಒಂದು ಅಭಿವೃದ್ಧಿಯನ್ನು ಮುಂದುವರಿಸಲೇಬೇಕು ಅಂತ ಹೇಳ್ತಾರೆ ಅವರು. ಆದರೆ ಇದರ ಅನುಷ್ಠಾನ ಅತ್ಯಂತ ತುರ್ತಾಗಿ ಸಕ್ಷಮವಾಗಿ ಆಗಬೇಕಿದೆ. ಅಂದರೆ ಸ್ವಲ್ಪ ಫಾಸ್ಟಾಗಿ ಕೆಲಸ ಆಗಬೇಕು ಅಂತ ಹೇಳ್ತಾರೆ. ಲಾಕ್ಡೌನ್ನಿಂದಾಗಿ ದೇಶದ ವ್ಯಾಪಾರ ಉದ್ಯೋಗ ವಲಯಕ್ಕೆ ಬಹಳ ದೊಡ್ಡ ಪೆಟ್ಟು ಬಿದ್ದಿದೆ. ಮೇನ್ ಅದಲ್ಲ ಈಗ ಓಕೆ ವ್ಯಾಪಾರ ಉದ್ಯೋಗ ಇದಕ್ಕೆ ಬಹಳ ದೊಡ್ಡ ಹೊಡೆದು ಬಿದ್ದ. ವ್ಯಾಪಾರ ಮತ್ತು ಉದ್ಯೋಗ ಅಂದರೆ ಎಷ್ಟೋ ಜನ ಒಂದು ಸಣ್ಣ ಸಣ್ಣ ಕೆಲಸಗಳ ಮೇಲೆ ಕೂಡ ಡಿಪೆಂಡ್ ಆಗಿರ್ತಾರಲ್ಲ. ಓಕೆ. ಮತ್ತು ತಿನ್ನಕ್ಕೆ ಏನು ಮಾಡಬೇಕೀಗ? ಓಕೆ. ಹೊಲಕ್ಕೆ ಬಹಳ ದೊಡ್ಡ ಪೆಟ್ಟು ಬಿದ್ದಿದೆ. ಹೀಗಾಗಿ ಆರ್ಥಿಕತೆಗೆ ಬಲ ತುಂಬ ತುರ್ತು ಎದುರಾಗಿರುವುದು ಸಹಜವೇ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಘೋಷಿಸಿರುವ ಪ್ಯಾಕೇಜು ಹೇಗೆ ವಿನಿಯೋಗವಾಗಲಿದೆ ಎಂಬುದನ್ನು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ವಿವರಿಸಿದ್ದಾರೆ. ಓಕೆ. MSME ಬಲ ತುಂಬುವುದು. ಓಕೆ. ಈಗ ಏನೇನು MSME ಡಿಸ್ಕಸ್ ಮಾಡಿದ್ದೀನಿ ನಾನು. ಓಕೆ. MSME ಬಲ ತುಂಬುವುದು. ಓಕೆ. ಆಮೇಲೆ ಸ್ಥಳೀಯ ಬ್ರ್ಯಾಂಡ್ಗಳನ್ನು ಬೆಳೆಸುವುದು. ಆತ್ಮನಿರ್ಭರ್, ಸ್ಥಳೀಯ ಬ್ರ್ಯಾಂಡ್ ಹೇಳಿದ್ದೀನಿ, ಇವೆಲ್ಲ ಕ್ಲಿಯರ್ ಮಾಡಿದ್ದೀನಿ. ಓಕೆ. ಬಲ್ತುಂಬುದು ಸ್ಥಳೀಯ ಬ್ರ್ಯಾಂಡ್ ಬೆಳೆಸುವುದು, ಅವನ್ನು ಜಾಗತಿಕ ಮಟ್ಟಕ್ಕೆ ಬೆಳೆಸುವುದು. ಈ ಸ್ಥಳೀಯ ಬ್ರ್ಯಾಂಡ್ಗಳನ್ನು ಏನು ಮಾಡೋದು, ಲೋಕಲ್ ಬ್ರ್ಯಾಂಡ್ಗಳನ್ನು ಗ್ಲೋಬಲ್ ಬ್ರ್ಯಾಂಡ್ ಜಾಗತಿಕ, ಸ್ಥಳೀಯದಿಂದ ಜಾಗತಿಕ, ಲೋಕಲ್ ಗ್ಲೋಬಲ್. ಈ ಲೋಕಲ್ ಗ್ಲೋಬಲ್ ಬ್ರ್ಯಾಂಡ್ ಆಗಬೇಕಾದ್ರೆ ಜನರ ಸಹಕಾರ ಬೇಕು ಅಂತ ಹೇಳಿದ್ದೀನಿ. ನಮ್ಮದಲ್ಲ ಬೆಳೆಸುವುದು, ದೇಶವನ್ನು ಸ್ವಾವಲಂಬಿಯಾಗಿಸುವುದು. ಈ ರೀತಿಯ ಪ್ಯಾಕೇಜ್ ಘೋಷಿಸಬೇಕೆಂದು ವಿಶೇಷ ತಜ್ಞರು ಆರಂಭದಿಂದಲೇ ಸಲಹೆ ನೀಡುತ್ತಾ ಬಂದಿದ್ದರು. ಯಾವಾಗ ವ್ಯಾಪಾರ ವಹಿವಾಟು ಎಂದಿನ ರೂಪಕ್ಕೆ ಮರಳುತ್ತದೋ ತಿಳಿಯದು, ಆದರೆ ಅಲ್ಲಿವರೆಗೂ ಆರ್ಥಿಕತೆಯು ಕುಸಿದು ಬೀಳದಂತೆ ಏನು ಮಾಡಬೇಕು ನೋಡ್ಕೋಬೇಕು. ನೋಡ್ರಿ, ಇದು ವ್ಯಾಪಾರ ವಹಿವಾಟು ಏನದವೋ ಮೊದಲೇನು ಹೆಂಗಿತ್ತು, ವ್ಯಾಪಾರ ವಹಿವಾಟಾಗಿರ್ಬೋದು ಉದ್ಯೋಗಗಳಾಗಿರ್ಬೋದು ಮೊದಲಿನ ಸ್ಥಿತಿ ಯಾವಾಗ ಮರಳುತ್ತಾ ಗೊತ್ತಿಲ್ಲ. ಈ ಮೊದಲಿನ ಸ್ಥಿತಿಗೆ ಮರಳುತ್ತಕ್ಕ ಅಂಥೇಳಿ ಕಾದುಕೊಂಡಾಗ ಬರೋಂಗಿಲ್ಲ, ಅಲ್ಲಿವರೆಗೂ ಆರ್ಥಿಕತೆ ಬೀಳಾರ್ದಂಗೆ ನೋಡ್ಬೇಕು. ಈ ಮೊದಲಿನ ಸ್ಥಿತಿಗೆ ಬರ್ತೀವಿ ಬಿಡ್ತೀವಿ ಸೆಕೆಂಡ್ರಿ, ಬಟ್ ಈ ಏನು ನಿಂತಿದ್ದೀವಲ್ಲ ಇದು ಬೀಳಾರ್ದಂಗೆ ನೋಡ್ಕೋಬೇಕಷ್ಟೆ. ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಎಸ್, ಕುಸಿದು ಬೀಳದಂತೆ ನೋಡಿಕೊಳ್ಬೇಕು, ವೆರಿ ಇಂಪಾರ್ಟೆಂಟ್. ಬಟ್ ಸರ್ಕಾರ ಈಗಾಗಲೇ ಹಲವು ಕ್ಷೇತ್ರಗಳಲ್ಲಿ ಉದ್ಯೋಗ ದಾರಿಗಳನ್ನು ತೆರೆದಿದೆ. ಅಂದರೆ ಕೆಲವೊಂದು ಈಗೇನು ಇದನ್ನಿದ್ದೂರ ಕೆಲವೊಂದು ಕೈಗಾರಿಕೆಗಳನ್ನ ಈಗಾಗಲೇ ಓಪನ್ ಮಾಡಿದೆ. ಓಕೆ. ಲಾಕ್ಡೌನ್ನ ಮುಂದಿನ ಚರದಲ್ಲಿ ಯಾವ ಪ್ರದೇಶದಲ್ಲಿ ಸಾಂಕ್ರಾಮಿಕ ಹರಡುವ ಅಪಾಯ ಕಡಿಮೆ ಇದೆಯೋ ಅಲ್ಲೆಲ್ಲ ಕ್ಷೇತ್ರಗಳು ಏನು ಮಾಡ್ಬೋದು, ಮತ್ತು ಹಳಿ ಇರ್ಬೋದು, ಅಂದರೆ ಹೊಳೆ ಮತ್ತು ಕೆಲಸ ಇರ್ಬೋದು. ಆದರೆ ಕೊರೋನಾ ವಿರುದ್ಧದ ಸಾಂಘಿಕ ಹೋರಾಟ ಅಂತೂ ನಿಲ್ಲುವಂತಿಲ್ಲ. ಎಸ್, 100% ಇದು. ಏನೆಲ್ಲ ಆಗಲಿ ಈ ಹೋರಾಟ ಮಾತ್ರ ನಿಲ್ಲಬಾರ್ದು. ಓಕೆ. ಕೊರೋನಾನಂತೂ ಓಡಿಸಾಕಬೇಕು. ಓಕೆ. ಎಸ್, ಇನ್ನು ಮುಂದೆ ನಾವು ಕೊರೋನಾದಿಂದ ಬದುಕುವುದನ್ನು ಕಲಿಯಬೇಕೆಂದು ಹೇಳಿದರು. ಕೊರೋನಾದಿಂದ ಬಲಿ ಅಂದ್ರೆ ಅದರ ಜೊತೆ ಬರಬೇಕಂದ್ರೆ ಅದನ್ನು ತೊಗೊಂಡ್ಕೊಂಡು ಬದುಕೋದಲ್ಲ, ಕೊರೋನಾ ರೋಗ ಇಟ್ಕೊಂಡು ಬದುಕೋದಲ್ಲ. ಅಂದ್ರೆ ಹಾಗಲ್ಲ, ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಮೇಂಟೈನ್ ಮಾಡಿ ರೋಗ ಬರಲಾರದಂತೆ ನಾವು ಹೋರಾಡಬೇಕು ಅಂತ ಹೇಳಿದರು. ಓಕೆ. ಇನ್ನು ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಇದೇ ಧಾಟಿಯಲ್ಲಿ ಈಗ ಮಾತಾಡ್ಲಿಕ್ಕೆ ಲಸಿಕೆ ಸದ್ಯಕ್ಕೆ ದುರ್ಯೋಗ ಬಗ್ಗೆ ವೈಜ್ಞಾನಿಕ ವಲಯವು ಅನುಮಾನ ವ್ಯಕ್ತಪಡಿಸಿದೆ. ಈಗ ನೋಡ್ರಿ, ಸೈಂಟಿಫಿಕಲಿ ನಾವು ತೊಗೊಂಡ್ರೆ ಒಂದು ಮೆಡಿಸಿನ್ ರೆಡಿ ಆಗಬೇಕಾದ್ರೆ ಮಿನಿಮಮ್ 1.5 ವರ್ಷ ಅಥವಾ 2 ವರ್ಷ ಆದರೂ ಬೇಕು. ನೋಡ್ರಿ, ತಯಾರು ಮಾಡೋಕೆ ಇನ್ನೊಂದು 6-7 ತಿಂಗಳು ತಂದ್ಕೊಂಡು. ಓಕೆ. ಅದನ್ನು ಟ್ರಯಲ್ ಮಾಡೋಕೆ 4-5 ತಿಂಗಳು ಬೇಡ, ಟ್ರಯಲ್ ಮಾಡಿ ಮತ್ತು ಅದು ಅಪ್ರೂವಲ್ ಆಗಿ ಮತ್ತೆ ಬರಬೇಕಲ್ಲ. ಅದು ಬರಬೇಕಾದ್ರೆ 1.5-2 ವರ್ಷ ಹೋಗೋದೇ ಇದು. ಓಕೆ. ಅದಕ್ಕಾಗಿ ಈ ಹೋರಾಟದಲ್ಲಿ ಸರ್ಕಾರ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಪೊಲೀಸರಾಗಿರ್ಬೋದು, ಕಂಪ್ನಿಗಳಾಗಿರ್ಬೋದು, ಉದ್ಯೋಗದಾತರು ಎಲ್ಲರೂ ಕೂಡ ಕೈ ಜೋಡಿಸಲೇಬೇಕಾಗಿದೆ. ಎಲ್ಲರೂ ಆಲ್ಮೋಸ್ಟ್ ಕೆಲವರು ಕೈ ಜೋಡಿಸಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಾಮಾನ್ಯ ಜನರು ಕೂಡ ಸುರಕ್ಷತಾ ಕ್ರಮಗಳನ್ನು ದೈನಂದಿನ ಅಂಗವಾಗಿ ರೂಢಿಸಿಕೊಳ್ಳಲೇಬೇಕಿದೆ. ಹಾಂ, ಇದು ಇಂಪಾರ್ಟೆಂಟ್. ನಮ್ಮ ಮಂದಿ ಕೇಳೋಂಗಿಲ್ಲ ಮಾತು, ತಮಗೆ ಹೆಂಗೆ ಮನಸ್ಸಿಗೆ ಬರುತ್ತೆ ಹೆಂಗೆ ಪಡಿತಾವು. ಅದಕ್ಕಾಗಿ ಜನರಿಗೆ ಕೇಳಬೇಕು ಬಹಳ ಚೆನ್ನಾಗಿ ಏನು ಅಂಥೇಳಿ. ಓಕೆ. ನಾವು ಕೂಡ ಎಲ್ಲರೂ ಬಹಳ ಚೆನ್ನಾಗಿ ಸಪೋರ್ಟ್ ಮಾಡಬೇಕು. ಓಕೆ. ಇನ್ನು ಕೊನೆಯದು, ಸಂಯುಕ್ತ ಕರ್ನಾಟಕದ ಸಂಪಾದಕೀಯ ಬಹಳ ಚೆನ್ನಾಗಿ ಬರೆದಿದ್ದಾರೆ.
ಆ ಏನು ಸಂಪಾದಕೀಯ ಐತೆ ಅನ್ನೋದನ್ನು ನಾನು ಒಂದ್ಸಲ ಓದ್ಬಿಡ್ತೀನಿ. ಓಕೆ, ಇಲ್ಲಿಗೆ ಲಾಸ್ಟ್ ಮುಗಿಸ್ಬಿಟ್ಟು ನಾವು. ಕೈಗಾರಿಕಾ ಕ್ಷೇತ್ರದಲ್ಲಿ ಹೊಸ ಮನವಂತರಕ್ಕೆ ನಾಂದಿ ಅಂಥೇಳಿ ಈ ಸಂಯುಕ್ತ ಕರ್ನಾಟಕದ ಒಂದು ಸಂಪಾದಕೀಯ ಹೇಳ್ತದೆ. ನೋಡೋಣ ಏನು ಹೇಳ್ತದೆ, ಇದು ರಿವಿಷನ್ ಆಗ್ಬೋದು ನಿಮಗೆ. ಇಲ್ಲಿ ತನಕ ಏನು ಹೇಳಿನೂ ಇದೆಲ್ಲ ಟೋಟಲ್ ರಿವಿಷನ್ ಇದು. ಕೊರೋನಾ ಲಾಕ್ಡೌನ್ ಸಡಿಲಿಕೆಯೊಂದಿಗೆ ಆರ್ಥಿಕ ಪುನರುಜ್ಜೀವನಕ್ಕೆ 2,00,000 ಕೋಟಿ ರೂಪಾಯಿಗಳ ಹೊಸ ಪ್ಯಾಕೇಜನ್ನು ಪ್ರಕಟಿಸಲಾಗುವುದು ಎಂದು ಪ್ರಧಾನಿ ಹೇಳುತ್ತಿದ್ದಂತೆ ಅರ್ಥ ಸಚಿವ ನಿರ್ಮಲಾ ಸೀತಾರಾಮನ್ ಆದಾಯ ತೆರಿಗೆದಾರರ ಮತ್ತು ಸಣ್ಣ ಹಾಗೂ ಅತಿ ಸಣ್ಣ ಕೈಗಾರಿಕೆಗಳಿಗೆ ಹಲವು ರೀತಿಯಗಳನ್ನು ಘೋಷಿಸಿ ಹೊಸ ಮನವಂತರಕ್ಕೆ ನಾಂದಿ ಹಾಡಿದ್ದಾರೆ. ಪ್ರತಿದಿನ ವಿವಿಧ ಕ್ಷೇತ್ರಗಳಿಗೆ ನೀಡುವ ಸವಲತ್ತುಗಳನ್ನು ಪ್ರಕಟಿಸುವುದಾಗಿ ಅವರು ಹೇಳಿದಿರುವುದು ಸಮಾಧಾನ ತಂದಿದೆ. ಎಸ್, ಇದನ್ನು ಕೂಡ ಹೇಳಿದೆ ನಾನು. ಇದರಿಂದ ಈಗಾಗಲೇ ಕೈಗಾರಿಕಾ ರಂಗದಲ್ಲಿ ಸಂತಸ ಮೂಡಿದೆ. ಎಸ್, ಆಬ್ವಿಯಸ್ಲಿ ಜಿ ಡಿ ಪಿ ಶೇಕಡ 10% ಪಾಲನ್ನು ಫಸ್ಟ್ ಸ್ಲೈಡ್ ಒಳಗೆ ಹೇಳಿನಿ. 10% ಪಾಲನ್ನು ಪ್ಯಾಕೇಜ್ ನೀಡುವ ಜಿ ಡಿ ಪಿ ಶೇಕಡ 10% ಪಾಲನ್ನು ಪ್ಯಾಕೇಜ್ ಮೂಲಕ ನೀಡುತ್ತಿರುವುದು ಉದ್ಯಮಿಗಳನ್ನು ಆಕರ್ಷಿಸಿದೆ. ಅಮೆರಿಕ, ಜಪಾನ್ ಸೇರಿದಂತೆ ಪ್ರಮುಖ ದೇಶಗಳು ಕೊರೋನಾ ಪ್ಯಾಕೇಜ್ ನೀಡಿದ್ದು ಭಾರತ 4ನೇ ಸ್ಥಾನದಲ್ಲಿ. ಈ ಏನು ಪ್ಯಾಕೇಜ್ ನೀಡಿರಲ್ಲ ಅದರೊಳಗೆ ಭಾರತ 8ನೇ ಪ್ಲೇಸ್ ಒಳಗೆ 4th ಪ್ಲೇಸ್. ಕೊರೋನಾ ಪ್ಯಾಕೇಜ್ ನೀಡಿದ್ರೊಳಗೆ ಭಾರತ 8ನೇ ಪ್ಲೇಸ್, 4th ಪ್ಲೇಸ್ ಒಳಗದ. ಓಕೆ, ಇದು 4th ಪ್ಲೇಸ್ ಅಂದರೆ ಇದೇನು ಕಡಿಮೆ ಅಲ್ಲ. ಯಾಕಂದ್ರೆ ಈ ಟಾಪ್ 10 ಏನು ಪ್ಯಾಕೇಜ್ ಕೊಟ್ಟಾರಲ್ಲ ದೇಶಗಳು, ಈ ಟಾಪ್ 10 ದೇಶ ನೀಡಿದೆಲ್ಲ ಎಲ್ಲರೂ ಡೆವಲಪ್ ಪಡ್ತಾರೆ. ಡೆವಲಪಿಂಗ್ ಅಂದ್ರೆ ನಾವು. ಓಕೆ, ಎಸ್. ಇನ್ನು ನಿರ್ಮಲಾ ಸೀತಾರಾಮನ್ ಪ್ರಕಟಿಸಿರುವ ಪ್ಯಾಕೇಜ್ನಲ್ಲಿ ಗಮನಾರ್ಹ ಬೆಳವಣಿಗೆ ಅಂದರೆ ಆದಾಯ ತೆರಿಗೆ ಪಾವತಿಸುವವರಿಗೆ ಟಿ ಸಿ ಎಸ್ ಏನಂತೇಳಿ ಹೇಳಿದ್ದೀನಿ. ಶೇಕಡ 25% ರಿಯಾಯಿತಿ ನೀಡಲಾಗಿದೆ. ಇದು ಮುಂದಿನ ವರ್ಷ March 31 ಜಾರಿಯಲ್ಲಿರುತ್ತದೆ ಅಂತ ಹೇಳಿದ್ದೀನಿ ನಾನು. ಟಿ ಡಿ ಎಸ್ ಇಳಿಕೆಯಿಂದ 50,000 ಕೋಟಿ ಲಭಿಸಿದ್ದು ಇದರಿಂದ ಬಂಡವಾಳ ಹೂಡಿಕೆಗೆ ಉತ್ತೇಜನ ದೊರಕುತ್ತದೆ. ಇದು ತತ್ಕ್ಷಣದಿಂದ ಜಾರಿಗೆ ಬಂತು ಅಂದರೆ ಅವೇನು ಘೋಷಣೆ ಮಾಡಿರೋಗಿದ್ದಾನೆ. ಇದರೊಂದಿಗೆ ಈಗಾಗಲೇ ಆದಾಯ ಪಾವತಿ ಮಾಡುವವರಿಗೆ 18,000 ಕೋಟಿಗಳನ್ನು ತೆರಿಗೆದಾರರಿಗೆ ಹಿಂದಿರುಗಿಸಲಾಗುತ್ತಿದೆ. ಇದು ಹಿಂದೆ ಎಂದು ನಡೆದಿರಲಿಲ್ಲ, ಅಂದರೆ ಈ ಮೊದಲು ಈ ರೀತಿ ಆಗಿರಲಿಲ್ಲ. ಸರ್ಕಾರಕ್ಕೆ ನೀಡಿದ ಹಣ ಹಿಂದಕ್ಕೆ ಬರುವುದಿಲ್ಲ ಎಂಬುದು ಪ್ರತೀತಿ. ಹೌದಲ್ಲ, ಸರ್ಕಾರ ಹೋತಂದ್ರೆ ವಾಪಸ್ ಬರಂಗಿಲ್ಲ ಅಂದಂಗೆ. ಓಕೆ, ದೇವರ ಗುಂಡಿ ಒಳಗೆ ದುಡ್ಡು ಹಾಕಿದಂಗೆ ಅಂತ ಹೋಯ್ತು ಅಂದ್ರೆ ಬರಂಗಿಲ್ಲ. ಆದರೆ ಈಗೇನು ದುರ್ಬರ ಒಂದು ಪರಿಸ್ಥಿತಿ ಇದು, ಈ ದುರ್ಬರ ಸ್ಥಿತಿಯಲ್ಲಿ ಜನರಿಗೆ ಸರ್ಕಾರ ತೆರಿಗೆಯನ್ನು ಹಿಂತಿರುಗಿಸ್ತಿರೋದು ಬಹಳ 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 ಅಪರಾಧ ಸಂಗತಿ. ಇದು ಮೊದಲು ಆಗಿರಲಿಲ್ಲ. ತೆರಿಗೆ ವಿವಾದಗಳಿಗೆ ಸಂಬಂಧಿಸಿದ ಎಲ್ಲ ವಿವಾದಗಳನ್ನು ಬಗೆಹರಿಸಿಕೊಳ್ಳಲು ಡಿಸೆಂಬರ್ 30ರವರೆಗೆ ಕಾಲಾವಕಾಶಗಳನ್ನು ನೀಡಲಾಗಿದೆ. ಓಕೆ, ಇದರಿಂದ ಉದ್ಯಮಗಳಿಗೆ ದಂಡ ಬೀಳುವುದು ತಪ್ಪಲಿದೆ. ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಸಲು September 31ರವರೆಗೆ ವಿಸ್ತರಿಸಲಾಗಿದೆ. ಅಲ್ಲದೆ ತೆರಿಗೆದಾರರು ಹಿಂತಿರುಗಿ ಬರಬೇಕಾದ ಬಾಕಿಯನ್ನು ಕೂಡಲೇ ಪಾವತಿಸಲಾಗುವುದು. ಓಕೆ, ಎಲ್ಲ ಸರ್ಕಾರಿ ಯೋಜನೆಗಳನ್ನು ಪೂರ್ಣಗೊಳಿಸಲು ಗುತ್ತಿಗೆದಾರರಿಗೆ 6 ತಿಂಗಳು ಹೆಚ್ಚುವರಿ ಕಾಲಾವಕಾಶನ ನೀಡಲಾಗಿದೆ. ಕೊರೋನಾ ಅವಧಿಯಲ್ಲಿ ಕೆಲಸ ಸ್ಥಗಿತಗೊಂಡಿದ್ದರಿಂದ ಗುತ್ತಿಗೆದಾರರು ಕಷ್ಟದಲ್ಲಿ ಸಿಲುಕಿದ್ದಾರೆ. ಓಕೆ, ಸಿಲುಕಿದ್ದರು. ರಿಯಲ್ ಎಸ್ಟೇಟ್ನವರಿಗೆ ರಾಜ್ಯ ಸರ್ಕಾರ ನೈಸರ್ಗಿಕ ವಿಕೋಪ ನಿಧಿಯ ಮೂಲಕ ನೆರವು ನೀಡಬಹುದು. ಇಲ್ಲಿ ನೋಡಿ, ಸ್ಟೇಟ್ ಡಿಸಾಸ್ಟರ್ ಫಂಡ್ ಇರ್ತದೆ. ಓಕೆ, ಅದನ್ನು ನೀಡಬಹುದು. ವಿದ್ಯುತ್ ವಿತರಣಾ ಕಂಪನಿಗಳಿಗೆ 90,000 ಕೋಟಿ ನೆರವು ನೀಡಲಾಗಿದೆ. ಇದನ್ನು ಹೇಳಿದ್ದೀನಿ. ಓಕೆ, ಇನ್ನು ಬ್ಯಾಂಕೇತರ ಸಂಸ್ಥೆಗಳಿಗೆ 30,000 ಕೋಟಿ ನೆರವು, ಮೈಕ್ರೋ ಹಣಕಾಸು ಸಂಸ್ಥೆಗಳಿಗೆ ಗ್ಯಾರಂಟಿ ಒದಗಿಸಲಾಗಿದೆ. ಸಣ್ಣ ಅತಿ ಸಣ್ಣ ಕೈಗಾರಿಕೆಗಳ ಕಾರ್ಮಿಕರ PF 3 ತಿಂಗಳ ಸರ್ಕಾರ ಏನು ಮಾಡ್ತದೆ, ಭರಿಸ್ತದೆ. ಓಕೆ, ಇದನ್ನು ಹೇಳಿದ್ದೀನಿ. ಇದರಿಂದ 2,00,000 ಕಾರ್ಮಿಕರಿಗೆ ಅನುಕೂಲವಾಗಲಿದೆ. ಸಣ್ಣ ಕೈಗಾರಿಕೆಗಳಿಗೆ ಸಾಲ ನೀಡಲು 3,00,000 ಕೋಟಿ ನೆರವು ಮೀಸಲಿಡಲಾಗಿದೆ. ನರೇಗಾ ಯೋಜನೆಯಲ್ಲಿನ ಕೂಲಿ ಕೊಡುವುದನ್ನು ಹೆಚ್ಚಿಸುವ ಚಿಂತನೆ ಮಾಡಲಾಗಿದೆ. ಎಷ್ಟು ಹೆಚ್ಚಿಗೆ ಮಾಡ್ಯಾರ ಅಂತೇಳಿ ಹೇಳಿದ್ದೀನಿ, ಕಮೆಂಟ್ ಮಾಡ್ರಿ ನೋಡೋಣ. ಓಕೆ, ನರೇಗಾ ಕೂಲಿ ಕಾರ್ಮಿಕರದು ಮೊದಲು ಎಷ್ಟಿತ್ತು, ಆಮೇಲೆ ಎಷ್ಟು ಕೇರಿಸಿದಾರು ಅಂತೇಳಿ ನಾನು ಹೇಳಿದ್ದೀನಿ ನಿಮ್ಗೆ, ಕಮೆಂಟ್ ಮಾಡ್ರಿ ನೋಡೋಣ ಎಷ್ಟು ನೆನಪೈತೆ ಹೇಳಿದ್ದು. ಓಕೆ, ಎಸ್. ಇನ್ನು ಈಗಾಗಲೇ ಪ್ರಧಾನಿ ಹಣಕಾಸಿನ ಪ್ಯಾಕೇಜ್ಗಿಂತ ಮುಂದಿನ ದಿನಗಳಲ್ಲಿ ನಮ್ಮ ಆರ್ಥಿಕ ಬೆಳವಣಿಗೆ ಯಾವ ರೀತಿಯಲ್ಲಿರಬೇಕು ಎಂಬುದನ್ನು ಸೂಚಿಸಿದ್ದಾರೆ. ಕೊರೋನಾ ಕೈಗಾರಿಕೆ ರಂಗ ನೆಲೆ ಕಚ್ಚಿದ್ದರೂ ಅದನ್ನೇ ಬಳಸಿಕೊಂಡು ಇಡೀ ರಂಗವನ್ನು ಪುನರ್ರಚಿಸುವ ಕೆಲಸಕ್ಕೆ ಕೇಂದ್ರ ಕೈ ಹಾಕಿದೆ. ಮೆಚ್ಚಲೇಬೇಕು ಅದನ್ನು. ಇದುವರೆಗೆ ಚೀನಾ ವಸ್ತುಗಳಿಗೆ ಬೇಡಿಕೆ ಅಧಿಕವಾಗಿತ್ತು. ನೋಡಿರಿ, ಇದುವರೆಗೆ ಚೀನಾಗೆ ಭಾಳ ಬೇಡಿಕೆ ಇತ್ತು. ಓಕೆ, ಎಸ್, ಅದನ್ನು ಕೂಡ ಹೇಳಿದ್ದೀನಿ. ಸಪ್ಲೈ ಚೈನ್ ಮುಖಾಂತರ ಸಪ್ಲೈ ಚೈನ್ ಹೇಳುವಾಗ ಹೇಳಿದ್ದೀನಿ ನೋಡಿ ಇದನ್ನು. ಹಾಂ, ಅದನ್ನು ಸ್ವಲ್ಪ ನೋಡಿಕೊಡ್ರಿ. ಬಳಸಿಕೊಂಡು ಇಡೀ ರಂಗವನ್ನು ಪುನರ್ರಚಿಸುವ ಕೇಂದ್ರಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಿದೆ. ಇದುವರೆಗೆ ಚೀನಾ ವಸ್ತುಗಳಿಗೆ ಬೇಡಿಕೆ ಅಧಿಕವಾಗಿತ್ತು. ಈಗ ಸ್ವದೇಶಿ ಮನೋಭಾವ ಅಧಿಕಗೊಂಡಿರುವುದರಿಂದ ಅದನ್ನು ಬಳಸಿಕೊಂಡು ಸ್ವದೇಶಿ ವಸ್ತುಗಳ ಉತ್ಪಾದನೆಗೆ ಮತ್ತು ಅದಕ್ಕೆ ಸೂಕ್ತ ಮಾರುಕಟ್ಟೆ ಹುಡುಕಿಕೊಡುವುದು ಇಂದಿನ ಅಗತ್ಯ ಆಗಿದೆ. ಅದನ್ನು ಕೂಡ ಸರ್ಕಾರ ಮಾಡ್ತದೆ. ಮುಂಬರುವ ದಿನಗಳಲ್ಲಿ ವಿದೇಶಿ ವಸ್ತುಗಳ ಬಳಕೆ ಕಡಿವಾಣ ಬೀಳಲಿದೆ. ಅದರಲ್ಲೂ ಖಾದಿ ಮತ್ತು ಕೈಮಗ್ಗ ಉದ್ಯಮಕ್ಕೆ ಹೆಚ್ಚಿನ ಉತ್ತೇಜನ ದೊರಕಲಿದೆ. 100% ಸ್ವಾವಲಂಬಿಯೊಂದಿಗೆ ಹೊಸ ತಂತ್ರಜ್ಞಾನಕ್ಕೆ ಒತ್ತು ನೀಡುವ ಕೆಲಸ ಆರಂಭಗೊಳ್ಳಬೇಕಿದೆ. ಯಾಕಂದರೆ ಈಗ ಸ್ವಾವಲಂಬಿನೇ ಅಷ್ಟು ಅಂತಂದರೂ ಈ ಟೆಕ್ನಾಲಜಿಯನ್ನು ಭಾಳ ಬಳಸ್ಕೋಬೇಕಾಗ್ತದೆ. ಇದ್ರ ಜೊತೆ ಟೆಕ್ನಾಲಜಿಯನ್ನು ಬಹಳ ಬಹಳ ಡೆವಲಪ್ಮೆಂಟ್ ಮಾಡಬೇಕು. ಅದಕ್ಕೂ ಕೂಡ ಒತ್ತು ನೀಡಬೇಕು ಅಂತ ಹೇಳ್ತಾರೆ. ನಮಗೆ ಬೇಕಾದ ವಸ್ತುಗಳನ್ನು ನಾವೇ ತಯಾರಿಸಿಕೊಳ್ಳಬೇಕು, ಬೇರೆ ದೇಶಗಳ ಮೇಲೆ ಅವಲಂಬಿಸಬಾರದು. ಅದರಲ್ಲೂ ವೈದ್ಯಕೀಯ ರಂಗದಲ್ಲಿ ಸ್ವಾವಲಂಬನೆ ಅಗತ್ಯ. ಗುಲಾಮಿ ಮನಸ್ಥಿತಿಯಿಂದ ಈಗ ಹೊರಬಂದಿದ್ದೇವೆ. ಕ್ಷಯ, ಪೋಲಿಯೋ, ಅಪೌಷ್ಟಿಕತೆ ಸಮಸ್ಯೆಗಳನ್ನು ಮೆಟ್ಟಿನಲ್ಲಿ ದೇಶ ಈಗ ಆಗಲೇ ಯಶಸ್ವಿಯನ್ನು ಕಂಡಿದೆ. ನೀವೆಲ್ಲ ವಿಚಾರ ಗೊತ್ತಿದೆ. ಈ ಶತಮಾನದ ಆರಂಭದಲ್ಲಿ ಇಡೀ ವಿಶ್ವಕ್ಕೆ Y2K
ಓಕೆ ಸಂಕಷ್ಟ ತಂದಾಗ ಭಾರತೀಯ ತಂತ್ರಜ್ಞರು ಇಡೀ ವಿಶ್ವಕ್ಕೆ ಪರಿಹಾರ ಕಂಡುಕೊಂಡಿದ್ದರು ತಿಳಿತಾ ದೇಶದ ಜನರ ಗುರಿ ಈಗ ಅಭಿವೃದ್ಧಿ ಎಲ್ಲರ ಗುರಿಯನ್ನು ಅಭಿವೃದ್ಧಿ ಅದಕ್ಕೆ ಎಲ್ಲ ಮಾನವ ಶಕ್ತಿ ಮುಡಿಪು ಅಂದ್ರೆ ಮುಡಿಪಿಡ್ಬೇಕು ನಾವು ದೇಶದಲ್ಲಿ ಕೊರೋನಾ ವೈರಸ್ ಸೋಂಕು ಹರಡುವ ಮುನ್ನ ಒಂದೇ ಒಂದು ಪಿಪಿಇ ಕಿಟ್ N95 ಮಾಸ್ಕ್ ಉತ್ಪಾದನೆ ಆಗ್ತಿರಲಿಲ್ಲ ಓಕೆ ಇದನ್ನು ಕೂಡ ಡಿಸ್ಕಸ್ ಮಾಡಿದ್ದೀನಿ ರಿಪಿಟೇಷನ್ ಆಗ್ತದೆ ಅಂತ ಗೊತ್ತೀನಿ ಆದರೆ ಈಗ ಪ್ರತಿದಿನ 2 ಲಕ್ಷ ಪಿಪಿಇ ಕಿಟ್ N95 ಮಾಸ್ಕ್ ಏನು ಮಾಡ್ತೀವಿ ನಾವು ಉತ್ಪಾದನೆ ಮಾಡ್ಲಿಕ್ಕೆ ನಮ್ಮ ಅನ್ವೇಷಣೆಯ ಔಷಧ ಹೈಡ್ರಾಕ್ಸಿಕ್ಲೋರೋಕ್ವಿನ್ ಓಕೆ ಹೈಡ್ರಾಕ್ಸಿಕ್ಲೋರೋಕ್ವಿನ್ ಇಡೀ ವಿಶ್ವದಲ್ಲೇ ಸದ್ದು ಮಾಡ್ತದೆ ಎಲ್ಲರಿಗೂ ನಾವು ಅದನ್ನು ಬೇರೆ ಬೇರೆ ದೇಶಕ್ಕೆ ಕಳಿಸಿದ್ವು ಕೂಡ ಜನಧನ್ ಆಧಾರ್ ಮೊಬೈಲ್ ಮೂಲಕ ಆರ್ಥಿಕ ನೆರವು ಎಲ್ಲರ ಜೇಬಿಗೆ ತಲುಪಲಿದೆ 100% ಇದರ ಬಗ್ಗೆ ಯಾವುದೇ ಸಂಶಯ ಬೇಡ ಎಂದು ಹೇಳುವುದು ಸೂಕ್ತವಿದೆ ಓಕೆ ಗೈಸ್ ಇದಿಷ್ಟು ಟೋಟಲ್ ಡೆಪ್ತ್ ಅನಲೈಸ್ ನಿಮಗೆ ಎಕ್ಸಾಮ್ಗೆ ಏನಬೇಕು ಎಲ್ಲವನ್ನು ಕೂಡ ನಾನು ಇಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲೈಕ್ ಆಗಿದ್ದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಷಯಗಳು ಅಲ್ಲಿ ಶೇರ್ ಮಾಡಿರಿ ಅನ್ ಅಕಾಡೆಮಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಖ್ಯವಾಗಿ ಎಲ್ಲಿಯೂ ಸ್ಕಿಪ್ ಮಾಡಲಾರ್ದ ಈ ವಿಡಿಯೋ ನೋಡಿರಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ದಿಸ್ ಇಸ್ ಚಿದಾನಂದ್ ಸೈನಿಂಗ್ ಆಫ್